ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಬದಲಾಗಿಲ್ಲ, ನಿಮ್ಮಿಂದನೇ ಕಲ್ತಿದ್ದಲ್ವಾ? ಸ್ಟಾಪ್ 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 ಹೇ ಹೇ ಹಲೋ ಹಲೋ ಕಂಟ್ರೋಲ್ ರೂಮ್ ಹಲೋ ಹತ್ತು ಸಾವಿರ ಬಿಟ್ಟು ಅವನಿಗೆ ಸಿಗಲ್ಲ. ಸರಿ, ಹೇಳಿದ್ನಲ್ಲ ಸಿಗಲ್ಲ ಅಂತ, ಹತ್ತು ಸಾವಿರ. ಹತ್ತು ಸಾವಿರ ಅಂದ ಈಗ ಬೆಟ್ಟಿಂಗ್ ನಂದು 10,000. ಅವರೇ ನಮ್ಗೆ ಎಸ್ಕಾರ್ಟ್ ಆಗಿ ಬರ್ತಾರೆ. ಏನು ಬಾರೋ ಆಚೆ ಬಾರೋ, ಸ್ಪೀಡ್ ಆಗಿ ಹೋಗ್ತೇನೋ ಸರ್. ಕುಡ್ದಿದ್ಯಾ? ಅಭ್ಯಾಸ ಇಲ್ಲ ಸರ್. ಹೌದು ಸರ್ಯಾಗಿ ಗೂದಲೆ. ಏನ್ ಸರ್, ಏನು ಸಾಯಿಸ್ಬಿಡ್ತೀರಾ? ನಿಮ್ಮಿಂದ ಒಂದ್ ಪ್ರಾಣ ಹೋಗ್ತಿದೆ ನೋಡಿ ನೋಡಿ ಸರ್. ಅವ್ರಿಗೆ ಸೀರಿಯಸ್ ಆಗಿದೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಕೈ ಕಾಲು ಕೆಲಸ ಮಾಡಲ್ಲ. ನೀವೇ ನೋಡಿ ಸರ್, ನೋಡಿದ್ರ ಏನಾದ್ರೂ ತೊಂದರೆ ಆಗ್ಬೇಕು, ಪ್ರಾಣ ಉಳಿಸೋ ಪೊಲೀಸ್ ಪ್ರಾಣ ತೆಗೆದ್ರು ಅಂತ ಮೀಡಿಯಾಗಿ ಹೇಳ್ಬಿಡ್ತೀನಿ. ಹೋಗಪ್ಪ. ಬೇಡ ಸರ್, ಮೊದಲು ಚೆಕ್ ಮಾಡಿ ಆಮೇಲೆ ಹೋಗ್ತೀನಿ ನಾನು. ಹೋಗಯ್ಯ. ಪರವಾಗಿಲ್ಲ ಸರ್, ಚೆಕ್ ಮಾಡಿ ಸರ್. ಕೊಡಿ ಸರ್, ಊತಿ. ಹೋಗಯ್ಯ, ಹೋಗು ಅಂತ ಹೇಳಿದ್ನಲ್ಲ, ಸುಮ್ನೆ ಮಾತಾಡ್ತಿದ್ಯಾ. ಬಾ, ಹತ್ತು ಕಾರು, ಹಾಸ್ಪಿಟ್ಲ್ ಕರ್ಕೊಂಡು ಹೋಗು. ಹೇ, ಗಾಡಿ ತೆಗಿರಿ. ಏನೋ ಎಸ್ಕೋರ್ಟ್ ಆಗಿ ಬರ್ತಾರೆ ಅಂದ್ರು. ಒಂದ್ ಕೆಲಸ ಮಾಡು, ಮುಂದೆ ನಾವು ಹೋಗ್ತಿರ್ತೀವಿ, ಹಿಂದೆ ನಿನ್ ಬಾ, ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಗುಡ್, ನಡಿ ಸರ್. ಸ್ವಲ್ಪ ಸೈರನ್ ಹಾಕಿ ಸರ್. ಸೈರನ್ ಆನ್ ಮಾಡಿ. ಸಾಕು, ನಿಲ್ಸಿ ಹೋದ್ರು. ಏನ್ ಆಕ್ಟಿಂಗ್ ಅಪ್ಪ? ನಿನ್ ಹತ್ರನೇ ಕಲ್ತಿದ್ದು. 20,000 ನಂದ ಕೊಡ್ತೀನಿ ಬಿಡಿ. ಆದ್ರೆ ಚಿಕ್ಕ ವಯಸ್ಸಿಂದ ಒಂದು ಆಸೆ ಇತ್ತು, ಪೊಲೀಸ್ ಎಸ್ಕಾರ್ಟ್ ಜೊತೆ ಸೈರನಲ್ಲಿ ಹೋಗ್ಬೇಕು ಅಂತ. ಇವಾಗ ತೀರ್ತು. ಬೇಡ ಮುನ್ನುಗ್ಗು, ಬೇಡ
ನಿತ್ಯ, ಇದು ಒಂದು ನಿತ್ಯ. ಕೇಳೋದಲ್ಲ ವಾಸ್ತವ ಅಲ್ಲವೇ ಅಲ್ಲ, ನೀನೇ ಯೋಚಿಸು. ಇತಿ ಮಿತಿಯ ಜೀವನದಲ್ಲಿ ಮಿತಿ ಮೀರಿ ಬದುಕು, ಇಲ್ಲಿ ಆಗಿದ್ದು ಹಾಗೆ ಹೋಗಿ. ಕಾಲವ ತಡೆದು ನಾವು ಬ್ರೇಕು ಹಾಕಲು ಸಾಧ್ಯವೇ? ವಯಸ್ಸಿದ್ದು ಜಾರಿ ಹೋಗುವ ಮುನ್ನ ನೀನೇ ಇಷ್ಟಪಟ್ಟು ಬದುಕು ನಿನ್ನಂತೆ. ಇದೆ ಬಾಳ ಮರ್ಮ, ಇದೆ ತಾನೆ ಧರ್ಮ, ಇದೆ ತಾನೆ ಸತ್ಯ. ಇನ್ಸ್ಪೆಕ್ಟರ್ ಬರ್ತಿದ್ದಾನೆ, ಇನ್ಸ್ಪೆಕ್ಟರ್ ಬರ್ತಿದ್ದಾನೆ. ಹೇಗಿದ್ದಾರೆ? ಓಕೆ ಸರ್, ಓಕೆ ಓಕೆ. ಸ್ಟ್ರೆಚರ್ ತಗೊಂಡು ಬಂದೆ. ಅಯ್ಯೋ ಬೇಡ ಸರ್, ಬೇಡ ಬೇಡ, ಪರವಾಗಿಲ್ಲ, ನಾನು ನೋಡ್ಕೋತೀನಿ ಸರ್. ಥ್ಯಾಂಕ್ ಯು ಸರ್, ನಿಮ್ಮಂಥವ್ರು ಡಿಪಾರ್ಟ್ಮೆಂಟಲ್ಲಿ ಒಬ್ರು ಇದ್ರೆ ಸಾಕು ಸರ್. ಆಕ್ಚುಲಿ ದಟ್ಸ್ ಮೈ ಜಾಬ್ ಯು ನೋ. ನೀವು ಹೊರಡ್ಬೋದು ಸರ್, ನಾನು ನೋಡ್ಕೋತೀನಿ. ಓಕೆ ನೋಡ್ಕೋತೀನಿ. ಹುಷಾರು. ಈಗೇನ್ ಮಾಡೋಣ? ಅದನ್ನ ನಾನು ಡಿಸೈಡ್ ಮಾಡ್ತೀನಿ. ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡಾಗ ಗೊತ್ತಾ? ಏನೋ ಜೈಲ್ನಲ್ಲ. ಅದೇನೋ ರೋಲ್ ಅಂತಿದ್ರಲ್ಲ ಏನೋ? ಹೌದಪ್ಪ, ಬಾಹುಬಲಿ ಟು ಲೇಖಟಪ್ಪ ರೋಲ್ ಅಂತ ಮಾಡ್ತೀಯಾ? ಸುಮ್ನಿರಿ ಅಂಕಲ್, ಅದನ್ನ ಪೇರೋಲ್ ಅಂತಾರಪ್ಪ. ನೀನ್ ಮಾಡಿರೋ ತಪ್ಪು ಕೆಲ್ಸಕ್ಕೆ 2 ವರ್ಷ ಶಿಕ್ಷೆ ಕೊಟ್ರೆ, 6 ತಿಂಗಳು ಹೋರಾಡಿದಕ್ಕೆ 4 ತಿಂಗಳು ಪೇರೋಲ್ ಕೊಟ್ಟಿದ್ದಾರೆ. ಈ 4 ತಿಂಗಳು ನೀನು ಸತ್ ಪರಿವರ್ತನೆ ಅಂತ ಇರ್ಬೇಕು. ಸತ್ತೆ ಕನ್ನಡದಲ್ಲಿ ಹೇಳ. ಇಷ್ಟೊತ್ ನಾನು ಮಾತಾಡಿದ ಕನ್ನಡನ ಕಣೋ. ಸತ್ ಪರಿವರ್ತನೆ ಅಂದ್ರೆ ಒಳ್ಳೆ ನಡವಳಿಕೆ. ನೀನು ಹೊರಗಿರೋ ಅಷ್ಟು ದಿನ ಒಳ್ಳೆ ಕೆಲಸ ಮಾಡಿ, ಸಮಾಜಕ್ಕೆ ಸೇವೆ ಮಾಡಿ, ಇವತ್ತಿಂದ ನೀನು ಅಪಾಯಕಾರಿ ಅಲ್ಲ, ಬದಲಾಗಿದ್ಯಾ ಅಂತ ಕೋರ್ಟ್ ನಂಬಿದ್ರೆ ಆಗ ನಿನ್ ಕೇಸ್ ಕ್ಲೋಸ್ ಆಗತ್ತಪ್ಪ. ನಂಬಿಲ್ಲ ಅಂದ್ರೆ ವಾಪಸ್ ತಗೊಂಡೋಗಿ ಒಳಗೆ ಹಾಕ್ತಾರೆ. ಮತ್ತೆ ಜೈಲ ಹಂಗಾರೆ ಓಕೆ, ನೀನ್ ಹೇಳ್ದಂಗೆ ಇರ್ತೀನಿ ಬಿಡು. ಜೈಲಿಂದ ಬಂದವ್ರಿಗೆ ಮರ್ಯಾದೆ ಜಾಸ್ತಿ, ಪಾರ್ಟಿ ಅಂತೆ ಜೈ ಜೈಕಾರ ಅಂತೆ. ಹಾ ಬಂದಪ್ಪ. ಇದು ವೇಸ್ಟ್ ಮ್ಯಾಟರ್ ಕಣೆ, ನೀನ್ ಹೇಳು. ಅಮ್ಮ ಇಲ್ವಾ? ಇನ್ನೂ ಬದುಕಿದಾಳೆ.
ಎಲ್ಲಿಗೆ ಹೋಗ್ತಿದ್ಯೋ? ಎಷ್ಟು ಸಲ ಹೇಳ್ಬೇಕು ಅವ್ರ ಜೊತೆ ಸುತ್ತಬೇಡ? ನೀನ್ ಯಾರು ನನಗೆ ಹೇಳಕ್ಕೆ? ಏನು ತಮ್ಮ ಅಂತ ಫೀಲಿಂಗ್? ನೀ ಎಲ್ಲಿಂದ ಬಂದಿದ್ಯ ಅಂತ ಗೊತ್ತು ತಾನೆ? ಹೇಳಕ್ ಬರ್ತಾನೆ. ಸ್ವಾತಿ. ಅಮ್ಮ. ಅಮ್ಮ ಬಂದ್ರು, ಆಮೇಲೆ ಫೋನ್ ಮಾಡ್ತೀನಿ. ಏನಕ್ಕೆ ಬಂದಿದ್ಯಾ? ನೀನು ಇಲ್ಲಿಗೆ ಬರಲ್ಲ ಅಂದ್ಕೊಂಡೆ, ಮತ್ತ್ಯಾಕೆ ಬಂದಿದ್ಯಾ? ಯಾವತ್ತಾದರೂ ನಿಂಗೆ ಅರ್ಥ ಆಗುತ್ತೆ, ಬುದ್ಧಿ ಬರುತ್ತೆ ಅಂತ ನಾನು ನಂಬಿದ್ದೆ. ಆ ಘಟನೆಯಿಂದ ನಂಬಿಕೆನೇ ಸತ್ತು ಹೋಯ್ತು. ಈಗ ನೀನಿಲ್ದೆ ನಮ್ಮ ಬದುಕಲಿ ಅಭ್ಯಾಸ ಆಗೋಗಿದೆ. ನಿಂಗೆ ತಂಗಿ ಇದ್ದಾಳೆ, ತಮ್ಮ ಇದ್ದಾನೆ ಅನ್ನೋದು ಮರ್ತಿದ್ಯಾ? ನಿನ್ನ ತಂಗಿ ಅದೇ ನನ್ನ ಮಗಳು. ಈ ಮಧ್ಯದಲ್ಲಿ ಎರಡು ಸಂಬಂಧ ಬಂದಿತ್ತು. ನೀನ್ ಜೈಲಿಗೆ ಹೋಗಿದ್ಯಾ ಅಂತ ಗೊತ್ತಾಗಿ ಅವ್ರ ಮುಖ ಕೂಡ ನೋಡ್ಲಿಲ್ಲ. ನಿನ್ನ ನೋಡಿ ಆ ಚಿಕ್ಕವನು ನಿನ್ ತರಾನೇ ರೌಡಿಯಾಗಿ ಬೀದಿ ಬೀದಿ ತಿರುಗ್ತಿದ್ದಾನೆ. ನೀನಿನ್ನೂ ಮನೇಲೇ ಇದ್ರೆ ಇನ್ನು ಏನ್ ನಡೆಯುತ್ತೋ ಅಂತ ನಂಗೆ ಭಯ ಆಗ್ತಿದೆ. ಹೊರಟು ಹೋಗು. ಅಮ್ಮ. ನನ್ನ ಮನೆಗೆ ನಿನ್ನ ಅವಶ್ಯಕತೆ ಇಲ್ಲ, ಹೊರಟು ಹೋಗು. ಲೇ, ನೀನು ಜೈಲಿಂದ ಹೊರಗಡೆ ಬಂದಿದ್ದು ಕುಡಿತಿದ್ಯಾ ಇಲ್ಲ ಅಮ್ಮ ನಿನ್ನ ಹೊರಗಡೆ ಹಾಕಿದ್ದು ಕುಡಿತಿದ್ಯಾ? ಕ್ಲಾರಿಟಿ ಕೊಡೋ. ಅಲ್ಲ, ಅವ್ರು ಏನ್ ಅನ್ಕೊಂಡಿದಾರ ನಾನು ಅವ್ರ ತರನೇ ಬದುಕ್ಬೇಕಾ? ಬೆಳಿಗ್ಗೆ ಎದ್ದು ರೆಡಿಯಾಗಿ ಟಿಫನ್ ಕಟ್ಕೊಂಡು ಎರಡ್ ಮೂರು ಬಸ್ ಹತ್ತಿ ಆಫೀಸಿಗೆ ಹೋಗಿ ಅವ್ರು ಹೇಳಿದ ಕೆಲ್ಸನೆಲ್ಲ ಸುಮ್ನೆ ಮಾಡ್ಕೊಂಡು ಎಲ್ರಿಗೂ ಡಬ್ಬ ಸೆಲ್ಯೂಟ್ ಹೊಡ್ಕೊಂಡು ಸಂಜೆ ಅಷ್ಟರೊಳಗೆ ಎಲ್ಲಿಡ ಈ ಕಿತ್ತೋಗಿರೋ ವಾಟರ್ ಪ್ಯಾಕೆಟ್ ತರ ಏನೋ ಒಂದು ಜೀವನ ಮಾಡಿಕೊಂಡು ಬಸ್ ಪಾಸ್ಗೂ ದುಡ್ಡಿಲ್ಲದೆ ಹೇಗೋ ಬದುಕಬೇಕು? ಇವರೆಲ್ಲ ಹೆಂಗೋ ಬದುಕ್ತಿದ್ದಾರೆ. ಅವತ್ತು ಪೊಲೀಸಿಗೆ ಸಿಕ್ಕಾಕೊಂಡಿದ್ದಕ್ಕೆ ಇವತ್ತು ಹಿಂಗಿದ್ದೀನಿ. ಇಲ್ಲ ಅಂದಿದ್ರೆ ಸೆಕ್ಷನ್ 278(2) ಎರಡು ತಿಂಗಳು ಜೈಲು ಎಕ್ಸ್ಟ್ರಾ. ಓಕೆನಾ? ಎಲ್ಲಿದೀಯ ಅಂಕಲ್? ಗೂಗಲ್ ನಲ್ಲಿ ಇದೀನಪ್ಪ. ನಾನು ಬೆಳಗ್ಗೆನೆ ಫೋನ್ ಮಾಡ್ತೀನಿ. ಬಾರ್ ಮುಚ್ಕೊಂಡು ಮನೆಗೆ ಹೋಗು. ಹೊರಡ್ಬೇಕಾ? ಎಲ್ಲಿಗೆ? ಏನ್ ಅಂಕಲ್, ನನ್ನ ಮನೆಯಿಂದ ಹೊರಗೆ ಹಾಕಿದ್ರು ಅಂತ ಅನಾಥಾಶ್ರಮಕ್ಕೆ ಸೇರ್ಸ ಕರ್ಕೊಂಬಂದ್ರ? ಲೇ, ಇದು ಮಕ್ಕಳ ಅನಾಥಾಶ್ರಮ ಕಣ. ನಿನ್ನಂತ ಮನೆ ಹಾಳನ್ನ ಸೇರ್ಸ್ಕೊಳ್ಳೋ ಜಾಗ ಅಲ್ಲ ಇದು. ನಡಿ. ಇವಾಗ ಏನ್ ಮಾಡ್ಬೇಕು? ಮಕ್ಕಳನ್ನ ನೋಡ್ಕೊಳಕ್ಕೆ ಒಬ್ಬ ಬೇಕಂತೆ. ಇಲ್ಲಿ 4 ತಿಂಗಳು ಒಳ್ಳೆ ಕೆಲಸ ಮಾಡ್ದೆ ಅನ್ಕೋ, ಆಗ ಕೋರ್ಟ್ ನಿನ್ನ ನಂಬಿ ಈ ಕೇಸ್ನ ಕ್ಲೋಸ್ ಮಾಡತ್ತೆ. ನೆನಪಿದೆ ಅಲ್ವಾ ಸತ್ ಪರಿವರ್ತನೆ? ಈಗ ನೀನ್ ಇಂಟರ್ವ್ಯೂ ಆಗತ್ತೆ ಬಾ. ಇಂಟರ್ವ್ಯೂ ಕೂಡ ಇದೆಯಾ? ಹೇಳಿ. ನಾನು ಹೇಳಿದ್ನಲ್ಲ ಸರ್, ಒಳ್ಳೆ ಹುಡುಗ ಅಂತ. ಅದು ಇವನೆ. ಏನಪ್ಪ, ಇದಕ್ಕೂ ಮುಂಚೆ ಏನ್ ಮಾಡ್ಕೊಂಡಿದ್ದೆ? ನಿನ್ನಷ್ಟೇ ಜೈಲಿಂದ ಹೊರಗೆ ಬಂದೆ. ಯಾಕಂಕಲ್ ಹೇಳಿಲ್ವಾ? ಯಾಕೋ ಜೈಲಿಂದ ಬಂದೆ ಅಂದೆ. ನೀನೇ ಅದೇನೋ ಹೇಳಿದ್ಯಲ್ಲ ಸತ್ ಪರಿವರ್ತನೆ ಆಗ್ಬೇಕಂತ. ಲೈ, ಶುಗರ್ ಬಾಡಿ ಕಣೋ, ತಡ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಎಲ್ಲಿಗೆ? ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು. 5 ಗಂಟೆಗ? ಹೇಳಿದ್ನ ಕೇಳು. ಇವ್ರನ್ನ 6 ಗಂಟೆಗೆ ಎಬ್ಸಿ 7 ಗಂಟೆ ಎಷ್ಟ್ರಲ್ಲಿ ರೆಡಿ ಮಾಡ್ಬೇಕು. ನಡಿ. ರಾತ್ರಿ 11 ಗಂಟೆಗೆ. ಒಂದ್ ನಿಮಿಷ ಇರಿ ಇರಿ. 11 ಗಂಟೆಗ? ಹೌದು. ಮತ್ ನಾನೇ ಹೋಗಿ ಮಲ್ಗೋದು? ಗುಡ್ ಕ್ವೆಶನ್. ಬಾ, ನಿನ್ ಬೆಡ್ರೂಮ್ ತೋರಿಸ್ತೀನಿ. ನನಗೆ ಬೆಡ್ರೂಮ್ ಕೂಡ ಇದೆಯಾ? ಯೆಸ್, ವಿ ಶಾಲ್ ಪ್ರೊವೈಡ್ ವಿತ್ ಅಟ್ಯಾಚ್ ಬಾತ್ರೂಮ್. ಕಮ್. ಅಯ್ಯಪ್ಪ, ಇದು ಬೆಡ್ರೂಮ? ಹೌದು, ಇದು ಬೆಡ್, ಅದು ರೂಮು, ಇದು ಬೆಡ್ರೂಮು. ಬಾತ್ರೂಮ್ ನೋಡಿಲ್ವಾ? ಅಲ್ಲಿದೆ.
ಇಷ್ಟ ಆಯ್ತಾ ನಿನಗೆ? ಅಯ್ಯೋ ದೇವ್ರೇ, ಎಪ್ಪೋ ಏನು ಸ್ವಚ್ಛ ಭಾರತ್ ಅಂಬಾಸಿಡರ್ ತರ ಮಗಕ್ ಮಾಸ್ಕ್ ಹಾಕೊಂಡು ಹೋಗ್ತಿದ್ಯಾ? ಇದಕ್ಕಿಂತ ಜೈಲೇ ಬೆಟ್ರು. ಅಲ್ಲಿ ಒಬ್ಬನ ಕೆಲಸ 10 ಜನ ಮಾಡ್ತಾರೆ, ಇಲ್ಲಿ 10 ಜನದ ಕೆಲಸ ನಾನು ಒಬ್ಬನೇ ಮಾಡ್ಬೇಕಾ? ಇವೆಲ್ಲ ಆಗಲ್ಲ, ಯಾರಾದ್ರೂ ಒಬ್ಬನ ನೋಡು. ಅಬ್ಬೋ ಇದ್ರಲ್ಲಿ ಚಾಯ್ಸ್ ಬೇರೆ ಕೇಳು. ಅಂಕಲ್ ನೆಕ್ಸ್ಟ್ ಎಲ್ಲಿಗೆ? ನೀನು ಹೇಳಿದ್ಯಲ್ಲ ಒಬ್ಬರನ್ನೇ ನೋಡು ಅಂತ, ಒಬ್ಬರೇ ಸಿಕ್ಕಿದ್ದಾರೆ. ಆದ್ರೆ ನೀನು ಅವ್ರ ರೇಂಜ್ಗಲ್ಲ. ನನ್ನ ರೇಂಜನ್ನು ಡಿಸೈಡ್ ಮಾಡಕ್ ನೀನು ಯಾರೋ? ಅಲ್ಲೇ ಹೋಗೋಣ ನಡಿ. ಅಂಕಲ್ ಇದು ನನ್ನ ರೇಂಜ್. ಅಬ್ಬಾ 4 ತಿಂಗಳೇನು, 4 ವರ್ಷನೇ ಇರ್ಬೋದು. ಆಹಾ ಹೋಗಪ್ಪ ಹೋಗು ಹೋಗು. ಇವರೆಲ್ಲ ಇಷ್ಟೊಂದು ಹೆಂಗ್ ಸಂಪಾದನೆ ಮಾಡ್ತಾರೆ? ಒಂದ್ ಕೆಲ್ಸಕ್ಕೆ ಒಂದೇ ದಿನ ಇಷ್ಟು ಜನ ಇಂಟರ್ವ್ಯೂ ಮಾಡ್ತಾರಾ? ನನ್ ಕೆಲ್ಸ ಸಿಕ್ಕಂಗೆ. ಈ ಕೆಲ್ಸ ನನಗೆ ಆಗ್ಲಿ ದೇವ್ರೇ. ಅವ್ರ್ಯಾರು ಗೊತ್ತಿಲ್ವಾ? ಗೊತ್ತಿಲ್ಲ. ವಿಕ್ರಮಾದಿತ್ಯ, ಟಾಪ್ ಮೋಸ್ಟ್ ಬಿಸ್ನೆಸ್ ಮ್ಯಾನ್, Fortune 500 ನಲ್ಲಿ. ಹಿಂದೆ ಓದ್ಲಲ್ಲ ಫಿಗರ್. ಅವಳು ಯಾರು? ಸೆಕ್ರೆಟರಿ. ಈ ತರ ಹುಡುಗಿರು ಎಲ್ಲಿರ್ತಾರೆ? ರೋಡ್ ಮೇಲೆಲ್ಲ ಕಾಣಿಸೋದೇ ಇಲ್ಲ. ಅದು ನಂದೆ. ನಾನ್ ಜಾಬ್ ಬಗ್ಗೆ ಮಾತಾಡಿದ್ದು. ಅದು ನಂದು. ರಾಮ್ ಬಾಬು ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಈ ಜಾಬ್ ಯಾಕೆ ಚೂಸ್ ಮಾಡಿದ್ರಿ? ಬೇಸಿಕಲಿ ನನ್ನ ಬ್ಲಡ್ ಗ್ರೂಪೇ ಓ ಪಾಸಿಟಿವ್ ಮೇಡಮ್. ಸೇವೆ ಅನ್ನೋದು ನನ್ನ ಬ್ಲಡ್ಡಲ್ಲೇ ಇದೆ. ನಮ್ಮ ಮನೇಲಿ ನಮ್ಮ ಅಮ್ಮ ಫೋಟೋ ಇರಲ್ಲ ಮೇಡಮ್, ಮದರ್ ತೆರೆಸ ಫೋಟೋ ಇದೆ. ನನ್ನ ಹತ್ರ ಇದ್ರೆ ಎಲ್ಲ ಪಾಸಿಟಿವ್ ಆಗಿರುತ್ತೆ ಅಂತ ಎಲ್ಲರೂ ಹೇಳ್ತಿರ್ತಾರೆ ಮೇಡಮ್. ನೀವ್ ಈ ಜಾಬ್ ಯಾಕೆ ಚೂಸ್ ಮಾಡಿದ್ರಿ? ಇದಕ್ಕೂ ಮುಂಚೆ 90 ಇಯರ್ಸ್ ಓಲ್ಡ್ ಮ್ಯಾನ್ಗೆ ಸರ್ವಿಸ್ ಮಾಡ್ತಿದ್ದೆ. ಅವ್ರು ಹೋದ್ವರನ್ನ ಹೋಗ್ಬಿಟ್ರು. ಹೋಗ್ತಾ ಹೋಗ್ತಾ ಐ ಮಿಸ್ ಯು. ನಿನ್ನಂತವ್ರ ಪಕ್ಕದಲ್ಲಿದ್ರೆ ಲೈಫ್ ಪೂರ್ತಿ ಹ್ಯಾಪಿ ಅಂತ ಹೇಳಿದ್ರು. ನಾನ್ ತುಂಬಾ ಬುದ್ಧಿವಂತ, MBA ಕೂಡ ಮಾಡಿದ್ದೀನಿ. ಬೇಕು ಅಂದ್ರೆ ನಿಮ್ ಬಿಸ್ನೆಸ್ ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ಇವಾಗ ನಿಮ್ ಆಂಬಿಷನ್ ಏನು? ದುಡ್ಡು? ಮಾನವೀಯತೆ, ಸೇವಾ. ಶ್ರೀಧರ್ ಸಾರ್. ಕುದ್ರ ಎಷ್ಟೊತ್ತು ಅಂತ ಕಾಯೋದು? ಇವನ್ ಯಾವನು ಇವನು? ಈ ಜಾಬ್ ಯಾಕೆ ಚೂಸ್ ಮಾಡಿದ್ರಿ? ಏನಕ್ಕ, ಅರ್ಧ ಹೊರಗಡೆ ಮನೆ ನೋಡಿ ಫಿಕ್ಸ್ ಆದೆ, ಇನ್ನರ್ಧ ನಿನ್ ನೋಡಿ ಫಿಕ್ಸ್ ಆದೆ. ಇದಕ್ ಮುಂಚೆ ಏನಾದ್ರೂ ಸೇವೆ ಮಾಡಿದ್ಯಾ? ಸೇವೆನಾ? ನನಗೆ 10 ವರ್ಷ ಇರಬೇಕು.
ರೋಡಲ್ಲಿ ಏಟಾಗಿ ಬಿದ್ದಿದ್ ನಾಯಿಗೆ ಪಟ್ಟಿ ಕಟ್ಟಿ ಲೋಷನ್ ಹಾಕಿ ಮಟನ್ ಪೀಸ್ ತಿನ್ಸಿದ್ ಮನ್ಸ್ ನಂದು. ಪವರ್ ಸ್ಟಾರ್ ಬರ್ತಡೆಗೆ ಬ್ಲಡ್ ಡೊನೇಷನ್ ಮಾಡ್ದೆ. ಸೂಪರ್ ಸ್ಟಾರ್ ಬರ್ತಡೆಗೆ ನನ್ ಫ್ರೆಂಡ್ ಐ ಡೊನೇಷನ್ ಕೊಡಿಸ್ದೆ. ರೆಬಲ್ ಸ್ಟಾರ್ ಬರ್ತಡೆಗೆ ಪುಳಿಯೋಗರ ಪ್ಯಾಕೆಟ್ ಹಂಚ್ದೆ. ಈಗ ನೋಡು, ಇವಾಗ ಬರ್ತಾ ಬರ್ತಾ ಅನಾಥಾಶ್ರಮಕ್ಕೆ ಡೊನೇಷನ್ ಕೂಡ ಕೊಟ್ಟು ಬಂದೆ ಅಂತ ಸುಳ್ಳು ಹೇಳಕ್ ನನಗ್ ಬರಲ್ಲ. ನಮ್ಮ ಲಿಂಗಂ ಅಂಕಲ್ ಅದೇನೋ ಸತ್ ಪರಿವರ್ತನೆ ಆಗು ಅಂದ್ರು, ಅದಕ್ಕೆ ಇಲ್ಲಿ ಬಂದೆ. ಅಷ್ಟಕ್ಕೂ ನಿನ್ನ ಆಂಬಿಷನ್ ಏನು? ಆಂಬಿಷನ್ ಅಲ್ಲ, ಏನ್ ಬಿಡಿ ಸರ್, ದಿನಕ್ಕೊಂದು ಬದಲಾಗುತ್ತೆ. ಈ ದಿನ ಇಲ್ಲೋಡಿ ನನ್ನ ಆಂಬಿಷನ್. ಫೋನ್ ನಂಬರ್ ಕೊಡ್ಬೋದಲ್ಲ? ಅಬ್ಬಾ ಬೇಡ ಬಿಡು, ಇದೇ ನನ್ನ ನಂಬರ್. ರಾತ್ರಿ 9 ಗಂಟೆ ಮೇಲೆ ನಾನು ಔಟ್ಕೊಂಗೆಲ್ಲ ಫ್ರೀನೇ. ಒಂದು ಮಿಸ್ ಕಾಲ್ ಕೊಟ್ರೆ ಸಾಕು, ನಾನೇ ಮಾಡ್ತೀನಿ. ಸರಿನಾ? ಹೋಗಿ ಬರ್ತೀನಿ. ನಿನ್ನ ಹೆಸರೇನು? ಸೀನು. ಇಲ್ಲಿವರೆಗೂ ಬೇರೆಯವ್ರನ್ನೇ ನಂಬ್ಕೊಂಡು ಜೀವನ ಮಾಡಿದ್ಯಾ? ಹೌದು ಸರ್, ನಿಮ್ ತರನೇ. Hey, what are you talking? ಬುದ್ಧಿಗೆ ಇದೆಯಾ ನಿಮಗೆ? ಇಷ್ಟ ಬಂದಂಗೆಲ್ಲ ಮಾತಾಡ್ತೀಯಾ? Do you have any sense, idiot? You are appointed. ಏನ್ ಸರ್? ನಾಳೆ ಬಂದು ಕೆಲ್ಸಕ್ಕೆ ಜಾಯಿನ್ ಆಗು. ಯಾರ್ ನೀನು? ಎಲ್ಲಿಗೆ ಹೋಗ್ತಿದ್ಯಾ? ಅಷ್ಟಕ್ಕೂ ನೀನ್ ಯಾರು? 37 ವರ್ಷದಿಂದ ಈ ಮನೇಲಿ ಚೀಫ್ ಸರ್ವೆಂಟ್ ನಾನು. ಓ, ಆಯನ ಭಯ ಆಗಿತ್ತು ಎಲ್ಲೋ ಓನರ್ ಅಂದ್ಬಿಡ್ತೀಯ ಅಂತ. ಫಸ್ಟ್ ಡೇನೆ ಲೇಟಾ? ಯಾರು ಇವನು? ಸರ್ ಹೊಸದಾಗ ಅಪಾಯಿಂಟ್ ಮಾಡಿರೋ ಕೇರ್ ಟೇಕರ್. ಇವನ ಒಂದು ಸ್ಟ್ರಾಂಗ್ ಕಾಫಿ ತಗೊಂಡ್ಬಾ. ಹಾಗ ಮಾರ್ನಿಂಗ್ 6:00 ಹೇಳ್ಬೇಕು. ಆಮೇಲೆ ನೀನ್ ರೆಡಿ ಆಗಿ 7:00 ಅವರನ್ನ ಏಳ್ಸಿ ಕಾಫಿ ಕೊಡ್ಬೇಕು. 8:00 ಫಿಸಿಯೋಥೆರಪಿಸ್ಟ್ ಬರ್ತಾರೆ, ಆ ಎಕ್ಸಸೈಸಸ್ ಎಲ್ಲ ನೋಡಿ ಆಮೇಲೆ ನೀನೇ ಸರ್ಗೆ ಮಾಡಿಸ್ಬೇಕು. 9:00 ಶಾಪ್ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ಬೇಕು. ಓಕೆ? ಬ್ರೇಕ್ಫಾಸ್ಟಾ? ಬೇಡ, ಮಾಡ್ಕೊಂಬಂದೆ. ಈ ವಾಕಿ ಟಾಕಿ ಯಾವತ್ತೂ ಮಿಸ್ ಆಗಬಾರ್ದು. ಅವ್ರೇನೇ ಮಾತಾಡಿದ್ರು ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದರಲ್ಲೇ ಕೇಳಿಸುತ್ತೆ. ವಿತ್ ಇನ್ ನೋ ಟೈಮ್ ನೀವು ರಿಯಾಕ್ಟ್ ಮಾಡ್ಬೇಕು. ಅದಕ್ಕಿಂತ ವೆರಿ ಇಂಪಾರ್ಟೆಂಟ್, ಏನು? ನನ್ನ ಹಿಂದೆ ಬಿದ್ದು ನಿನ್ ಟೈಮ್ ವೇಸ್ಟ್ ಮಾಡ್ಕೋಬೇಡ. ಮೀನಾಕ್ಷಿ ಕೂಡ ಹಂಗೆ ಅಂದಿದ್ಲು. ಮೀನಾಕ್ಷಿ ಯಾರು? ನನ್ನ ಎಕ್ಸ್. ಇದೇ ನಿನ್ ರೂಮ್. ಇದು ನನ್ನ ರೂಮ. ಮನೇಲಿ ನೀಟ್ನೆಸ್ ಅನ್ನೋದು ತುಂಬಾನೇ ಮುಖ್ಯ. ಇದೇ ನಿನ್ ಬಾತ್ರೂಮ್. ಏನಿದು? ಇಂಗ್ಲಿಷ್ ಸಿನಿಮಾ ನೋಡ್ದಂಗಿದೆ. ಬಾ, ಸರ್ ಹತ್ರ ಹೋಗ್ಬೇಕು. 2 ನಿಮಿಷ. ಬೇಗ ಬಾ. ಏಯ್, ಏನೋ ನೋಡ್ತಿದ್ಯಾ? ಸರ್, ಥ್ಯಾಂಕ್ ಯು ಸರ್, ಸೂಪರ್ ಬಾತ್ರೂಮ್ ಕೊಟ್ಟಿದ್ದೀರಾ. ಹೇ, ಬುದ್ಧಿದ್ಯಾ ನಿನ್ಗೆ? ಏನ್ ಮಾಡ್ತಿದ್ಯಾ? ಓ, ಕಾಲು ಅಂದ್ಕೊಂಡಿದ್ದೆ. ಕೈ ಕೂಡ ಕೆಲಸ ಮಾಡಲ್ವಾ? ಸರ್, ಇವನನ್ನ ನೋಡಿದ್ರೆ ಒಂದ್ ವಾರನೂ ಇಲ್ಲಿರ್ತಾನೆ ಅಂತ ಅನ್ಸ್ತಿಲ್ಲ. ಇವನು ಕೆಲಸ ಕೊಟ್ಟಿದ್ದು ಟೈಮ್ ವೇಸ್ಟ್ ಸರ್. ಏನೋ, ಇಲ್ಲಿ ಕೆಲವ್ರನ್ನ ನೋಡ್ತಾ ಇದ್ರೆ ಲೈಫ್ ಪೂರ್ತಿ ಇಲ್ಲೇ ಸೆಟ್ಲ್ ಆಗ್ಬೇಕು ಅಂತ ಅನ್ನಿಸ್ತಾ ಇದೆ. ಸರ್, ನೋಡ್ಕೋಬೇಕಿರೋ ನಿಮ್ ಒಬ್ಬರನ್ನ ತಾನೆ ಇಷ್ಟು ಬಿಲ್ಡಪ್ ಯಾಕೆ ಕೊಡ್ತಾರೆ? ಮುಂದೆ ಮುಂದೆ ನಿನಗೆ ಗೊತ್ತಾಗುತ್ತೆ ಬಿಡು. ಹೋಲ್ಡ್, ಸ್ಟ್ರೆಚ್, ವಾಚ್ ಕೇರ್ಫುಲ್ಲಿ. ಬಾಡಿಲಿ ಎವ್ರಿ ಬೋನ್, ಎವ್ರಿ ಮಸಲ್ ಅಲ್ಲಾಡ್ಬೇಕು. ಒಂದು ಮರಿಬಾರ್ದು. ಡೈಲಿ ಮಾರ್ನಿಂಗ್ ಈವ್ನಿಂಗ್ ಎಕ್ಸಸೈಸ್ ಮಾಡಿಸ್ಬೇಕು. ಒಂದ್ ಚೂರು ಮಿಸ್ ಆಗ್ಬಾರ್ದು. ತುಂಬಾ ಜೋಪಾನವಾಗಿ ಮಾಡ್ಬೇಕು. ಅರ್ಥ ಆಯ್ತಲ್ವಾ? ಹೇ, ಕೈ ಆದ್ಮೇಲೆ? ನಾನು ಇಷ್ಟೊತ್ತು ಮಾಡಿದ್ದು ಕಾಲು, ಕೈ ಅಲ್ಲ. ಅವ್ರು ಹೇಗ್ ಮಾಡಿದ್ರು ಅಂತ ನೋಡ್ದ? ಪೂರ್ತಿ ನೋಡ್ದೆ. ಸರ್, ನಾ ವೀಲ್ ಚೇರ್ ನಲ್ಲಿ ಕೂರ್ಸ್ ಹೋಗು. ಲಿಫ್ಟ್ ಮಾಡು. ಇಷ್ಟೇ ತಾನೆ? ಏಯ್,
ಬೆಳ್ದಿದ್ಯಾ ನೋಡ್ಕೋಬೇಕು ತಾನೆ. ನಂಗೇನ್ ಗೊತ್ತು, ಮೊದ್ಲು ಹೇಳ್ಬೇಕು ತಾನೆ. ಸರಿ ಸರ್, ನಾ ಕರ್ಕೊಂಡು ಹೋಗಿ ಶವರ್ ಮಾಡಿಸು. ಏನು ಸ್ನಾನ? ಏನು ನಾನ್ ಸ್ನಾನ ಮಾಡಿಸ್ಬೇಕಾ? ನನ್ ತಾಯಣ ಆಗಲ್ಲ. ಮತ್ತಿದ್ದೇನು? ಅವ್ರ ಕಾಲಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ನಾರ್ಮಲ್ ಆಗಿರಕ್ಕೆ ಈ ಸಾಕ್ಸ್ ಹಾಕ್ಬೇಕು. ಸ್ನಾನದವರೆಗೂ ಓಕೆ, ಈ ಸಾಕ್ಸ್ ಎಲ್ಲ ನಾನು ಹಾಕಲ್ಲ. ಕೀರ್ತಿ, ಅವನ್ ಹಾಕ್ತಾನೆ ಬಿಡು, ನೀನ್ ಹೋಗು. ಏನ್ ಸರ್ ಹಾಕ್ತೇನೆ? ನೀವು ದೊಡ್ಡ ರೂಮು ಒಳ್ಳೆ ಬಾತ್ರೂಮ್ ಕೊಟ್ಬಿಟ್ರೆ ನೀವ್ ಹೇಳಿದ ಕೆಲಸ ಎಲ್ಲ ಮಾಡ್ಬೇಕಾ? ಪರವಾಗಿಲ್ಲ. ಥ್ಯಾಂಕ್ಸ್. ಹಲೋ ಅಂಕಲ್, ಮೊದ್ಲು ಹೇಳ್ಬೇಕು ತಾನೆ, ಅಲ್ಲಿ ಉಜ್ಜಬೇಕು, ಸ್ನಾನ ಮಾಡಿಸ್ಬೇಕು, ತಲೆಗೆ ಎಣ್ಣೆ ಹಾಕ್ಬೇಕು. ಇವೆಲ್ಲ ಆಗಲ್ಲ, ಇನ್ನೊಂದು ನೋಡು. ಲೇ ಕಿರಾತಕ, ಆಲ್ಮೋಸ್ಟ್ ಎಲ್ಲರೂ ನಿಂಗೆ ಛೀ ಎಂದಾಯ್ತು. ಅವ್ರಿಗೆ ನೀನ್ ಯಾಕೆ ಇಷ್ಟ ಅದೇನೋ ನಂಗೆ ಅರ್ಥ ಆಗ್ತಾ ಇಲ್ಲ. ಮೂರ್ನಾಲ್ಕು ತಿಂಗಳು ಅಲ್ಲಿ ಸಾಯಿ. ಈ ಕೇಸ್ ಮುಚ್ಚ ಹಾಕಿ. ಶಾರ್ಜಾಲಿರೋ ಶೇಖ್ ಜೊತೆ ನಾನು ಮಾತಾಡಿ ನಿನ್ನ ಸೆಟಲ್ ಮಾಡ್ತೀನಿ. ಕೋರ್ಟ್ನಲ್ಲಿ ಇದ್ದೀನಿ, ಫೋನ್ ಇಡು. ಏನೋ ಹಲೋ ಹಲೋ, ಇನ್ನು ನಾಲ್ಕು ತಿಂಗಳ. ಸೀನು 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 ಸೀನು. ಏನ್ ಸಾರ್? ನೀರ್ ಬೇಕು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏ ಸೀನು, ಲಾಯರಿ ಕಳಿಸ್ಬೇಕು, ಬ್ರೌನ್ ಫೈಲಲ್ಲಿ ಇಡು. ಅದು ಪರ್ಸನಲ್, ಬ್ಲ್ಯಾಕ್ ಫೈಲಲ್ಲಿ ಇಡು. ನೋಡ್ ನೋಡು, ಇಷ್ಟು ಬಿಸಿನೀರ್ ಹಾಕ್ತಾರೆ, ಇವ್ರಿಗೇನು ಆಗ್ತಾ ಇಲ್ಲ. ನೋಡ್ ನೋಡು. ಏ ಇಡಿಯಟ್, ಏಯ್ ಏನ್ ಆಟ ಆಡ್ತಾ ಇದೀಯ ಸಾರ್? ನಿಮ್ಗೇನು ಆಗಲ್ವಾ? ಹಲೋ, ಹಾ ಸರಿ ಸರಿ, ನಾನು ಮತ್ತೆ ಫೋನ್ ಮಾಡ್ತೀನಿ ಸಾರ್. ನಿಮ್ಮನ್ನ ಸಾರ್ ಸಾರ್ ಅಂತ ಕರೆದ್ರೆ ನಂಗೆ ಸ್ಕೂಲ್ ನೆನಪಾಗ್ತಿದೆ. ನನಗೆ ಸ್ಕೂಲ್ ಅಂದ್ರೇನೆ ಆಗಲ್ಲ, ನಂಗೆ ಎಲ್ಲರೂ ಮಾಮೂಲಿ ಹಂಗೆ ಕರೆದ ಅಭ್ಯಾಸ. ನಿಮ್ಮನ್ ಕೂಡ ಹಂಗೆ. ಏನಂತ ಕರಿತೀಯ? ಅಣ್ಣೆ ಅಂತ ಕರಿಬೋದಾ? ಏನ್ ಅಣ್ಣಯ್ಯ, ಯಾವಾಗ್ಲೂ ಇದೇನಾ? ಈ ಹುಡುಗಿರೆಲ್ಲ ಎಲ್ಲಿರ್ತಾರೆ? ಪ್ಯಾರಿಸ್. ನೀವ್ ಯಾವಾಗಾದ್ರೂ ಹೋಗಿದ್ದೀರಾ? ತುಂಬಾ ಸಲ ಸೀನು, ಇಟ್ಸ್ ಮೈ ಫೇವರೇಟ್ ಸಿಟಿ. ಇದಕ್ಕೂ ಮೊದಲು ನನಗೆ ಸ್ಟ್ರೆಸ್ ಅಂತ ಅನ್ಸಿದ್ರೆ ಅಲ್ಲಿಗೆ ಎಸ್ಕೇಪ್ ಆಗ್ಬಿಡ್ತಾ ಇತ್ತೆ. ನೀವು ನೆಕ್ಸ್ಟ್ ಟೈಮ್ ಹೋದಾಗ ನಂಗೊಂದು ಬಾಟಲ್ ತರ್ತೀರಾ? ಆಟೋ ಸ್ಟ್ಯಾಂಡಲ್ಲಿ ಆಟೋಗಳಿದ್ದಂಗೆ ಎಷ್ಟು ಕಾರ್ ಇದಾವೆ ಇಲ್ಲಿ. ನಾವು ಯಾವ ಕಾರಲ್ಲಿ ಹೋಗೋದಣ? ನಾವು ಕಾರಲ್ಲಿ ಹೋಗ್ತಾ ಇಲ್ಲ, ಆ ವ್ಯಾನಲ್ಲಿ ಹೋಗ್ತಾ ಇದೀವಿ. ಇದು ವ್ಯಾನ್ ಅಲ್ಲ, ಆಂಬ್ಯುಲೆನ್ಸು. ನೀವೇನ್ ಪೇಷಂಟಾ ಇದ್ರಲ್ಲಿ ಹೋಗೋದಕ್ಕೆ? ನಾನು ಕಾರಲ್ಲಿ ಹೋಗೋದು ಕರೆಕ್ಟ್ ಅಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ನೀವು ದುಡ್ಡಿರೋರೆಲ್ಲ ಹೀಗೇನೆ, ಈ ಡಾಕ್ಟರ್ಗಳು ಈ ಬಾಬಾಗಳು ಏನು ಹೇಳಿದ್ರು ಕೇಳ್ತೀರಾ. ನಮ್ಮ ರೇಂಜಿಗೆ ಈ ಆಂಬ್ಯುಲೆನ್ಸ್ ಕರೆಕ್ಟ್ ಅಲ್ಲ. ಯಾವ ಕಾರಲ್ಲಿ ಹೋಗೋದು ಹೇಳಿ? ನಿನಗೆ ಯಾವ ಕಾರ್ ಇಷ್ಟ ಆಯ್ತು? ಏನಣ್ಣ ಸೌಂಡ್ ಹಿಂಗಿದೆ? ಹೋಗು. ಇವನು ನೋಡಿದ್ರೆ ಮುಂದೇನ್ ಮಾಡ್ತಾನೋ ಅಂತ ಭಯ ಆಗ್ತಿದೆ ನಂಗೆ. ಗಂಟೆ ಆಯ್ತು, ಬಿಳಿ ಬೋರ್ಡು, ಅದ್ರ ಮೇಲೆ ಕೆಂಪ್ ಪೇಂಟು, ಎಷ್ಟ್ ಸಲ ನೋಡ್ತೀರಾ ಅಣ್ಣಯ್ಯ? ಆ ಪೇಂಟಿಂಗ್ ನನ್ ಜೊತೆ ಏನು ಮಾತಾಡ್ತಾ ಇದೆ ಸೀನು?
ನನಗೇನು ಕೇಳಿಸ್ತಿಲ್ಲ. ಆರ್ಟ್ ಕಲೆಕ್ಷನ್ ಅಲ್ಲಿರೋ ದೊಡ್ಡ ವಿಷಯ ಏನು ಅಂತ ಗೊತ್ತಾ? ಅದೇನೋ ನೀವೇ ಹೇಳಿ. ನಾವು ಸತ್ ಹೋದ್ಮೇಲೆ ನಮ್ ಗುರ್ತಿಗಂತ ಉಳಿಯೋದು ಅದೆ. ಸಾಕು ಸುಮ್ಮನಿರೋಣ, ನಾನು ಸತ್ ಹೋದಾಗ ಗೋಡೆ ಮೇಲೆ ಒಂದು ಫೋಟೋ, ಅದಕ್ಕೊಂದು ಹೂವಿನ ಹಾಕೋದು ಕಷ್ಟ. ಪ್ರೈಸ್ ಎಷ್ಟು? 20 lakhs. ನಮ್ ಓನರ್ 20 lakhs ಕೊಟ್ಟು ಒಂದು ಪೇಂಟಿಂಗ್ ಕೊಂಡ್ಕೊಂಡ್ರು ಕಣೋ. ಆ ದುಡ್ಡು ನಮ್ ಲೈಫ್ ಅಲ್ಲಿ ಇದ್ದಿದ್ರೆ ಎಷ್ಟು ಕ್ವಾರ್ಟರ್ ಬರ್ತಿದ್ದು. ಫೋನ್ ಇಡೋ, ಕೆಲ್ಸ ಇದೆ. ಹಲೋ, ಹಾಯ್ ವಿಕ್ರಮ್. ಹಾಯ್, ಸಾರಿ ಕಣೋ, ಲೇಟ್ ಆಯ್ತು. ನಿಮ್ಗೆ ಲಾಯರ್ಸ್ಗಳಿಗೆ ಅಭ್ಯಾಸ ತಾನೆ? ನಾನು ನಿನ್ ಕಂಪ್ನಿ ಲೀಗಲ್ ಅಡ್ವೈಸರ್ ಆಗಿ ಬರ್ಲಿಲ್ಲ. ಆಗ್ಲಿ ಏನೋ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂತ ಹೇಳಿದ. ಅದ್ಯಾರನೋ ಸೆಲೆಕ್ಟ್ ಮಾಡ್ಕೊಂಡಿದ್ಯಂತೆ. ಇಷ್ಟು ಜನ ಇಂಟರ್ವ್ಯೂ ಬಂದಿದ್ದಾರೆ, ಅವನೊಬ್ನೇನ ಇಷ್ಟ ಆಗಿದ್ ನಿನಗೆ? ಅವನೇನು ನಿನ್ ಕಾಲು ಸರಿಗಿಲ್ಲ ಅಂತ ಹೇಳಿ ಬಿಸ್ನೀರ್ ಹಾಕಿ ನೋಡೋದಂತೆ? ಸ್ಟೂಪಿಡ್ ಫೆಲೋ. ಅವ್ನ ಯಾರು ಅಂತ ಗೊತ್ತಾ ನಿನಗೆ? ನಂಬರ್ ಒನ್ ಕಳ್ಳ, ಪೆರೋಲ್ ಮೇಲೆ ಬಂದಿದ್ದಾನೆ. ಇಂಥವ್ರಿಗೆ ಕರುಣೆ ದಯೆ ಏನೂ ಇರಲ್ಲ. ನಾಳೆ ರಾತ್ರಿ ಅವನಿಗೇನಾದ್ರೂ ದುರಾಸೆ ಹುಟ್ಟಿ ಏನಾದ್ರೂ ಮಾಡಿದ್ರೆ ಏನ್ ಮಾಡೋದು? ನಿನ್ ಕಂಡೀಷನ್ ನಿನಗೆ ಗೊತ್ತು ತಾನೆ, ಸ್ವಲ್ಪ ಯೋಚನೆ ಮಾಡು. ಅಷ್ಟೇನಾ, ಇನ್ನೂ ಏನಾದ್ರೂ ಇದೆಯಾ? 5 years, 5 ವರ್ಷ ಆಯ್ತು ಕಣೋ ನನಗೆ ಆಕ್ಸಿಡೆಂಟ್ ಆಗಿ ಈ ವೀಲ್ ಚೇರ್ ಅಲ್ಲಿ ಕೂತ್ಕೊಂಡು. ಎಲ್ರೂ ಯಾಕೋ ನನಗೆ ಕರುಣೆಯಿಂದ ನೋಡ್ತೀರಾ, ತಡ್ಕೊಳಕ್ಕಾಗ್ತಾ ಇಲ್ಲ, ಬೇಜಾರಾಗತ್ತೆ. ಈಗ ನೀನ್ ಬಂದು ಮಾತಾಡ್ತಿರೋ ಮಾತುಗಳು ಕೂಡ ನನ್ನ ಮೇಲೆ ಕರುಣೆಯಿಂದನೆ. ನೀನ್ ಅಂದ ಹಾಗೆ ಅವನಿಗೆ ಕರುಣೆ ದಯೆ ದಕ್ಷಿಣೆ ಏನೂ ಇಲ್ಲ. ನನಗೆ ಬೇಕಾಗಿರೋದು ಅದೇ. ಫೋನ್ ಬಂದ್ರೆ ಮಾತಾಡು ಅಂತ ಫೋನ್ ಕೊಡ್ತಾ ಇದ್ದಾನೋ ನನ್ಗೆ? ನನ್ ಕೈಕಾಲ್ ಬಿದ್ದೋಗಿದೆ ಅನ್ನೋ ಸ್ವಲ್ಪ ಯೋಚನೆ ಕೂಡ ಇಲ್ಲ ಕಣೋ ಅವನ್ಗೆ. ಅವನ್ ಇದಕ್ಕೂ ಮೊದಲು ಏನಾಗಿದೆ ಅನ್ನೋದು ನನಗೆ ಬೇಕಾಗಿಲ್ಲ. ಈ ಟೈಮಲ್ಲಿ ಈ ಲೈಫಲ್ಲಿ ನನಗೆ ಬೇಕಾಗಿರೋನು ಈ ತರದವನೆ. ಆಗ್ಲೇ ಏನು ಹೇಳ್ದೆ? ಅವ್ನು ನನಗೇನೋ ಮಾಡಿ ಹೋಗ್ಬಿಡ್ತಾನೆ ಅಂತ. ನನ್ನ ಲೈಫ್ ಮೇಲೆ ನನಗೆ ಆಸೆ ಇದ್ರೆ ಅಲ್ವೇನೋ, ಅವ್ನು ನನಗೇನೋ ಮಾಡ್ತಾನೆ ಅಂತ ನಾನು ಭಯ ಪಡಬೇಕು? ಆದರೂ ನೀ ನನ್ನ ಮಾತನ್ನು ಯಾವಾಗ ಕೇಳಿದೀಯಾ? ಈ ಪ್ರಪಂಚದಲ್ಲಿ ನಿನ್ನ ಬಿಟ್ರೆ ಅವನ ಅವಶ್ಯಕತೆ ಬೇರೆ ಯಾರಿಗೂ ಇಲ್ಲ. ಸೀನು ಅಣ್ಣ. ಸೀನು, ನನ್ನ ಬೆಸ್ಟ್ ಫ್ರೆಂಡ್ ಪ್ರಸಾದ್. ಹಾಂ, ನಮಸ್ತೆ ಸರ್. ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಸರ್. ಎಲ್ಲಿ? ಆ, ನೆನಪಾಯ್ತು ಸರ್, ನೀವು ಹಿಂದಿ ಡಬ್ಬಿಂಗ್ ಸಿನಿಮಾದಲ್ಲಿ ವಿಲನ್ ಅಲ್ವಾ? ಬರ್ತೀನಿ ಸರ್. ಇವತ್ತು ನಿಮ್ಮನ್ನು ನೋಡಿದ್ಮೇಲೆ ಫಿಕ್ಸ್ ಅಣ್ಣಯ್ಯ, ದುಡ್ಡಿದ್ರೆ ಸಾಕು, ಹೆಂಗಾದ್ರೂ ಬದುಕ್ಬೋದು. ಏನು, ನೀವೇ ನೋಡಿ, ಕೈ ಕೆಲಸ ಮಾಡಲ್ಲ, ಕಾಲು ಕೆಲಸ ಮಾಡಲ್ಲ, ಆದ್ರೂ ರಾಜನ್ ತರ ಬದುಕ್ತಾ ಇದ್ದೀರಾ. ಅದೇ ಅಣ್ಣಯ್ಯ ದುಡ್ಡಿಗಿರೋ ಪವರು. 20 lakhs ಕೊಟ್ಟು ಒಂದು ಪೇಂಟಿಂಗ್. ಜೀವನ ಅಂದ್ರೆ ನಿಮ್ ತರ ಇರ್ಬೇಕು. ಏನೋ ನೋಡ್ತಿದ್ಯಾ, ನನಗ್ ಬರಲ್ಲ ಅನ್ಕೊಂಡಿದ್ಯಾ? ಇವಾಗ ನೋಡು. ಸಾರಿ. Oh.
ಉಸಿರು ಅಣ್ಣ, ಉಸಿರಿಡಕ್ಕಾಗ್ತಾ ಇಲ್ಲ. ಗಾಳಿ 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 ಹೊರಗೆ ಕರ್ಕೊಂಡು. ಎಲ್ಲಿಗೆ? ನೀವೇ ಅಲ್ವಾ ಗಾಳಿ ಬೇಕು ಹೊರಗೆ ಕರ್ಕೊಂಡು ಹೋಗಂದಿದ್ದು. ಗಾಳಿ ಅಂದ್ರೆ ಮನೆಯಲ್ಲಿರೋ ಲೋನ್ ಅಲ್ಲ ಅಂತ ಹೇಳಿದ್ದು. ಈಗ ಹೊರಗೆ ಬಂದಾಯ್ತಲ್ಲ ಬಿಡಿ, ಈಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಅದು ಸೇಲಿಗಿಲ್ಲ. ನೀವಾಗ ನೋಡ್ತಾ ಇದ್ರೆ ನಂಗೆ ಭಯ ಆಗುತ್ತೆ. ಅದ್ರ ರೇಟ್ ಎಷ್ಟು ಅಂತ ಕೇಳ್ತೀರಾ ಅಂತ. ಅಷ್ಟಕ್ಕೂ ನಿಮ್ಗೆ ಏನಾಯ್ತು? ಚಿಕ್ಕ ಮೆಡಿಕಲ್ ಪ್ರಾಬ್ಲಮ್. ಏನು ಮೆಡಿಕಲ್ ಪ್ರಾಬ್ಲಮಾ? ಏ ಸುಮ್ಮನಿರೇಣ, ದಿನ ಮನೇಲೆ ಕೂತಿದ್ರೆ ಹಿಂಗೆ ಆಗೋದು. ಅವಾಗವಾಗ ಹೀಗೆ ಹೊರಗೆ ಕೂಡ ಬರಬೇಕು. ಯಾವಾಗಲೂ ಅರಮನೆ ಊಟ ಮಾಡಬಾರ್ದು, ಒಳ್ಳೆ ದಮ್ ಬಿರಿಯಾನಿ ಕೂಡ ತಿನ್ನಬೇಕು. ಯಾವಾಗಲೂ ಈ ಥರದ ಎ ಸಿ ಕಾರಲ್ಲ, ಹಾಗಾಗ ಬೈಕಲ್ಲೂ ಹೋಗಬೇಕು. ಏನು ನಾನು ಬೈಕ ಯಾಕೆ ಆಗೋದಿಲ್ವಾ? ಅರ್ಧ ಗಂಟೆ ಆ ಗಾಡಿ ನಿಂದು, ಈ ಗಾಡಿ ನಂದು. ಅಣ್ಣಯ್ಯ ಹೋಗೋಣ. ಅಣ್ಣ ನೀವು ಕೂಡ ಈ ಥರದ ಬೈಕ್ ತಗೋಬೇಕು. ಏನು ನೀವು ಕೂಡ ಈ ಥರದ ಬೈಕ್ ತಗೋಬೇಕು? ಆಗ್ಲೇ ಅಲ್ವಾ ನಂಗೂ ಚಾನ್ಸು. ಸ್ಪೀಡ್ಗೆ ಕಣ್ಣಲ್ಲಿ ಸ್ವಲ್ಪ ನೀರ್ ಬರುತ್ತೆ. ಇದು ಗಾಳಿಗೆ ಬರೋ ಕಣ್ಣೀರಲ್ಲ ಸೀನು. ಚಾಲೆ ಲೈಫ್ ಇನ್ ಲೈಫ್ ಕಣ್ಣ ಮುಚ್ಚಾಲೆ ಲೈಫ್ ಬೇರೆ ಬೇಕೆಂದು ಕೈ ಚೆಲ್ಲಬೇಡ ಈ ದಿನವಾ ನೀನು ಇಷ್ಟೇನೆ ಸಾಕೆಂದು ಬಾಳುತ್ತಾ ಸಾಗು ಪ್ರತಿ ಕ್ಷಣವಾ ನೀನು ಕಣ್ಣ ಮುಚ್ಚಾಲೆ ಲೈಫ್ ಸೈನ್ ಮಾಡಲಿ. ಲೈಫ್ ಕಣ್ಣ ಮುಚ್ಚಾಲೆ ಲೈಫ್
ನಿಮಿಷವ ಬದುಕು ಮನಸಾರೆ ನೀನು ಜಗವೇ ನಿನ್ನ ಬಂದ ಹಿಂದೆ ಯೋಚನೆ ಯಾಕೆ ನಡೆನಿ ಮುಂದೆ ಆನಿಗೆ ರಂಗು ಚೆಲ್ಲೋಕೆ ನಿನ್ನ ಕನಸೀಗ ಬೇಕಾಗಿದೆ ಒಂತಿಯಲ್ಲ ನೀನು ಆಕಾಶವೇ ನಿನ್ನ ಅಂಗೈಯಲ್ಲಿ ನನಗರೆ ನಿನ್ನ ಕಣ್ಮುಂದೆ ಜಗವೇ ಬರುವುದು ನಿನ್ನಂತೆ ಪ್ರತಿ ನಿಮಿಷವೂ ಈ ಬದುಕು ಅಚ್ಚರಿದ್ದಾನೆ ಕಣ್ಣ ಮುಚ್ಚಾಲೆ ಲೈಫ್ ಈ ಲೈಫ್ ಕಣ್ಣ ಮುಚ್ಚಾಲೆ ಲೈಫ್ ಬೇರೆರು ಬೇಕೆಂದು ಕೈ ಚೆಲ್ಲಬೇಡ ಈ ದಿನವಾ ನೀನು ಇಷ್ಟೇನೆ ಸಾಕೆಂದು ಬಾಳುತ್ತಾ ಸಾಗು ಪ್ರತಿ ಕ್ಷಣವ ನೀನು ಹೌದಣ್ಣ ನಾನೇ ಮಾಡಿದ್ದು ಒಂದು ಬಣ್ಣ ಚೆಲ್ಲಿದಕ್ಕೆ 20 ಲಕ್ಷ ಕೊಟ್ರಿ ಇದರಲ್ಲಿ ಇಷ್ಟೊಂದು ಬಣ್ಣ ಚೆಲ್ಲಿದ್ದೀನಿ ಕಡೆ ಪಕ್ಷ 2 ಲಕ್ಷ ಸಿಗಲ್ವಾ ಮನ್ಸಲ್ಲಿ ಏನ್ ಅನ್ಕೊಂಡ್ ಮಾಡ್ದೆ ಆರ್ಟಿಸ್ಟ್ ಮನ್ಸಲ್ಲಿ ಏನಿದೆ ಅಂತ ಆರ್ಟಿಸ್ಟ್ ಹೇಳಲ್ಲ ಅದನ್ನ ನೋಡಿದ್ರು ಅರ್ಥ ಮಾಡ್ಕೋಬೇಕು ಆಯಾ ಹೆಂಗಿದೆ ಬಾತ್ರೂಮ್ ನಲ್ಲಿ ಬ್ರಷ್ ಡಬ್ಬ ಎಲ್ಲೋಯ್ತು ಅಂತ ಅನ್ಕೋತಿದ್ದೆ ನೀನೆತ್ ಬಿಟ್ಯಾ ಏ ಆಯಾ ನಿಂಗಿವೆಲ್ಲ ಅರ್ಥ ಆಗಲ್ಲ ಹೋಗೋಗ್ ನೀನ್ ಮುಖಕ್ ಪೇಂಟ್ ಹಾಕಿ ಅದ್ರ ಮೇಲ್ ಮೆತ್ತದಂಗಿದೆ ಮನೆ ಮುಂದೆ ಹಾಕು ದೃಷ್ಟಿಗೊಂಬೆ ತರ ಇರತ್ತೆ ಟೂತ್ ಬ್ರಷ್ ಯೂಸ್ ಮಾಡಕ್ ಬರಲ್ಲ ಪೇಂಟ್ ಬ್ರಷ್ ಹಿಡಿತಾನಂತೆ ಅದೆಲ್ಲಿಂದ ಇವನ್ ಗಂಟಿದ್ನೋ ನಂಗೆ ಅಯ್ಯೋ ದೇವ್ರೆ ಹಲೋ ಅಂಕಲ್ ಬೆಳಿಗ್ಗೆ ಶಾರ್ಜಾದಿಂದ ಅನ್ವರ್ ಫೋನ್ ಮಾಡಿದ್ದ ಅಲ್ಲೊಂದ್ ಕೆಲ್ಸ ನೋಡಿದಾನಂತೆ ಮಿಕ್ಕಿದ ಏರ್ಪಾಡಲ್ಲ ನೀವೇ ನೋಡ್ಕೊಳ್ಳಿ ಎಷ್ಟು ಸ್ಪೀಡ್ ಆಗಿ ಮಾತಾಡ್ತೀಯೋ ಅಂಕಲ್ ಕರೆನ್ಸಿ ಖಾಲಿ ಆಗ್ತಿದೆ 500 ರೂಪಾಯಿ ರೀಚಾರ್ಜ್ ಮಾಡಿಸಿ ಒಂದು ಮಸಾಲಾ ಆಮ್ಲೆಟ್ ಹೇ ಹೊರಟು ಹೋಗ್ತಿದ್ಯಾ ಇವಾಗ್ಲೇ ಅಲ್ಲ ಕಣೆ ಇನ್ನು 3 ತಿಂಗಳಿದೆ ವಿಕ್ರಮ್ ನೀನ್ ನನ್ನ ಅವಾಯ್ಡ್ ಮಾಡ್ತಿದ್ಯಾ ಅಂತ ನನಗ್ ಗೊತ್ತು ಆದ್ರೆ ನಿನ್ನ ನನ್ ಮರೆಯೋಕ್ ಆಗ್ತಿಲ್ಲ ನೀನು ನನ್ನ ಮರ್ತಿಲ್ಲ ಅಂತ ನನಗ್ ಗೊತ್ತು ಅಯ್ಯೋ ಆಯಾ ಕೇಳಿಸ್ಕೊಂಡ್ಯಾ ದುಡ್ಡಿದ್ರೆ ಸಾಕು ಹಂಗೆ ಬಿದ್ದೋಗ್ತಾರೆ ಇಷ್ಟು ದಿನ ಟ್ರೈ ಮಾಡಿದ್ರು ಯಾಕೆ ಬೀಳ್ತಾ ಇಲ್ಲ ಅಂತ ಅನ್ಕೊಂಡೆ ಇವಾಗ ಅರ್ಥ ಆಯ್ತಾ ಏನು ಕೀರ್ತಿ ಅಣ್ಣನ್ ಬೀಳ್ಸ್ಕೊಳಕ್ಕೆ ನೋಡ್ತಾ ಇದ್ದಾಳೆ ನೀನ್ ಮನುಷ್ಯನ ಪ್ರಾಣಿನ ದಡ್ ನನ್ ಮಗ್ನೆ ಅಮ್ಮ ಅವರು ಸರಿಗೆ ಬಂದಿರೋ ಲೆಟರ್ ನ ಓದ್ತಿದ್ದಾರೆ ಏನ ಲೆಟರ್ ಲೆಟರ್ ಯಾವ್ದು ಬ್ಲೂ ಲೆಟರ್ ಪರ್ಸನಲ್ ಅದಾ ಅದೇ ಏನ್ ಮ್ಯಾಟ್ರು ಪ್ರಾಮಿಸ್ ನೀನ್ ಕೂಡ ಯಾರಿಗೂ ಹೇಳ್ಬಾರ್ದು ಪ್ರಾಮಿಸ್ ಪ್ರಾಮಿಸ್ ಹೇಳು ಇವ್ರ ಅದೇನೋ ಆರ್ಟ್ ಎಕ್ಸಿಬಿಷನ್ ಅಂತ ಹೋಗ್ತಿರ್ತಾರಲ್ಲ ಅಲ್ಲೊಂದು ಪೇಂಟಿಂಗ್ ಇಷ್ಟ ಆಗಿ ಆ ಪೇಂಟಿಂಗ್ ಬರ್ದವಳಿಗೆ ಲೆಟರ್ ಬರೆದ್ರು ಆ ಪೇಂಟರ್ ಯಾರು ಗೊತ್ತಾ ಯಾರು ಒಂದು ಹುಡುಗಿ ಸೂಪರ್ ವರ್ಷ ಪೂರ್ತಿ ಲೆಟರ್ ಬರೀತಾನೆ ಇದ್ರು ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಆ ಹುಡುಗಿ ನೀನಂದ್ರೆ ನನ್ಗೆ ಇಷ್ಟ ಸಿಗೋಣ ಅಂತ ಲೆಟರ್ ಬರೀತು ಸೂಪರ್ ಬಿಡು ಆವಾಗಿಂದ ಇವ್ರ ಲೆಟರ್ ಬರೆಯೋದು ನಿಲ್ಸಿದ್ರು ಅಯ್ಯೋ ಅಚ್ಚೆ ಆ ಹುಡುಗಿ ಮಾತ್ರ ಲೆಟರ್ ಬರೀತಾನೆ ಇದೆ ಇಷ್ಟು ದಿನ ಹೋದ್ರು ಮುಖಾನು ನೋಡ್ದೆ ಲೆಟ್ರು ಬರೆಯೋದ ಇದೆಂಗೆ ಹೋಗಿ ಅವ್ರನ್ನ ಕೇಳು ಕರೆಕ್ಟ್ ನಾನು ಒಂದಲ್ಲ ಒಂದಿನ ನಿನ್ ಮನ್ಸು ಬದ್ಲಾಗುತ್ತೆ ಅಂತ ಸೀನು 5 ನಿಮಿಷ ಹೊರಗಡೆ ಇರು ಏನು 5 ನಿಮಿಷ ಹೊರಗಡೆ ಇರು
ಏನು ಪರ್ಸನಲ್ಲಾ? ಪರ್ಸನಲ್ ಆದ್ರೆ ಈ ತರದ್ನೆಲ್ಲ ಆಫ್ ಮಾಡ್ಬೇಕು. ಪರ್ಸನಲ್ ಈಗ ಪಬ್ಲಿಕ್ ಆಗೋಯ್ತು, ಅಲ್ಲಿ ಆಯಾ ಊರ್ ತುಂಬಾ ಹೇಳ್ಕೊಂಡ್ ಬಂದಿದ್ದಾಳೆ. ಸೀನು, ಅದ್ಯಾಕೆ ಲೆಟರ್ ತಗೊಂಡೆ? ಲೆಟರ್ ಕೊಡು. ಏನಣ್ಣ ಇದು? ಇಲ್ಲಿ ನಾವ್ ಎಷ್ಟು ಹಿಂದೆ ಬಿದ್ರು ಬೀಳ್ತಾ ಇಲ್ಲ, ನಿಮಗ್ ಬಿದ್ರು ನೀವು ತಲೆ ಕೆಡ್ಸ್ಕೋತಿಲ್ಲ. ಟೂ ಮಚ್ ಅಣ್ಣ ಇದು, ಇದು ಧರ್ಮಕ್ಕೆ ವಿರೋಧ ಗೊತ್ತಾ? ಅಣ್ಣ ಫೋನ್ ನಂಬರ್ ಬರ್ತಿದಾರಲ್ಲ, ನನ್ನ ನೆಟ್ವರ್ಕ್. ಸೀನು ಬೇಡ, ಫೋನ್ ಮಾಡ್ಬೇಡ ಪ್ಲೀಸ್. ಸೀನು ಸೀನು ಕಾಲ್ ಕಟ್ ಮಾಡು. ಸೀನು ಬೇಡ. ಸೀನು ಸೀನು ಹಲೋ ಹಲೋ ಅಣ್ಣ, ವಾಯ್ಸ್ ಸಖತ್ತಾಗಿದೆ ಅಣ್ಣ. ಹಲೋ ಮಾತಾಡಿ ಅಣ್ಣ. ಅಯ್ಯೋ ಮಾತಾಡಿ ಮಾತಾಡ್ರಿ. ಹಲೋ ಹಲೋ ಪ್ರಿಯ, ನಾನ್ ವಿಕ್ರಮ್ ಮಾತಾಡ್ತಾ ಇದ್ದೀನಿ. ತುಂಬಾ ದಿನದಿಂದ ಫೋನ್ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ. ಒಂದ್ ನಿಮಿಷ ಫೋನ್ ಪ್ರಿಯಾಂಕ್ ಕೊಡ್ತೀನಿ. ಭರ್ಜರಿ ಫೀಲ್ ಕೊಟ್ರಿ ಅಣ್ಣ, ಸೇಮ್ ಫೀಲ್ ಮೈಂಟೈನ್ ಮಾಡಿ. ಹಾ ನೀವು ಮಾತಾಡಿ, ನಿಂಗೇನ್ ಕೆಲ್ಸ? ಬಾ. ಹಲೋ ವಿಕ್ರಮ್. ಅಣ್ಣಯ್ಯ ಏನ್ ನೋಡ್ತಾ ಇದ್ದೀರಾ? ಮಾತಾಡಿ ಅಣ್ಣ. ಪ್ರಿಯಾ. ವಿಕ್ರಮ್. ಏಯ್ ವಿಕ್ರಮ್, ಎಲ್ಲೋ ಬಿಜಿ ಇದ್ದಾರೆ. ನಿನ್ನೆ ಫೋನ್ ಬೇಡ ಅಂದ್ರು, ಇವತ್ತು ಫೋನೇ ಬಿಡ್ತಾ ಇಲ್ಲ. ಯಾರೋ? ಪರ್ಸನಲ್. 5 ನಿಮಿಷ ಆಗತ್ತೆ, ಕೂತ್ಕೊಳ್ಳಿ. ಈ ಪೇಂಟಿಂಗ್ ನನಗೆಂತ ತರಿಸ್ದ? ಹೌದ್ ಕಣೋ, ನಿನಗೋಸ್ಕರ. ಎಲ್ಲಿಂದ? ಲಂಡನ್ ಇಂದ. ವಾವ್, ಎಷ್ಟು? 2 ಲ್ಯಾಕ್ಸ್. ಹೇಗಿದೆ? ಆಕ್ಚುಲಿ ಆರ್ಟಿಸ್ಟ್ ಏನ್ ಹೇಳ್ತಿದಾರೆ ಅಂತ ಅರ್ಥ ಆಗ್ತಿಲ್ಲ. ಅದೇನೋ ಪ್ರಸಾದ್, ನೋಡಿದ ತಕ್ಷಣ ಕಂಡಿಡಿದ್ಯಾ ಅನ್ಕೊಂಡೆ. ಅಂದ್ರೆ ಅದು ಕರೆಕ್ಟ್ ಆಂಗಲ್ ಅಲ್ಲಿ ನೋಡ್ಲಿಲ್ಲ. ಲೆಟ್ ಮಿ ಸೀ. ಗಾಟ್ ಇಟ್. ಅಂದ್ರೆ ದಟ್ ರೆಡ್, ಯೆಲ್ಲೋ, ಬ್ಲೂ ಅಂಡ್ ಆರೆಂಜ್ ಮನುಷ್ಯನಲ್ಲಿರೋ ಫೀಲಿಂಗ್ ಬಗ್ಗೆ ಹೇಳ್ತಿದೆ ಅಲ್ವಾ? ಪ್ರಸಾದ್ ನೀನೊಬ್ಬ ಜೀನಿಯಸ್ ಕಣು. ಥ್ಯಾಂಕ್ ಯು. ಐ ವಿಲ್ ಬೈಟ್. ನನ್ನ ಟೇಸ್ಟ್ ಏನು ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಚೆನ್ನಾಗಿ ಗೊತ್ತು. ಸೊ ವಿ ಜಸ್ಟ್ ಗಾಟ್ ದ ಲ್ಯಾಂಡ್ ಕಾಂಟ್ರಾಕ್ಟ್. ಏನಣ್ಣ ಕರೆದ್ರ? ಬಾ ಆ ಕವರ್ ತಗೋ. ಏನಣ್ಣ ಇದು? ನಿನ್ ಪೇಂಟಿಂಗ್ ಮರದಕ್ಕೆ ಬಂದಿದ್ದ ದುಡ್ಡು, 2 ಲಕ್ಷ. ನನ್ನ ಪೇಂಟಿಂಗಾ? ಫಸ್ಟ್ ಟೈಮ್ ಅಣ್ಣ ಇಷ್ಟು ದುಡ್ಡು ಸಂಪಾದಿಸಿದ್ದು. ಆಕ್ಚುಲಿ ದುಡ್ಡು ಸಂಪಾದನೆ ಮಾಡಿದ್ದೆ ಫಸ್ಟ್ ಟೈಮ್ ಅಣ್ಣಯ್ಯ. ನನಗೆ ಗೊತ್ತು ಅಣ್ಣಯ್ಯ, ಚಿಕ್ಕ ವಯಸ್ಸಿಂದ ವೈಟ್ ಪೇಪರ್ ನೋಡಿದ ತಕ್ಷಣ ಏನೇನೋ ಫೀಲಿಂಗ್ಸ್ ಬರ್ತಾ ಇತ್ತು, ಏನೇನೋ ಗೀಚ್ಬೇಕು, ಏನೇನೋ ಬರಿಬೇಕು ಅಂತ. ಅದೇನೋ ಅವಾಗ ಅರ್ಥ ಆಗ್ಲಿಲ್ಲ, ಆದ್ರೆ ಇವಾಗ ಅರ್ಥ ಆಗ್ತಾ ಇದೆ. ಇನ್ಯಾರು ನನ್ನ ತಡೆಯಕ್ಕಾಗಲ್ಲ ಅಣ್ಣ, ನಾನು ಯಾರು ತಡೆಯಕ್ಕಾಗಲ್ಲ. ನಾನೇನು ಅಂತ ತೋರಿಸ್ತೀನಿ, ಪೇಂಟಿಂಗ್ ಮೇಲೆ ಪೇಂಟಿಂಗ್ ಗೀಚ್ತಾನೆ ಇರ್ತೀನಿ. ಹೇಗಿದ್ಯಪ್ಪ? ನಿನ್ ನೋಡ್ ತುಂಬಾ ದಿನ ಆಯ್ತು. ಅದು ಏನದು? ಸೀನು ನಿಮ್ಗಿದು ಕೊಡು ಅಂತಂದ. ಏನು? ಸೀನು ಈ ದುಡ್ಡು ನಿಮ್ಗೆ ಕೊಡು ಅಂತಂದ. ಅವನ್ ಬದ್ಲಾಗಲ್ವಾ? ಹೋಗು, ಹೋಗಿ ಅವನಿಗ್ ಹೇಳು ಇವತ್ತೇ ಈ ಮನೆಯಿಂದ ದೂರ ಹೋಗ್ಬೇಕಂತ. ಇಷ್ಟು ದಿನ ಈ ಮನೆ ನನ್ನ ಸಂಪಾದನೆಲೆ ನಡೆದಿದ್ದು, ಮುಂದೇನು ಕೂಡ ಈ ತರಾನೇ ನಡೆಯುತ್ತೆ. ಅವನ್ ಭಿಕ್ಷೆ ನಮಗ್ ಬೇಡ, ಹೊರಟ್ಬಿಡು. ಹೇಳ್ದಲ್ವಾ ಬೇಡ ಅಂತ. ನೀನ್ ಬದ್ಲಾದ್ರೂ ಅಮ್ಮ ನೀನ್ ನಂಬಲ್ಲ. ಏನರೋ ಮಾಡ್ತಿದ್ದೀರಾ? ಇವ್ರ ಜೊತೆಗೆ ನಿಂಗೇನೋ ಕೆಲ್ಸ? ಇನ್ನೊಂದ್ಸಾರಿ ಅಣ್ಣ, ಸಂಜೆ ಸಿಗ್ತೇನೆ, ನೀವು ಹೊರಡಿ. ಏಯ್ ಏಯ್,
ಹೋಗ. ಸರ್, ನಿಮ್ಗೆ ಮೇಲ್ಸ್ ಬಂದಿದೆ. ಓಕೆ, ಲೆಟರ್ಸ್ ಏನಾದ್ರು ಬಂತ? ಹೌದು ಸರ್, ಒಂದು ಟೈಮ್ ಮ್ಯಾಗಝಿನ್ ಇಂದ, ಇನ್ನೊಂದು ಬ್ಯಾಂಕ್, ಇನ್ನೊಂದು ವೆಡ್ಡಿಂಗ್ ಇನ್ವಿಟೇಷನ್ ಬಂದಿದೆ. ಅಷ್ಟೇನಾ, ಇನ್ನೂ ಏನಾದ್ರೂ ಇದೆಯಾ? ಅಷ್ಟೇ ಸರ್. ಓಕೆ, ಲಿವ್ ಮೀ ಅಲೋನ್. ಎಸ್ ಸರ್. ಸೀನು, ನೀನು ಕೂಡ. ಅಣ್ಣಯ್ಯ, ಇವಾಗೇನೋ ಲೆಟ್ರ್ ಅಂದ್ರಲ್ಲ, ಇದೇ ತಾನೇ? ಆದ್ರೆ ಇದು ಲೆಟರ್ ತರ ಇಲ್ವಲ್ಲ, ಫೋಟೋನಾ? ಮ್ಯಾಟ್ರ್ ಫೋನ್ ನಿಂದ ಫೋಟೋ ತನಕ ಬಂತ? ಆ ಲೆಟರ್ ಇಲ್ಲಿ ಇಡು. ಏ ಸೀನು, ನಾನು ಹೇಳದ್ ಕೇಳು ಸೀನು. ಸೀನು, ನೋ 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 ನೋ. ಅಣ್ಣಯ್ಯ, ನಿಮ್ ಕತೆ ಮುಗೀತು. ಹಿಂದೇನೋ ಬರ್ದಿದ್ಯಲ್ಲ, ಕಮಿಂಗ್ ಟು ಬ್ಯಾಂಗ್ಳೂರ್ ಆನ್ 11th, ಹೋಪ್ ವಿ ಕ್ಯಾನ್ ಕ್ಯಾಚ್ ಅಪ್. ಹಲೋ, ಸಬ್ ಟೈಟಲ್ಸ್ ಕನ್ನಡ, ಕನ್ನಡದಲ್ಲಿ ನನಗೆ ಅರ್ಥ ಆಗ್ಬೇಕು ತಾನೇ? 11th ನಾನು ಬ್ಯಾಂಗ್ಳೂರ್ಗೆ ಬರ್ತಿದ್ದೀನಿ, ಸಿಗೋಣ ಅಂತ ಕೇಳ್ತಿದ್ದಾರೆ. ಸಿಗೋಣ ಅಂದ್ರೇನು? ಸಿಗ್ಲೇಬೇಕು ಅಲ್ವಣ್ಣ? ಹೇಗಿದೆ ಅಣ್ಣ? ಅಲ್ವಾ, ನಾನು ಅದೇ ಅನ್ಕೊಂಡೆ, ಹುಡುಗಿ ಮೀಟ್ ಆಕೆ ಇದು ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ, ಇದು ಸಖತ್ತಾಗಿದೆ ಅಣ್ಣ. ಅಣ್ಣಯ್ಯ, ಮ್ಯಾಟ್ರ್ ಕುದುರಿಸ್ಬೇಕು, ರಿವರ್ಸ್ ಗೇರ್ ಹಾಕ್ಬೇಡಿ. ಸೀನು, ಏನಣ್ಣ? ನೀನ್ ನನ್ ಜೊತೆ ಬರ್ತಾ? ಯಾಕೆ? ನೀನ್ ಜಾಸ್ತಿ ಮಾತಾಡ್ತೀಯ. ಅರ್ಥ ಆಯ್ತು ಬಿಡಿ, ನೀವು ಮಾತ್ರ ಕಡಿಮೆ ಮಾತಾಡ್ಬೇಡಿ. ಕೀರ್ತಿ. ಎಸ್ ಸರ್. ಟೈಮ್ ಎಷ್ಟಾಯ್ತು? 5:40. ಇನ್ನು 20 ನಿಮಿಷ ಆಯ್ತೀಯ. ಕೀರ್ತಿ. ಸರ್. ವಾಟ್ಸ್ ದ ಟೈಮ್? 5:50. ಟೈಮ್ ಎಷ್ಟಾಯ್ತು? 5:51 ಸರ್. ಹೋಗಣ ನಡಿ. ಸರ್, 6:00 ಇನ್ನು ಫ್ಯೂ ಮಿನಿಟ್ಸ್ ಇರೋದು. ಹೋಗೋಣ ಅಂತ ಹೇಳಿದೆ ತಾನೆ, ಲೆಟ್ಸ್ ಗೋ. ಏನಣ್ಣಯ್ಯ, ಮೀಟ್ ಮಾಡ್ದೆ ಬಂದ್ರಾ? ನನ್ನ ಇದಕ್ಕೇನೋ ಬೇಡ ಅಂದಿದ್ದು, ನಾನು ಫಸ್ಟಿಂದ ನೋಡ್ತಾ ಇದ್ದೀನಿ, ನೀವು ಏನಕ್ಕೋ ಭಯ ಪಡ್ತಾ ಇದ್ದೀರಾ? ಲೆಟರ್ ಓದಕ್ ಭಯ ಪಡ್ತಾ ಇದ್ರ? ಫೋನಲ್ಲಿ ಮಾತಾಡಕ್ ಭಯ ಪಡ್ತಿದ್ದೀರಾ? ಇವತ್ತು ಮೀಟ್ ಆಗಕ್ ಭಯ ಪಡ್ತಿದ್ದೀರಾ? ಅಷ್ಟಕ್ಕೂ ಪ್ರಾಬ್ಲಮ್ ಏನು? ಸೀನು, 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 ನೀನು ಕೇಳೋ ಪ್ರತಿ ಪ್ರಶ್ನೆಗೆ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ. ನಿನ್ನ ಲಿಮಿಟ್ಸ್ ಅಲ್ಲಿ ನೀನು. ಕೀರ್ತಿ ನಡಿ. ಕೀರ್ತಿ, ನನ್ನ ಫೋನ್ ನಂಬರ್ ಚೇಂಜ್ ಮಾಡು. ಇನ್ಮೇಲೆ ಪ್ರಿಯಾ ಬರ್ದಿರೋ ಲೆಟರ್ಸ್ ನನ್ನ ಟೇಬಲ್ ಮೇಲೆ ಬರಬಾರ್ದು. ಓಕೆ ಸರ್. ನೆನೆ ನಿನಗೆ ಚೆನ್ನಾಗಿ ಪೂಜೆ ಆಯ್ತಲ್ಲ, ಇವಾಗ ಅರ್ಥ ಆಯ್ತಾ ಅವ್ರ ಹತ್ರ ಹೇಗಿರ್ಬೇಕು ಅಂತ? ಇಲ್ಲೋಡು, ನನ್ ಕೆಣಕ್ ಬೇಡ. ಏನು ಹೇಳಿದ್ರಲ್ವಾ, ಇವತ್ತಿಂದ ನನ್ನ ಲಿಮಿಟ್ಸ್ ಅಲ್ಲಿ ನಾನು ಇರ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ಅವ್ರಿಗೆ ಇಷ್ಟ ಇಲ್ದಿರೋ ಕೆಲಸ ಮಾಡ್ಬೇಡ ಅಂತ ಹೇಳೋದು. ಓ, ಏನೋ ಅವ್ರಿಗೆ ಇಷ್ಟ ಇಲ್ವಾ? ಅದಕ್ಕೇನಾ ಆ ಹುಡುಗಿ ಬರ್ದಿರೋ ಲೆಟರ್ ನಿನ್ ಕೈಲಿ ಓದ್ಸೋದು? ಅವತ್ತು ಫೋನ್ ಮಾಡಿದ್ರೆ ಓ ನೋ ಬೇಡ ಬೇಡ ಅಂದ್ರು, ಆಮೇಲೆ ನೋಡಿದ್ರು ನಗ್ತಾ ನಗ್ತಾ ಗಂಟುಗಟ್ಲೆ ಮಾತಾಡಿದ್ರು. ಇಷ್ಟೆಲ್ಲ ನಡೆದ್ಮೇಲೆ ತಾನೇ ಮೀಟ್ ಮಾಡಕ್ ಕಳಿಸಿದ್ದು? ಇವಾಗ ಮೀಟ್ ಮಾಡ್ದೆ ಬಂದು ನಂಗೆ ಬೈತಿದ್ದಾರೆ? ನೀವು ದೊಡ್ಡವರಲ್ಲ ಇಷ್ಟೇ, ಯಾವತ್ತೂ ಅರ್ಥ ಆಗಲ್ಲ. ಏನ್ ಹೇಳ? ಏನು ನೀನ್ ನೋಡ್ದ್ಯಾ ಇವಾಗ ಎಲ್ಲಿದ್ದಾರೆ? ನಾನು ಬರ್ತೀನಿ. ಏನಾಯ್ತು? 1 ಗಂಟೆಯಲ್ಲಿ ಬರ್ತೀನಿ. ಅಣ್ಣ ಕೇಳಿದ್ರೆ ಹೇಳು. ಇನ್ನೊಂದು 10 ನಿಮಿಷ ಆಗಿದ್ರೆ ಎಲ್ಲ ಮುಗ್ದೋಗ್ತಿತ್ತು. ಯಾರು ಅವನು?
ಅಲ್ಲಿ ಬ್ರೌನ್ ಶರ್ಟ್ ಹಾಕಿದ ನೋಡು ಅವನೇ. ಯಾರೋ ನೀನು, ಏನೋ ಮಾಡ್ತಿದ್ಯಾ, ಏನೋ ಮಾಡ್ತಿದ್ಯಾ? ಯಾರೋ ನೀನು ತೆಗಿಯೋ. ಅಷ್ಟಕ್ಕೂ ನೀನ್ ಯಾರೋ, ನೀನ್ ಯಾರೋ ಕೇಳೋದಿಕ್ಕೆ ಅವನ್ ಯಾರು ಅಂತ ತಿಳ್ಕೋಬೇಕಾ? ಹಾಗಾದ್ರೆ ಕೇಳು, ಇನ್ ಇಪ್ಪತ್ ನಿಮಿಷದಲ್ಲಿ ನನ್ ಮದ್ವೆ ಆಗೋ ಗಂಡು. ಏ ಅಮ್ಮ, ನಿನ್ ಮದ್ವೆ ಬಗ್ಗೆ ಏನೇನೋ ಅನ್ಕೊಂಡಿದ್ದಾರೆ, ನೀನ್ ಹೀಗೆಲ್ಲ ಮಾಡಿದ್ರೆ ಅವ್ರು ಸಹಿಸ್ಕೊಳಲ್ಲ. ಏನ್ ಮಾಡು ಅಂತೀಯ ನೀನು? ಏನ್ ಮಾಡು ಅಂತೀಯ? ಹೋಗಿ ಇವ್ರ ಫ್ಯಾಮಿಲಿನ್ ಕೇಳ್ದೆ. ನನ್ ಫ್ಯಾಮಿಲಿ ಬಗ್ಗೆ ಕೇಳಿದ್ರು, ಏನ್ ಹೇಳ್ಬೇಕು? ಜೈಲಿಂದ ಬಂದ್ ನಿನ್ನಂತ ಅಣ್ಣ ಇದ್ದಾನೆ ಅಂತ ಹೇಳ, ಅಥವಾ ರೋಡಲ್ಲಿ ತಿರುಗ್ತಿರೋ ತಮ್ಮ ಇದ್ದಾನೆ ಅಂತ ಹೇಳ? ಇಂಥ ಫ್ಯಾಮಿಲಿಯಿಂದ ಬಂದಿರೋ ಮಕ್ಕಳನ್ನ ಯಾರು ಒಪ್ಕೋತಾರೆ? ಅವ್ರಪ್ಪ ಒಪ್ಪಿದ್ರು ಅವ್ರಮ್ಮ ಒಪ್ತಾರಾ? ನಿಮ್ಮೆಲ್ಲರಿಂದ ನನ್ನ ಲೈಫ್ ಹಾಳು ಮಾಡ್ಕೋಬೇಕಾ? ಹೋಗ್ಲಿ, ನೀನು ಗಂಡಿನ ತಂದೆ ಜೊತೆ ಮಾತಾಡ್ತೀಯ, ಒಪ್ಪಿಸ್ತೀಯ ಹೇಳು. ದೊಡ್ಡದಾಗ ನನಗೆ ಬುದ್ಧಿ ಹೇಳಕ್ ಬಂದ, ಸಾರಿ. ನಾನು ಮಾತಾಡ್ತೀನಿ. ನೀನ್ ಮಾತಾಡ್ತೀಯ? ಏನ್ ಮಾತಾಡ್ತೀಯ? ಹಾ ಹೇಳು, ಏನ್ ಮಾತಾಡ್ತೀಯ? ಸ್ವಾತಿ, ಮಾತಾಡ್ತಾರಂತಲ್ಲ ಮಾತಾಡ್ಲಿ. ಇಷ್ಟು ದಿನ ಕಾಯ್ದಿದೀವಿ, ಇನ್ ಎರಡು ದಿನ ಕಾಯಲ್ವಾ? ಲೇ, ನೀನ್ ಮಾತಾಡ್ತಿರೋದು ನಿನ್ ತಂಗಿ ಬಗ್ಗೆ, ಸ್ವಲ್ಪ ಹುಷಾರಾಗಿ ಮಾತಾಡು. ನಮಸ್ಕಾರ ಸರ್. ಹೇಳು ಸರ್. ಅದು ನಮ್ ಹುಡುಗ, ನನ್ ತಂಗಿ ಸ್ವಾತಿ, ನಿಮ್ ಮಗನ. ಓ, ನೀನಾ? ಹೌದು ಸರ್. ಇಷ್ಟೊತ್ತ್ಯಾಕ್ ನಾಯಿ ಬೊಗಳ್ತಿದೆ ಅಂತ ಅನ್ಕೋತಿದ್ದೆ. ಜೈಲ್ಗೆ ಹೋಗಿ ಬಂದಿದ್ಯಂತೆ. ನಿಮ್ಮ ಅಮ್ಮ ಏನ್ ಮಾಡ್ತಿದ್ದಾರೆ? ರೈಲ್ವೆನಲ್ಲಿ ಕ್ಲರ್ಕ್ ಕೆಲ್ಸ. ಓ, ಸೆಕ್ಯೂರಿಟಿ? ಸರ್ ಸರ್, ನಿನ್ ಸಂಬಳ ಎಷ್ಟು? 12,000 ಸರ್. ಹೋಗೋ. ನಿನ್ ತಾಯಿ ಸಂಬಳ? 8,000 10,000ನಾ? ಭಾರಿ ಮಾಡಿದೀರ ಪ್ಲಾನು. ಇಂಥ ಒಬ್ಬನ್ನ ಬಲೆಗೆ ಹಾಕೊಂಡ್ರೆ ಫ್ಯಾಮಿಲಿ ಪೂರ್ತಿ ಇವನ ಮೇಲೆ ಬದುಕೋದು ಅಂತ ಪ್ಲಾನ್ ಯಾರ್ದು? ನಿಂದ ಇಲ್ಲ ನಿಮ್ಮ ಅಮ್ಮಂದ? ಏನು ಹೊಡಿಬೇಕು ಅನ್ಸ್ತಿದ್ಯಾ? ಜಾಮೀನ್ ಮೇಲೆ ಬಂದಿದ್ಯಂತಲ್ಲ, ಒಂದು ಫೋನ್ ಕಾಲ್ ಕರ್ಕೊಂಡು ಹೋಗಿ ಒಳಗೆ ಹಾಕ್ತಾರೆ. ನೋಡ್ದ, ನೀನ್ ಇಲ್ಲಿರೋದು ನನ್ನ ನಾಯಿಗೂ ಇಷ್ಟ ಇಲ್ಲ, ನಿನ್ ತಂಗಿನ ಮನೆ ತುಂಬಿಸ್ಕೋತೀನಿ ಅಂತ ಹೇಗ್ ಅಂದ್ಕೊಂಡೆ? ಹೋಗ ಹೋಗ. ಸರ್, ಚಿಕ್ಕ ಸಜೆಷನ್ ಸರ್. ಏನು? ಹೊರಗೆ ಬೋರ್ಡ್ ಮೇಲೆ ನಾಯಿ ಇದೆ ಎಚ್ಚರಿಕೆ ಅಂತ ಬೋರ್ಡ್ ಇದೆ, ಅದ್ರ ಜೊತೆ ಇನ್ನೊಂದು ಆಡ್ ಮಾಡಿ, ನಾಯಿ ತರ ಇದಾರೆ ಎಚ್ಚರಿಕೆ ಅಂತ. ಕುತ್ಕೋ ಕುತ್ಕೊಳ್ಳಲೇ. ನನ್ ಮಗನೆ, ಪಂಚೆ ಜಾರೋಗ್ತಿದೆ ಕಡ್ಕೋ. ಸೀನು, ಸೀನು, ಏನಾಯ್ತು? ಏನಿಲ್ಲ ಅಣ್ಣ. ಸೀನು, ಏನಾಯ್ತು ಅಂತ ಹೇಳು. ಹುಟ್ಟಿದ್ರೆ ದುಡ್ಡಿಟ್ಕೊಂಡು ಹುಟ್ಟಬೇಕಣ, ನಮ್ಮ ಥರ ಹುಟ್ಟಬಾರ್ದು, ಏನ್ ಕೇಳೋಕ್ಕಾಗಲ್ಲ. ದುಡ್ಡಿರೋರ್ಗೆ ಅಣ್ಣ ಈ ಪ್ರೀತಿ ಪ್ರೇಮ ಎಲ್ಲ, ನಮ್ಮ ಥರದವ್ರಿಗೆ ಕೆಲ್ಸಕ್ಕೆ ಬರಲ್ಲ. ಅಮ್ಮಂಗೆ ಏನಾಗುತ್ತೋ ಅಂತ ಬೈದಲ್ಲಿ ತಂಗಿ ಮದುವೆ ನಿಲ್ಲಿಸ್ದೆ, ಏನೋ ದಬ್ಬಾಗ್ತೀನಿ ಅಂತ ಅವ್ರ ಹತ್ರ ಹೋಗಿದ್ದೆ. ಅಮ್ಮನ ಬಗ್ಗೆ ಏನೇನೋ ಮಾತಾಡ್ತಿದ್ರು, ಏನು ಮಾಡೋಕ್ಕಾಗಿಲ್ಲ. ಅಮ್ಮಂಗೆ ಗೊತ್ತಾಗದೆ ತಂಗಿ ಮದುವೆ ಆದರೆ ಅಮ್ಮ ತಡ್ಕೊಳ್ಳಲ್ಲ. ಇವತ್ತು ನಾನೇನು ಅಂತ ನನಗೆ ಅರ್ಥ ಆಯ್ತಣ. ಎಕ್ಸ್ಕ್ಯೂಸ್ ಮೀ ಸರ್, ಕಾಳಿದಾಸನ್ ನೋಡ್ಬೇಕು. ಏನ್ ಮಾಡ್ಬೇಕು ಗೊತ್ತೀರೋ? ಓಕೆ ಸರ್. ಸರ್, ಪ್ರಸಾದ್ ರಾವ್ ಅವರೇ, ಹೇಳಿ ಕಳ್ಸಿದ್ರೆ ನಾನೇ ನಿಮ್ಮ ಹತ್ರ ಬರ್ತಿದ್ನಲ್ಲ. ನಿಮ್ ಹತ್ರ 5 ನಿಮಿಷ ಮಾತಾಡ್ಬೇಕು. ಬನ್ನಿ. ವಿಕ್ರಮ್ ನಿಮ್ಗೊಂದು ವಿಷಯ ಹೇಳಕ್ ಹೇಳಿದಾನೆ. ಹೇಳಿ ಸರ್.
ಇನ್ ನಿಮ್ಮಿಷ್ಟ ಸರ್. ವಿಕ್ರಮಾದಿತ್ಯ ಅವರಿಗೆ ಒಂದು ಗಂಟೆ ಟೈಮ್ ಕೊಡಿ ಅಂತ ಹೇಳಿ ಸರ್, ಪ್ಲೀಸ್ ಸರ್. ಒಳಗ್ ಬರ್ಬೋದಾ? ಅಮ್ಮ, ನನ್ನ ಹೆಸರು ಕಾಳಿದಾಸ. ಏನೋ ಒಂದು ಚಿಕ್ಕ ಬಿಸ್ನೆಸ್ ಇದೆ ಅಮ್ಮ. ಸ್ಟ್ರೈಟ್ ಆಗಿ ವಿಷಯಕ್ಕೆ ಬರ್ತೀನಿ. ನನ್ನ ಮಗನಿಗೆ ನಿಮ್ ಮಗಳು ಇಷ್ಟ ಅಂತೆ. ಆದ್ರೆ ಓಡಿ ಹೋಗಿ ಮದ್ವೆ ಆಗೋಣ ಅಂದ್ರೆ ಎಲ್ಲ ನಿಮ್ಮಿಷ್ಟ ಅಂದ್ಲಂತೆ. ಆವಾಗ್ಲೇ ನಿಮ್ ಮಗಳು ಇಷ್ಟ ಆಗೋದ್ಲು. ಸಂಸ್ಕಾರ ಅಂದ್ರೆ ಅದಮ್ಮ. ಈಗ ದುಡ್ಡು ಇವತ್ತಿಲ್ಲ ಅಂದ್ರೆ ನಾಳೆ ಸಂಪಾದಿಸಬಹುದು. ಆದ್ರ ಗುಣ ಸಂಪಾದಿಸಕ್ಕಾಗತ್ತಾ? ಹುಟ್ಟಿಂದ ಬರ್ಬೇಕು. ನೀವೇನಂತೀರಿ? ಮಕ್ಕಳೇನೋ ಇಷ್ಟಪಟ್ಟಿದ್ದಾರೆ ಸರಿ, ಆದ್ರೆ ನಾವು ನಿಮ್ಮಂತಸ್ತಿಗೆ ಅಂತಸ್ತು ಏನಮ್ಮ, ಅದಕ್ಕಿಂತ ಹೆಚ್ಚು ಗುಣ ಮುಖ್ಯ. ನಿಮ್ಮಮ್ಮ ನನ್ನ ನಂಬಿ ಏನೇ ಅದೆಲ್ಲ ನಾವು ಯೋಚಿಸಬಾರ್ದು. ಹುಡುಗನಿಗೆ ಹುಡುಗಿ, ಹುಡುಗಿಗೆ ಹುಡುಗ ಇಷ್ಟ ಆಗಿದೆ, ಇಷ್ಟೇ ನಾವು ಯೋಚಿಸ್ಬೇಕು. ಇವತ್ತಿಂದ ನಿಮ್ಮಗಳು ನಮ್ಮನೆ ಹುಡುಗಿ. ದಯವಿಟ್ಟು ನೀವು ಒಪ್ಕೊಂಡ್ರೆ ಮಿಕ್ಕಿದ ವಿಷಯ ಎಲ್ಲ ನಾನು ನೋಡ್ಕೋತೀನಿ. ಸರಿನಮ್ಮ, ನಾನ್ ಬರ್ತೀನಿ. ಕಾಫಿ ಕುಡ್ಕೊಂಡು ಹೋಗಿ ಸ್ವಾತಿ, ಬೇಗ ತಗೊಂಡು. ಬೇಡಮ್ಮ, ಅರ್ಜೆಂಟ್ ಮೀಟಿಂಗ್ ಇದೆ, ಗಂಟೆಯಲ್ಲಿ ಬರ್ತೀನಿ ಅಂತ ಹೇಳಿದೀನಿ. ವಾಪಸ್ ಬರ್ತೀನಲ್ಲ, ಇದು ನಮ್ಮನೇನೆ. ಬರ್ತೀನಮ್ಮ, ಬರ್ತೀನಿ. ನಡಿಯೇ ಸ್ವಾತಿ, ಹೋಗು. ಅಮ್ಮ ಸ್ವಾತಿ, ನೀನು ಹ್ಯಾಪಿ ಅಲ್ವಾ? ಒಂದ್ಸಲ ನಿಮ್ಮ ಅಣ್ಣಂಗೆ ಫೋನ್ ಮಾಡಿ ಇಲ್ಲೆಲ್ಲ ಹ್ಯಾಪಿ ಅಂತ ಹೇಳಮ್ಮ. ಬರ್ತೀನಮ್ಮ. ಹಲೋ ಸ್ವಾತಿ. ಸಾರಿ ಅಣ್ಣ, ನಿನ್ನ ಯಾವತ್ತೂ ಅಣ್ಣನ ತರ ನೋಡೇ ಇಲ್ಲ. ಕನಿಷ್ಠ ಅಣ್ಣ ಅನ್ನೋ ಮರ್ಯಾದೆ ಕೂಡ ಕೊಡ್ಲಿಲ್ಲ ನಿಂಗೆ. ಆದ್ರೆ ಇವತ್ತು ನೀನ್ ಮಾಡಿದ್ದನ್ ಮಾತ್ರ ನನ್ ಲೈಫ್ನಲ್ಲೇ ಮರೆಯೋದಿಲ್ಲ. ನಾನ್ ಕೇಳಿದ್ದನ್ ನೀನ್ ಕೊಟ್ಟಿದ್ಯ, ಥ್ಯಾಂಕ್ಸ್ ಅಣ್ಣ. ಸರಿ, ಹೋಗು. ಮೊದ್ಲೇ ನೀನು ಹೇಳೋದಲ್ವೇನ, ಯಾ ನೀನು ವಿಕ್ರಮಾದಿತ್ಯ ಅವರ ಹುಡುಗ ಅಂತ. ಅವ್ರು ಕೊಟ್ಟ ಸಬ್ ಕಾಂಟ್ರಾಕ್ಟ್ ಇಂದಾನೇ ನಾನು ಇಲ್ಲಿವರೆಗೂ ಬಂದಿರೋದು. ಏನು ಗೊತ್ತಿಲ್ಲದೆ ಒಂದು ಮಾತಾಡಿದೆ, ಏನು ಅಂದ್ಕೋಬೇಡ. ಅಮ್ಮನ ಜೊತೆ ಎಲ್ಲ ಮಾತಾಡಿದ್ದೀನಿ. ಸ್ವಾತಿ ಪೂರ್ತಿ ಸಂತೋಷವಾಗಿದ್ದಾಳೆ, ಅದ್ರ ಬಗ್ಗೆ ಚಿಂತೆ ಬಿಟ್ಬಿಡು. ಸರಿನಾ? ಮನ್ಸಲ್ಲಿ ಇಟ್ಕೋಬೇಡ ಸೀನೋ. ಏನಣ್ಣ ಇದೆಲ್ಲ? ನಾನು ನಿನಗೆ ಅಣ್ಣ ಅಂದ್ಮೇಲೆ ಅವಳು ನನಗೂ ಕೂಡ ತಂಗಿ ಅಲ್ವಾ? ಯಾರು ಹೇಳಿದ್ದು? ಒಂದ್ ನಿಮಿಷ ಅಣ್ಣ ಮಾಡ್ತಿದ್ದಾರೆ, ಹೇಳಣ್ಣ. ಸ್ವಾತಿ, ಅಮ್ಮ ಹ್ಯಾಪಿನಾ? ಹಾ, ನೀನೇ ಕೇಳು. ಸರಿ ಸರಿ, ನಾನು ಮಾತಾಡ್ತೀನಿ. ಸರಿ ಅಕ್ಕ, ಸ್ವಲ್ಪ ಮುನ್ನಿ ಕೊಡು. ಮುನ್ನಿ ನಮ್ ಸ್ವಾತಿ ಗಣ್ಣೋಡಾಯ್ತು. ಎಷ್ಟು ದೊಡ್ಡ ಸಂಬಂಧ ಗೊತ್ತಾ? ನೀವೆಲ್ಲ ನಮಗ್ ಸಂಬಂಧ ಸಿಗಲ್ಲ ಅಂದ್ರಲ್ಲ, ಈಗ ನೋಡು. ಅಣ್ಣ ಇದಾರಾ? ಅವ್ರಿಗೆ ಹೇಳಿಲ್ಲ ಅಂದ್ರೆ ಆಮೇಲೆ ಕೋಪ ಮಾಡ್ಕೋತಾರೆ. ಅಣ್ಣ,
ನಿಮ್ ಸ್ವಾತಿ ದೊಡ್ಡಮನೆ ಸೊಸೆ ಆಗ್ತಿದ್ದಾಳೆ. ಇದೆಲ್ಲ ನನ್ನ ಅದೃಷ್ಟ. ಒಳ್ಳೆ ಸಂಬಂಧ ಸಿಗ್ಲಿ ಅಂತ ಎಷ್ಟ್ ಹರಕೆ ಹೊತ್ತಿದೆ. ಇವತ್ತು ಆ ದೇವ್ರ ದಯದಿಂದ ಆ ಆಸೆ ಈಡೇರ್ತು ಅಣ್ಣ. ಇಲ್ ನೋಡಿ, ನೀವೆಲ್ಲ ಮದ್ವೆಗೆ ಎರಡ್ ದಿನ ಮುಂಚೆ ಬರ್ಬೇಕು. ಆಮೇಲೆ ನಾನ್ ಹೇಳಿಲ್ಲ ಅನ್ನೋ ಹಾಗಿಲ್ಲ. ಸರಿ ಸರಿ, ತುಂಬಾ ಜನಕ್ಕೆ ಫೋನ್ ಮಾಡ್ಬೇಕು, ಆಮೇಲೆ ಮಾಡ್ತೀನಿ. ಕೇಳಿಸ್ಕೊಂಡ್ಯಾ? ನಿನ್ನೆ ಏನ್ ನಡೀತು ಅಮ್ಮಂಗ್ ಮಾತ್ರ ಗೊತ್ತಾಗ್ಬಾರ್ದು. ಸರಿ ಅಣ್ಣ. ಚಿಕ್ಕ ವಯಸ್ಸಿಂದ ಅಮ್ಮ ಕಷ್ಟಪಡೋದು ಮಾತ್ರ ನೋಡಿದ್ದೀನಣ್ಣ. ಫಸ್ಟ್ ಟೈಮ್ ಅಮ್ಮನ ಧ್ವನಿಲಿ ಸಂತೋಷ ಕೇಳಿಸ್ತು. ಇದೆಲ್ಲ ನಿಮ್ಮಿಂದನೇ ಅಣ್ಣ. ತಂಗಿ ಮದ್ವೆ ಅಲ್ವಾ ಅಣ್ಣ, ಖರ್ಚಿರುತ್ತೆ, ಅದಕ್ಕೆ ಹೋಗಿ ಪೇಂಟಿಂಗ್ ಗೀಚ್ತೀನಿ. ಈಗ ಈ ಪೇಂಟಿಂಗ್ ನ ಮರದಕ್ಕೆ ಇನ್ನೊಬ್ಬ ಪ್ರಸಾದ್ನ ಹಿಡ್ಕೋಬೇಕಾ? ಡೋರ್ ಹಾಕು. ಡೋರ್ ಹಾಕು. ಲಾಕು ಅದನ್ ಬೇರೆ ಹೇಳ್ಬೇಕಾ? ದೇವ್ರಿದನ್ ಕಡ. ನೀನು ಒಂದ್ ಕೆಲ್ಸ ಮಾಡ್ಬೇಕು. ಅಂದ್ರೆ ಇವೆಲ್ಲ ನನಗೆ ಫಸ್ಟ್ ಟೈಮು. ನೀನು ಹೇಳ್ಕೊಟ್ರೆ ಟ್ರೈ ಮಾಡ್ತೀನಿ. ಆದ್ರೆ ಇವಾಗ ಬೇಡ, ಸಾಯಂಕಾಲ. ಅಯ್ಯೋ, ಸಂಜೆವರೆಗೂ ಕಾಯಕ್ಕಾಗಲ್ಲ. ನನ್ ಕೈಲೂ ಆಗಲ್ಲ, ಆದ್ರೆ ದೊಡ್ಡದಲ್ವಾ. ಅಯ್ಯೋ, ಸಂಜೆ ಅಣ್ಣ ಇರ್ತಾರಲ್ಲ. ಹೌದು, ಇರ್ತಾರೆ. ಆದ್ರೆ ಅವರೇ ಅಲ್ವಾ ಮೇನು. ಅವರೇ ಮೇನಾ? ಮತ್ ನಾನೇನು? ಅವ್ರ ಪಕ್ಕ ನೀನು ಇರ್ತೀಯ ಅಲ್ಲ. ಅಯ್ಯಯ್ಯೋ, ಅಣ್ಣನ್ ಪಕ್ಕ ನಾನ? ಬೇಡ ಬೇಡ, ಚೆನ್ನಾಗಿರಲ್ಲ. ಅದ್ಯಾಕೆ? ಅವ್ರ ಕೇಕ್ ಕಟ್ ಮಾಡೋದು ನೀನೇ ಅಲ್ವಾ? ಕೇಕ್? ಹೇ, ಈ ದಿನ ಅವ್ರ ಬರ್ತ್ಡೇ ಅಂತ ನಿನಗೆ ಗೊತ್ತಿಲ್ವಾ? ಬರ್ತ್ಡೇನಾ? ಈವ್ನಿಂಗ್ ಅವ್ರಿಗೆ ಸರ್ಪ್ರೈಸ್ ಬರ್ತ್ಡೇ ಪಾರ್ಟಿ ಹೋಟ್ಲಲ್ಲಿ ಪ್ಲಾನ್ ಮಾಡಿದೀವಿ. ಅವ್ರಿಗೊಂಚೂರು ಗೊತ್ತಾಗ್ಬಾರ್ದು, ನೀನು ಅವ್ರನ್ನಲ್ಲಿ ಕರ್ಕೊಂಡು ಬರ್ಬೇಕು. ಪ್ಲೀಸ್, ಅವ್ರಿಗೆ ಗೊತ್ತಾಗ್ಬಾರ್ದು. ಇದನ್ ಹೇಳೋದಕ್ಕೆ ಡೋರ್ ಲಾಕ್ ಮಾಡೋದಿತ್ತ? ಹೌದು, ಸರ್ಪ್ರೈಸ್ ಅಲ್ವಾ, ಯಾರಾದ್ರೂ ಕೇಳಿಸ್ಕೊಂಡ್ರೆ. ಹೇ, ನೀನೇನ್ ಅನ್ಕೊಂಡೆ? ಏನೇನೋ ಅನ್ಕೊಂಡಿದ್ದೆ ಬಿಡು. ಸರ್ಪ್ರೈಸ್ ಅವ್ರಿಗ? ನನ್ಗನ್ಕೊಂಡೆ. ಹೋಗು. ನಿಜವಾಗ್ಲೂ ಹೋಗ್ ಕೆಲ್ಸ ನೋಡು. ದೇವ್ರಿಲ್ಲ ಕಣೋ. ಏಯ್, ಎಲ್ಲಿಗೆ ಹೋಗ್ತಾ ಇದ್ದೀವಿ? ಟ್ರಾಫಿಕ್ ಅಣ್ಣ, ಶಾರ್ಟ್ಕಟ್ ಅಲ್ಲಿ ಹೋಗ್ತಾ ಇದ್ದೀನಿ. ಏನು ಸರ್ಪ್ರೈಸ್ ಪಾರ್ಟಿನಾ? ಅದೇನು ಸರ್ಪ್ರೈಸ್ ಅಂದ್ಲು? ಆಯಾ ಮುಂಚೆನೆ ಹೇಳ್ಬಿಟ್ಲಾ? ಅವಳು ಬಾಯಲ್ಲಿ ಏನು ಉಳಿಯಲ್ಲ. 5 ವರ್ಷದಿಂದ ನನ್ನ ಬರ್ತ್ಡೇಗೆ ಅವರು ಸರ್ಪ್ರೈಸ್ ಕೊಡ್ತಿದ್ದೀನಿ ಅಂತ ಅನ್ಕೋತಾರೆ. ನಾನೇನು ಸರ್ಪ್ರೈಸ್ ಆಗಿರೋ ಥರ ಆ್ಯಕ್ಟ್ ಮಾಡ್ತೀನಿ. ಅಯ್ಯೋ ಅಣ್ಣಯ್ಯ, ಸರ್ಪ್ರೈಸ್ ಅಂದ್ರೆ ಏನು ಮಾಡ್ತಾರೆ? ಈಗ ನೋಡ್ತೀಯಲ್ಲ, ಬಾ. ಪ್ರಸಾದ್, ವಾಟ್ ಎ ಸರ್ಪ್ರೈಸ್! ಸೀನು, ನೀನ್ ಕೂಡ ಸರ್ಪ್ರೈಸ್ ಅದೇ ಅಲ್ವಾ? ಮಾಮೂಲಿ ಅಲ್ಲ ಅಣ್ಣ, ಇಷ್ಟೊಂದ್ ದೊಡ್ಡ ಸರ್ಪ್ರೈಸಾ? ಹಲೋ, ಈಗೇನ್ ನೋಡ್ದೆ, ಮುಂದಿದೆ. ಏನ್ ಸರ್ ಅದು? ವಾಹ್, ಕ್ಯಾ ಬಾತ್ ಹೈ, ಕ್ಯಾ ಬಾತ್ ಹೈ.
ಅಣ್ಣಯ್ಯ, 5 ವರ್ಷದಿಂದ ನಿಮ್ ಬರ್ತ್ಡೇ ಹಿಂಗೆ ನಡೆಯದ? ಯಾರ ಐಡಿಯಾ ಇದು? ನಂದೇ ಅಂದ್ಕೊಂಡೆ. ಅಂದ್ಕೊಳ್ಳೋದಂದ್ರೆ ಏನೋ, ಮನುಷ್ಯ ಅಂದ್ಮೇಲೆ ಕಲಾಭಿಮಾನ ಇರ್ಬೇಕು. ನೀನಾದ್ರೂ ಏನ್ ಮಾಡ್ತಿದ್ದೆ? ಸೈಲೆನ್ಸ್. ಪ್ರೇಯರ್ ಅಲ್ಲಿ ಸೈಲೆನ್ಸ್ ಓಕೆ, ಪಾರ್ಟಿಲ್ ಸೈಲೆನ್ಸ್ ಯಾಕೆ ಸರ್? ಓ ಮೈ ಗಾಡ್, ನೋ! ಲೈಟ್ಸ್ ಆನ್ ಮಾಡ. ಏಯ್ ಲೈಟ್ಸ್ ಆನ್. ಹಲೋ, ಯಾಕೋ ಬರ್ತಿಲ್ವಾ? ಮಾತಾಡ. ಒನ್ ಒನ್ ಒನ್. ವಾಟ್ ಈಸ್ ದಿಸ್ ನಾನ್ಸೆನ್ಸ್? ಟೂ. ಇಳಿಯೋ ಕೆಳಗೆ. ಓ ಅಕ್ಕ, ಅವರು ಸಾಹೇಬ್ರು ಕಾಟ ಕೊಡ್ತಿದ್ದಾರೆ, ಪಕ್ಕ ಕರ್ಕೊಂಡೋಗಿ ಫೀಲ್ಡ್ ಕ್ಲಿಯರ್ ಮಾಡಿ. ಸ್ಟೆಪ್ ಹಾಕಿದ್ದಾರೆ, ಸ್ಟೆಥೋಸ್ಕೋಪ್, ನಾಜೂಕ್ ನಡುವಿನ ನಾಟ್ಯ ಮಯೂರಿ, ಚೇಚಿ ನಾಟ್ಯ ಮಯೂರಿ ಕುಮಾರ್ ಬಾಯ್ ಬಿಟ್ಕೊಂಡು ಸುಮ್ನೆ ನೋಡ್ತಾ ಇರಿ, ಸುಮ್ನೆ ಸಿಗಲ್ಲ, ಸಿಕ್ರೆ ಬಿಡಲ್ಲ. ನಂಡೋರು ನಂಬರ್ 106, ಮೂರನೇ ಬಿಲ್ಡಿಂಗ್ ಆರನೇ ಫ್ಲೋರು, ಅಡ್ರೆಸ್ ಹುಡುಕಿ ಬಂದವರು ಇಲ್ಲಿಗೆ ಯಾರು? ಪಿಚ್ಚು ಬ್ಲ್ಯಾಕ್ ಕಲರ್ ಗೆಟ್ಟು, ಒಳ್ಳೆ ಕುಶನ್ ಸೋಫಾ ಸುಟ್ಟು, ಮನೆಯ ಒಳಗೆ ಬೆಳಕು ಡಿಮ್ಮು ಲೈಟ್ ಲೈಟ್. ಡೋರು ನಂಬರ್ 106, ಮೂರನೇ ಬಿಲ್ಡಿಂಗ್ ಆರನೇ ಫ್ಲೋರು, ಅಡ್ರೆಸ್ ಹುಡುಕಿ ಬಂದವರು ಇಲ್ಲಿಗೆ ಯಾರು? ಪಿಚ್ಚು ಬ್ಲ್ಯಾಕ್ ಕಲರ್ ಗೆಟ್ಟು, ಒಳ್ಳೆ ಕುಶನ್ ಸೋಫಾ ಸುಟ್ಟು, ಮನೆಯ ಒಳಗೆ ಬೆಳಕು ಡಿಮ್ಮು ಲೈಟ್ ಲೈಟ್. ಯಾರೋ ಒಬ್ಬ ಬಂದು ಶೇಕ್ ಹ್ಯಾಂಡ್ ಕೊಟ್ಟು ಹೋಗ್ತಾನೆ, ಇನ್ನೊಬ್ಬ ಯಾರೋ ಬಂದು ಮತ್ತು ಕೊಟ್ಟಾನೆ. ಅಯ್ಯೋ ಏರಿಯಾ ಫಾಲೋ ಫೇಮಸ್, ನಾನು ಡೇಂಜರಸ್, ವೈರಸ್, ನಾನು ಸಿಕ್ಕಾಪಟ್ಟೆ ಸ್ಪೈಸಿ, ನಾನು ಹುಷಾರು ನೀವು ಕಿರಿಕಿರಿ ತಲೆ ತಿರುಗಿಸು ಚಮಕ್ಕು ಚಲ್ಲಿ ಸುತ್ತಮುತ್ತ ನಂದೆ ಅಟ್ಟ ನಂದೆ ಮೆಗಲ್ಲೆ ಬಾಯಿಗೆ ಟಚ್ ನಾ ಖಾರ ಚಿಲ್ಲಿ ಮುತ್ತಿಟ್ರೆ ಸರಿ ಹೋಗ್ತದೆ ಒಂದ್ ಸೆಕೆಂಡ್ ಅಲ್ಲಿ
ಕಮಲೇ. ಅಣ್ಣಯ್ಯ ಒಂದ್ ತೆಗ್ ಹಾಕ್ತೀರಾ? ಡಾಕ್ಟರ್ ಬೇಡ ಅಂದಿದ್ದಾರೆ ಸೀನು. ಮತ್ತೆ ಡಾಕ್ಟರ್ ವಿಷಯ ಯಾಕಣ್ಣ? ಸೀನು. ಹ್ಮ್, ಥ್ಯಾಂಕ್ಸ್. ಯಾಕಣ್ಣ? ನೀನ್ ನಿಜವಾಗ್ಲೂ ಸರ್ಪ್ರೈಸ್ ಕೊಟ್ಟೆ. ದಿಸ್ ಇಸ್ ದ ಬೆಸ್ಟ್ ಪಾರ್ಟಿ ಐ ಹ್ಯಾಡ್. ಸುಮ್ನಿರಿ ಅಣ್ಣ, ನೀ ಒಳ್ಳೆ. ಸೀನು, ಆ ನವಿಲಿ ನಿಜವಾದ ಹೆಸರೇನು? ಯಾರಾದ್ರೂ ಕೇಳಿದ್ರೇನೋ. ಗುಡ್ ನೈಟ್ ಅಣ್ಣ. ಸೀನು, ನನ್ನನ್ನು ಬಿಟ್ಟು ಎಲ್ಗೂ ಹೋಗಲ್ಲ ತಾನೆ? ನೀವು ಹೇಳೋ ತನಕ ನಾನು ಎಲ್ಲೂ ಹೋಗಲ್ಲ ಅಣ್ಣ. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಅಣ್ಣ. ಆಲ್ರೆಡಿ ತುಂಬಾ ಲೇಟ್ ಆಗಿದೆ, ಎದ್ದೇಳಿ ಅಣ್ಣಯ್ಯ. ಅಣ್ಣಯ್ಯ, 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 ಅಣ್ಣಯ್ಯ. ಇಟ್ಸ್ ನಥಿಂಗ್ ಬಟ್ ಸ್ಟ್ರೆಸ್. ನಮ್ಮಂಥವ್ರಿಗೆ ಸ್ಟ್ರೆಸ್ ಇರುವಾಗ ವಿ ಹ್ಯಾವ್ ನಂಬರ್ ಆಫ್ ಥಿಂಗ್ಸ್ ಟು ಡೂ. ನಾವು ವಾಕಿಂಗ್ ಹೋಗಿ, ಜಾಗಿಂಗ್ ಹೋಗಿ ಆ ಸ್ಟ್ರೆಸ್ನ ಹ್ಯಾಂಡಲ್ ಮಾಡ್ತೀವಿ. ಅವ್ರಿಗಿರೋ ಫಿಸಿಕಲ್ ಕಂಡೀಷನ್ಗೆ ಇಟ್ಸ್ ರಿಯಲಿ ಟಫ್. ಒಂಚೂರು ಸ್ಟ್ರೆಸ್ ಆದ್ರೂ ಅವ್ರ ಬಾಡಿ ತಡೆಯೋದಿಲ್ಲ. ಇದು ಹೀಗೆ ಕಂಟಿನ್ಯೂ ಆದ್ರೆ ಇಟ್ ಮೈಟ್ ಬಿ ವೆರಿ ಡಿಫಿಕಲ್ಟ್. ಅವನೊಳಗಿರೋ ಸ್ಟ್ರೆಸ್ ಹೊರಗಡೆ ತೆಗೆಯೋದು ತುಂಬಾ ಕಷ್ಟ ಡಾಕ್ಟರ್. ಮರೆಯೋದು ಒಂದು ವರ, ದೇವರು ಅವನಿಗೆ ಕೊಡ್ಲಿಲ್ಲ. ಇವಾಗ ಹೇಗಿದೆ ಅವನ ಪೊಸಿಷನ್? ಹಿ ಇಸ್ ಆಲ್ ರೈಟ್ ನೌ. ಒಂದಿನ ಅಬ್ಸರ್ವೇಷನ್ ಅಲ್ಲಿ ಇಟ್ಟು ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ. ಸೀನು, ನಾನು ಗಾಡಿ ತಂದಿಲ್ಲ, ನಿನ್ನ ಗಾಡಿಲಿ ಡ್ರಾಪ್ ಮಾಡು.
ಮನೆ ಚೆನ್ನಾಗಿದೆಯಲ್ಲ ನಿಮ್ದ? ಇಲ್ಲ, ಪಕ್ಕದ ಮನೆಯವ್ರದು ಕಳ್ತನ ಮಾಡ್ದೆ ಅಂದ್ಕೊಂಡೆ. ಅಯ್ಯ ಹೋಗ. ಕನ್ನಡದವ್ರ ಸರ್ ನೀವು? ಬೆಳಗಿಂದ ಏನು ತಿಂದಿಲ್ಲ, ನಿಮ್ಮನೆ ಫಸ್ಟ್ ಟೈಮ್ ಬಂದಿದ್ದೀನಿ. ಒಂದು ಕಾಫಿನೂ ಕೊಡಲ್ವಾ ಸರ್? ನನಗೆ ಅನ್ಸಿದ್ ಕರೆಕ್ಟೇ, ನೀವು ಆ ಹಿಂದಿ ಡಬ್ಬಿಂಗ್ ಸಿನಿಮಾದಲ್ಲಿ ವಿಲನೇ ಕರೆಕ್ಟೇ. ಬಾ ಕೂತ್ಕೋ. ವಿಕ್ರಮ್ಗೆ ಈಗ ಹೇಗೆ? ಓಕೆ, ಅಬ್ಸರ್ವೇಷನ್ ಇದ್ದಾನೆ. ಇಬ್ರಿಗೂ ಡಿನ್ನರ್ ರೆಡಿ ಮಾಡು. ಸರ್, ಈ ಪೇಂಟಿಂಗ್ ಬ್ಯೂಟಿಫುಲ್ ಪೇಂಟಿಂಗ್ ಅಲ್ವಾ? ವಿಕ್ರಮ್ ನನಗೋಸ್ಕರ ತರಿಸಿದ್ದು. 2 ಲಕ್ಷ. ಓ, ಅಂಥದ್ದೇನಿದೆ ಸರ್ ಇದರಲ್ಲಿ? ಲೈ, ನಿನಗೆ ಪೇಂಟಿಂಗ್ ಬಗ್ಗೆ, ಆರ್ಟ್ ಬಗ್ಗೆ ಏನಾದರೂ ಗೊತ್ತೇನೋ? ಒಬ್ಬ ಆರ್ಟಿಸ್ಟ್ ಏನ್ ಹೇಳ್ತಾನೋ ಅದನ್ನ ಇಲ್ಲಿಂದ ಅಲ್ಲ, ಇಲ್ಲಿಂದ ನೋಡಿ ಅನುಭವಿಸ್ಬೇಕು. ಅದೇನಂತಿದೆ ಸರ್? ಅಲ್ಲಿ ರೆಡ್ ಇದೆಯಲ್ಲ, ಅದು ಕ್ರೋಧ, ಕೋಪ. ಅಲ್ಲಿ ಬ್ಲೂ ಇದೆ ನೋಡು, ಅದು ನಮ್ಮಲ್ಲಿರುವ ನಂಬಿಕೆ. ಅಲ್ಲಲ್ಲಿ ವೈಟ್ ಅನ್ನು ಬಿಟ್ಟಿದ್ದಾರೆ, ಯಾಕೆ ಹೇಳು? ಪೇಂಟ್ ಖಾಲಿ. ಅದು ನಮ್ಮಲ್ಲಿರೋ ಸಂತೋಷ. ಈಗ ಸ್ವಲ್ಪ ಸ್ವಲ್ಪವಾಗಿ ಆರೆಂಜ್ ಇದೆ. ಏನದು? ಗೊತ್ತಿಲ್ಲ ಸರ್. ಲವ್, ಫ್ರೆಂಡ್ಶಿಪ್, ಬ್ಯೂಟಿಫುಲ್. ಅಷ್ಟಿದೆಯಾ ಸರ್ ಇದರಲ್ಲಿ? ಮತ್ತೆ, ತುಂಬಾ ದೊಡ್ಡ ಪೇಂಟರ್, ಗ್ರೇಟ್ ಆರ್ಟಿಸ್ಟ್. ಥ್ಯಾಂಕ್ ಯು ಸರ್. ಯಾಕೆ ಈ ಪೇಂಟಿಂಗ್ ಹೇಗೆ ನೋಡೋದು ಅಂತ ಹೇಳ್ಕೊಟ್ಟಿದ್ದಕ್ಕೆ. ಇಟ್ಸ್ ಓಕೆ, ಇಟ್ಸ್ ಓಕೆ, ಗ್ರೇಟ್ ಆರ್ಟಿಸ್ಟ್. ಬಾ. ಇಂಪೋರ್ಟೆಡ್ ವಿಸ್ಕಿ, ಓಕೆನಾ? ಅಭ್ಯಾಸ ಇಲ್ಲ ಸರ್. ನಿನ್ ನೋಡಿದ್ರೆ ಗೊತ್ತಾಗುತ್ತೆ. ಐಸ್ ಜೊತೆ ಅಭ್ಯಾಸ ಇಲ್ಲ ಸರ್. ಸರ್, ನೀವು ಡಾಕ್ಟರ್ ಜೊತೆ ಅಣ್ಣಂಗೇನೋ ಸ್ಟ್ರೆಸ್ ಇದೆ ಅಂತ ಮಾತಾಡಿದ್ರಲ್ಲ, ಏನ್ ಸರ್ ಅದು? ವಿಕ್ರಮ್ ಬಗ್ಗೆ ನಿನ್ಗೇನ್ ಗೊತ್ತು? ಕುರ್ಚಿನಲ್ಲೇ ಕೂತಿರ್ತಾನೆ, ತಿನ್ಸಿದ್ರೆ ತಿಂತಾನೆ, ಮಲಗ್ಸಿದ್ರೆ ಮಲಗ್ತಾನೆ, ಅಷ್ಟೇ ಅಲ್ವಾ? ಇವಾಗ ಅವನ ಆ ಕುರ್ಚಿಲಿ ಆ ತರ ಕೂತಿದ್ದಾನೆ ಅಷ್ಟೇ. 5 ವರ್ಷದ ಹಿಂದೆ ನಾವು ಅವನನ್ನು ನೋಡಕ್ ಹೋಗ್ತೀವಿ ಅಂದ್ರೆ ನಮ್ಮ ಕಾಲಿಗೆ ಚಕ್ರಗಳು ಬೇಕಾಗ್ತಿತ್ತು. ವೈಟ್, ಐ ವಿಲ್ ಶೋ ಯು. ಇವಾಗ್ಲೂ ಕೂಡ ಅವನಿಗೆ ಈ ಹೆಸರು ಹೇಳಿದ್ರೆ ಏನ್ ನೆನಪಾಗುತ್ತೆ ಗೊತ್ತಾ? ಸ್ಪೀಡ್, ವೇಗ. ಅವನಿಗೆ ಕಾರ್ ರೇಸು, ಬೈಕ್ ರೇಸ್ ಅಂದ್ರೆ ಹುಚ್ಚು. ಆಲ್ವೇಸ್ ಅಡ್ವೆಂಚರಸ್. ಏನೋ ಅವನಿಗೆ ಸೋಲ್ ಅಂದ್ರೆ ಗೊತ್ತಿರ್ಲಿಲ್ಲ, ಗೆಲುವು. ಅದು ರೇಸ್ ಆಗ್ಲಿ, ಬಿಸ್ನೆಸ್ ಆಗ್ಲಿ, ಆಲ್ವೇಸ್ ವಿಕ್ಟರಿ. ಅದು ಹಿಸ್ ಕ್ವಾಲಿಟಿ. ಎಷ್ಟೇ ಸ್ಟ್ರೆಸ್ ಇರ್ಲಿ, ಆ ತುಟಿಲಿ ಆ ಕಿರುನಗು ಹಾಗೆ ಇರುತ್ತೆ. ಈ ಹುಡುಗಿ ಯಾರು ಸರ್? ನಂದಿನಿ, ಹಿಸ್ ಒನ್ ಅಂಡ್ ಓನ್ಲಿ ಲವ್. ಹಿ ವಾಸ್ ಮ್ಯಾಡ್ಲಿ ಇನ್ ಲವ್ ವಿತ್ ಹರ್. ಮದುವೆ ಆಗ್ಬೇಕು ಅಂತಿದ್ದ. ಏನಾಯ್ತು ಸರ್? ಬಿಸ್ನೆಸ್ ಟ್ರಿಪ್ಗೆ ಅಂತ ಯುರೋಪ್ ಹೋಗಿದ್ದ. ಅಂಡ್ ಆಸ್ ಯೂಶುವಲ್ ಪ್ಯಾರಾಗ್ಲೈಡಿಂಗ್. ಪ್ಯಾರಾಗ್ಲೈಡಿಂಗ್ ಅಂದ್ರೆ ಗೊತ್ತಾ? ಆಕಾಶದಲ್ಲಿ ಹಾರಾಡೋದು ಹಿಸ್ ಫೇವರೇಟ್ ಅಡ್ವೆಂಚರ್. 120 ಅಡಿಯಿಂದ ಒಂದೇ ಸಲ ಮಿಸ್ ಆಗಿ ಬಿದ್ಬಿಟ. ಅಂಡ್ ದಟ್ಸ್ ಇಟ್. 2 ಸರ್ವಿಕಲ್ಸ್ ಗಾನ್ ಅಂಡ್ ಬಾಡಿ ಪೂರ್ತಿ ಪ್ಯಾರಾಲಿಸಿಸ್ ಆಗೋಯ್ತು. ನರಕ. ಯುನೋವಾ ಟೌನ್ ಅಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ರು, ತನ್ನ ಬಗ್ಗೆ, ಬಿಸ್ನೆಸ್ ಬಗ್ಗೆ ಏನು ಕೇಳಿಲ್ಲ. ನಂದಿನಿ ಬಗ್ಗೆ ಕೇಳ್ದ. ಅವಳನ್ನೇನಾದ್ರೂ ಮದುವೆ ಮಾಡ್ಕೊಂಡ್ರೆ ಅವಳ ಲೈಫ್ ಹಾಳಾಗುತ್ತೇನೋ ಅಂತ ಭಯಪಟ್ಟು ಈ ಮದುವೆ ಇಷ್ಟ ಇಲ್ಲ ಅಂತ ನನ್ನ ಹತ್ರನೇ ಸುಳ್ಳು ಹೇಳದ. ಅದಾದ್ಮೇಲೆ ಟ್ರೀಟ್ಮೆಂಟ್ಗೆ ಅಂತ ಯುರೋಪ್ನಲ್ಲೇ 6 ತಿಂಗಳು ಕಳೆದೋಯ್ತು. ನಂದಿನಿ ಮತ್ತೆ ಭೇಟಿಯಾಗಕ್ ಹೋಗ್ಲೇ ಇಲ್ಲ. ನಂದಿನಿ ಲೈಫ್ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡು ದೂರ ಆದ್ರು, ಅವಳು ಹೇಗಿದ್ದಾಳು, ಏನಾಗಿದಳು ಅನ್ನೋ ಆಲೋಚನೆಯಿಂದ ದೂರ ಆಗಿರ್ಲಿಲ್ಲ. ಆಗಿದ್ದನ್ನ ಮರ್ತು ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗೆಲ್ಲ ಪದೇ ಪದೇ ನೆನಪಾಗಿ ಹೀಗಾಗೋಗ್ತಾನೆ. ಏನೇ ಆಗ್ಲಿ, ಆ ದೇವರು ನೋಡ್ತಾ ಇರ್ತಾನೆ. ಅಣ್ಣ ಹಿಂಗ್ ಹೀಗಾಗ್ಬಾರ್ದಿತ್ತು ಸರ್.
ದೇವರು ಯಾರನ್ನೂ ಸಂತೋಷವಾಗಿರೋಕ್ಕೆ ಬಿಡಲ್ಲ ಸರ್. ಅವನಿಗೆ ಮನುಷ್ಯನೇ ಎಂಟರ್ಟೈನ್ಮೆಂಟ್. ಬೋರ್ ಆದಾಗ ಮೇಲಿರೋರ್ನ ಕೆಳಗೆ, ಕೆಳಗಿರೋರ್ನ ಮೇಲಕ್ಕೆ ತಂದು ಆಟ ನೋಡ್ತಾನೆ ಸರ್. ಬ್ಯಾಡ್ ಬಾಯ್ ಸರ್ ಅವನು. ಸರ್ ಇವಾಗ ಒಪ್ಕೋತೀನಿ ಸರ್, ನೀವು ಕನ್ನಡದವ್ರೆ, ತುಂಬ ಎಮೋಷನ್ಸ್ ಇದೆ ಸರ್ ನಿಮ್ಮಲ್ಲಿ. ಕೇಳ್ದೇನೆ ಇಷ್ಟು ನಿಜ ಹೇಳಿದ ನಿಮಗೆ, ಕೇಳದೇ ಇದ್ರು ಒಂದು ನಿಜ ಹೇಳಬೇಕು ಅನ್ನಿಸ್ತಿದೆ ಸರ್. ಇಲ್ಲಾಂದ್ರೆ ನನ್ನ ಮನ್ಸು ತಡ್ಕೊಳ್ಳಲ್ಲ ಸರ್. ಏನು ಆ ಪೇಂಟಿಂಗ್ ಈಚಿದ್ದು ನಾನೇ ಸರ್. ನೀವು ಹೇಳೋ ತನಕ ಅದರಲ್ಲಿ ಅಷ್ಟು ಅರ್ಥ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ಸರ್. ಆದರೆ ನೀವು ಅರ್ಥ ಮಾಡ್ಕೊಂಡು ಆ ಪೇಂಟಿಂಗ್ ತಗೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಬರ್ತೀನಿ ಸರ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ವಿಕ್ರಮ್ ಅವರೆ, ಹೌ ಆರ್ ಯು ಫೀಲಿಂಗ್ ನೌ? ಮಚ್ ಬೆಟರ್. ಇವತ್ತು ನಾವು ನಿಮ್ಮನ್ನ ಡಿಸ್ಚಾರ್ಜ್ ಮಾಡ್ತಿದ್ದೀವಿ. ದೇರ್ ಆರ್ ಕಪಲ್ ಆಫ್ ಮೆಡಿಕೇಶನ್ ಯು ನೀಡ್ ಟು ಟೇಕ್ ಫಾರ್ 1 month. ನಿಮ್ಮ ಮೆಡಿಕೇಶನ್ಸ್ ಎಲ್ಲ ಯಾರು ನೋಡ್ಕೊಂಡಿದ್ದಾರೆ? ವಾಟ್ ಇಸ್ ದಿಸ್ ಸರ್? ಮದ್ದು ಬಾಡಿಗೆ ತಾಕತ್ ಹೊರತು ಮನ್ಸಿಗೆ ತಾಕಲ್ಲ ಸರ್. ಸ್ಟ್ರೆಸ್ಗೆ ಇಷ್ಟೊಂದಾ? ನಾನಾಗಿದ್ರೆ ರಾತ್ರಿ ಒಂದು ಕ್ವಾರ್ಟರ್ ಹೊಡೆದು ಮಲಗಿದ್ರೆ ಬೆಳಿಗ್ಗೆ ಎಲ್ಲ ಎಗರೋಗೋದು. ಅಣ್ಣಯ್ಯ ನಿಮಗೆ ಸ್ಟ್ರೆಸ್ ಆದರೆ ಯಾವುದು ಊರಿಗೆ ಹೋಗ್ತೀನಿ ಅಂದ್ರಲ್ಲ, ಯಾವ ಊರದು? ಪ್ಯಾರಿಸ್. ಪ್ಯಾರಿಸ್, ಅಲ್ಲಿಗೆ ಹೋಗೋಣ. ನಿನಗೇನಾದ್ರೂ ಹುಚ್ಚ, ಇವನಿರೋ ಕಂಡೀಷನ್ಗೆ ಪ್ಯಾರಿಸ್ ಕರ್ಕೊಂಡು ಹೋಗ್ತಾನಂತೆ. ಪ್ಯಾರಿಸ್ ಅವ್ರಿಗೋಸ್ಕರನ ನಿನ್ಗೋಸ್ಕರನ? ಹಂಗೆ ಅಂದ್ಕೋ. ನೀವೇನೋ ಪ್ಯಾರಿಸ್ ತುಂಬಾ ಸರಿ ನೋಡಿದ್ದೀರಾ, ನಿಮ್ಮ ಅಕೌಂಟಲ್ಲಿ ನಾನು ಒಂದ್ಸರಿ. ಸರಿ ಬಿಡಿ, ಜೀವನದಲ್ಲಿ ಏನೇನೋ ನೋಡಿಲ್ಲ, ಪ್ಯಾರಿಸ್ನು ನೋಡಲ್ವೇನೋ. ಲೈ 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 ನಿಲ್ಸೋ, ನೀನು ಆಕ್ಟಿಂಗ್ ತಡ್ಕೊಳಕ್ಕಾಗ್ತಿಲ್ಲ ನನಗಿಲ್ಲಿ. ಪ್ರಸಾದ್ ನೀನೇ ತಾನೆ ಹೇಳಿದ್ದು ಸೀನು ಯಾವುದೋ ಪೆರಲಲ್ಲಿದ್ದಾನೆ ಅಂತ. ಬೇಕಾಗಿರೋ ಫಾರ್ಮಾಲಿಟೀಸ್ ಎಲ್ಲ ನೋಡು, ನಾವು ಪ್ಯಾರಿಸ್ ಹೋಗ್ತಾ ಇದ್ದೀವಿ. ಅಣ್ಣ ಪ್ಯಾರಿಸ್ಗೆ ಟಿಕೆಟ್ ಎಷ್ಟು? ಇದು ನಮ್ಮ ಫ್ಲೈಟ್ ಸೀನು. ಅದೇನಣ್ಣ ಶೇರ್ ಆಟೋ ತರ ಹೇಳ್ಬಿಟ್ರಿ. ಹಾರಿ ಆಕಾಶದಾಚೆ ಹೋಗೋಣ ಈಗ ಎಲ್ಲ ಆಯ್ತು. ಹಾರೋ ಹಕ್ಕಿಗೆ ರೆಕ್ಕೆ ಕಟ್ಟೋದು ಯಾಕೆ ಇಲ್ಲೇ ಕುಳಿತು. ಸಗುವ ದಾರಿಗೆ ದಿಕ್ಕು ಯಾಕೆ ಆಲೋಚಿಸು, ನೀನಾದರೂ ದರಿಲಿ ಸಿಕ್ಕುವ ಜನರ ನಗುವ ನಿದೋಚಲು ಒಂದಾಗಲು. Such a beautiful city, Sreenu. Haudana, tumba beautiful. Paris, city of love. Full love. Good morning, sir. Good morning. Eshtu muddagidiya? Eno? Ade, Paris muddagide anta anne heltidru. Alva anna? Sir, ratri ela kutkondu I made the best plan to see Paris. So, 10 o'clock is the best time to see the... Eiffel Tower? Huh? After that, we can go to the... Louvre Museum? Huh? And then we go to the Music Street? And then finally to the Romantic River Cruise. Annaya? Huh?
ಇಲ್ಲೇನಾದ್ರೂ ನೀವು ಗೈಡ್ ಆಗಿ ಕೆಲಸ ಮಾಡಿದ್ರ? ಐ ಲವ್ ಪ್ಯಾರಿಸ್. ಈ ಸೆಲ್ ಟವರ್ ಏನಣ್ಣ ಇಷ್ಟು ಎತ್ತರಕ್ಕಿದೆ? ಇಲ್ಲಿ ಸಿಗ್ನಲ್ ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ. ಅದು ಸೆಲ್ ಟವರ್ ಅಲ್ಲ, ಐಫಿಲ್ ಟವರ್. ಓ, ಇಲ್ಲಿ ಸೆಲ್ ಟವರ್ಗೂ ಹೆಸರು ಇಡ್ತಾರಾ? This is beautiful, sir. Yeah, it is. Hey, one photo tegi. ಇಡಿಯಟ್, ಏನ್ ಮಾಡ್ತಿದ್ಯಾ? ಏನ ನಿನ್ ಜೊತೆಗೆ ಟವರ್ ಕೂಡ ಬರ್ಬೇಕು ತಾನೆ? ನನ್ ಮಾತ್ರ ತೆಗಿ ಸಾಕು. ಬರೀ ನಿನ್ ಮಾತ್ರ ಆದ್ರೆ ಇಲ್ಲಿ ತನಕ ಯಾಕೆ? ಎಲ್ ಬೇಕಾದ್ರೂ ತೆಗಿಬಹುದು. ಅಣ್ಣಯ್ಯ ನೀವೇ ಹೇಳಿ, ಇಲ್ಲಿ ಫೋಟೋ ಅಂದ್ರೆ ಟವರ್ ಟಾಪ್ ತನಕ ಬಂದ್ರೆ ತಾನೆ ಫೇಸ್ಬುಕ್ ಅಲ್ಲಿ ಒಳ್ಳೆ ಲೈಕ್ಸ್ ಬರೋದು? ಕರೆಕ್ಟ್. ಈ ಹುಡುಗಿಗೆ ಅರ್ಥ ಆಗ್ತಾ ಇಲ್ಲ, ಇಷ್ಟು ದೂರ ಬಂದು ಟವರ್ ಟಾಪ್ ತನಕ ಬರ್ಲಿಲ್ಲ ಅಂದ್ರೆ ಹೆಂಗಣ? ಸೀನು ಹೋಗಿ ನಾನು ನಡಿ. ಒಂದು ಪೇಂಟಿಂಗ್ಗೆ 40 ಲಕ್ಷ ಇರುತ್ತಾ? 70 ಕೋಟಿ ಕೊಟ್ರು ಒಂದ್ ಪೇಂಟಿಂಗ್ ಕೂಡ ಬರಲ್ಲ. ಮೊದಲು ನನ್ನ ಪೇಂಟಿಂಗ್ ಇಲ್ಲೇ ನೇತಾಕ್ಬೇಕು. ಸೀನು ಹೋಗಣ್ವಾ? ಅಬ್ಬಾ ಸಖತ್ತಾಗಿದೆ ಅಣ್ಣ, ಇಲ್ಲೊಂದ್ ಫೋಟೋ ತೆಗಿಲೇಬೇಕು. ಏ ಕೊಡು. ಏ ಅದು ನನ್ನ ಫೋನು. ಅಣ್ಣ ನಗಡಿ ಅಣ್ಣ. ಅಣ್ಣಯ್ಯ ಕೀರ್ತಿ. ಎಸ್ ಸರ್. ವಿ ಆರ್ ಲಿವಿಂಗ್ ಟುಮಾರೋ. ಏನಣ್ಣ? ನಾವು ನಾಳೆ ಇಂಡಿಯಾಗೆ ಹೋಗ್ತಾ ಇದ್ದೀವಿ. ಏನಾಯ್ತಣ್ಣ? ಬೆಳಿಗ್ಗೆ ನೀವೇ ಅಲ್ವಾ ಐ ಲವ್ ಪ್ಯಾರಿಸ್ ಅದು ಇದು ಅಂದ್ರಿ, ಇವಾಗ ಏನಾಯ್ತು ಅಂತ ಹೋಗೋಣ ಅಂತಿದ್ದೀರಾ? ನನಗೆ ನಾನು ಇಷ್ಟ ಆಗ್ತಾ ಇಲ್ಲ ಸೀನು. ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಮಿಸ್ಸಿಂಗ್ ಮೈ ಸೆಲ್ಫ್. ನಿನ್ ಪ್ಯಾರಿಸ್ ಅಂದ ತಕ್ಷಣ ನಾನು ತುಂಬ ಎಕ್ಸೈಟ್ ಆದ, ನನ್ನ ಹುಡುಕ್ಬೋದು ಅಂತ ಅಂದ್ಕೊಂಡೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಅರ್ಥ ಆಯ್ತು, ಈಗ ವಿಕ್ರಮಾದಿತ್ಯ ಇಲ್ಲ, ಅವನಿನ್ನು ಸಿಗಲ್ಲ. ಒಂದು ಮಾತ್ರ ನಿಜ ಸೀನು, ಮನುಷ್ಯ ಹೋಗೋ ಜಾಗಕ್ಕೆಲ್ಲ ಮನಸ್ಸು ಹೋಗಲ್ಲ. ಅವನ್ನ ಬಿಡಬೇಡ, ಅವನನ್ನ ಓವರ್ಟೇಕ್ ಮಾಡು. ಚೇಂಜ್ ಮಾಡು ಸೀನು.
some fun. ಬ್ರೇಕ್ ನ ಹಾಗೆ ಇಟ್ಕೊಂಡು ಗಾಡಿನ ರೈಸ್ ಮಾಡು. ಕೀರ್ತಿ, ಎಸ್ ಸರ್, ಸೀಟ್ ಬೆಲ್ಟ್ ಹಾಕು. ಗುಸಿನೋ, ಎಕ್ಸಿಲೇಟರ್ನ ಒತ್ತು ಸೀನು. ಯಸ್, ಪ್ಯಾರಿಸ್ ನೋಡೋಣ. ಕೈಗಳಿಗೆ ರೆಕ್ಕೆ ತೊಡಿಸಿ
ವಾವ್. ಐದು ವರ್ಷದ ಹಿಂದೆ ಇಲ್ಲಿ ನನಗೆ ಆಕ್ಸಿಡೆಂಟ್ ಆಗಿತ್ತು. ಒಂದು ಸೆಕೆಂಡಲ್ಲಿ ನನ್ನ ಜೀವನ ನೆನಪಲ್ಲೇ ಉಳಿದೋಯ್ತು. ಏ ಅವೆಲ್ಲ ಇವಾಗ ಯಾಕಣ, ಬನ್ನಿ ಹೋಗೋಣ. ಸೀನು ಅಣ್ಣ, ಐ ವಾಂಟ್ ಟು ಫ್ಲೈ. ಏನು? ನನಗೆ ಹಾರಬೇಕು ಅನಿಸ್ತಾ ಇದೆ. ಪ್ಲೀಸ್ ಟೇಕ್ ಕೇರ್ ಸರ್. ಡೋ ವರಿ, ಐ ಆಮ್ ಡೂಯಿಂಗ್ ಓಕೆ. ಓಕೆ, ಹೇ ದಿಸ್ ಇಸ್ ಮ್ಯಾಡ್ನೆಸ್. ಏನ್ ಮಾಡ್ತಿದ್ಯಾ? ನೀನಾದ್ರೂ ಹೇಳಬಾರ್ದ ಇದು ಬೇಡ ಅಂತ. ಹೇ, ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ಮಾಡ್ಲಿ. ಮತ್ತೆ ಮುಂದೆ ನನ್ ಬಿಟ್ರಲ್ಲೇ ಬಿಟ್ರಲ್ಲೇ ನನ್ನಲ್ಲೇ ಅಣ್ಣಯ್ಯ ಅಣ್ಣಯ್ಯ ಬೇಡ ಅಣ್ಣಯ್ಯ ಅಣ್ಣಯ್ಯ ನಿಮ್ ಕೈ ಕಾಲ್ ಸರಿ ಇಲ್ಲ ಅಂದ್ರೆ ಎಲ್ಲರೂ ನೋಡ್ಕೋತಿದ್ದಾರೆ. ಆದ್ರೆ ನಂಗೇನಂದ್ರು ಆದ್ರೆ ಯಾರು ನೋಡ್ಕೋತಾರಣ್ಣ? ಅಣ್ಣಯ್ಯ ಅಣ್ಣಯ್ಯ ಏಯ್ ನೀನಾದ್ರೂ ಹೇಳ್ಬೋತಾನೆ ಹೇಳೆ. ಅವ್ರಿಗೆ ಏನನ್ಸುತ್ತೋ ಅದನ್ನ ಮಾಡ್ಲಿ ಬಿಡು. ನನ್ ಮೇಲೆ ಸೇಡ್ ತೀರ್ಸ್ಕೊತಿದ್ಯಾ? ಏ ಹೇಳು ಹೇಳು ಪ್ಲೀಸ್. ಆ ಕೂಗದೇನು, ಆ ಭಯ ಬಿಡೋದೇನು? ಜೋರಾಗಿ ನಗ್ಬೇಡಿ ಅಣ್ಣ, ಕೀರ್ತಿ ಕೇಳಿಸ್ಕೊಬಿಡ್ತಾಳೆ. ಅವಳ ಮುಂದೆ ಫುಲ್ ಬಿಲ್ಡಪ್ ಕೊಟ್ಟಿದ್ದೆ, ಒಂದೇ ಹಿಟ್ಟು ಎಲ್ಲಾನು ಬೀಳ್ಸ್ಬಿಟ್ರಿ ಅಣ್ಣ. ಮೂರ್ ತಿಂಗಳಿಂದ ಆ ಹುಡುಗಿಯಿಂದ ಬೀಳ್ತಾ ಇದೀಯ, ಒಂದ್ಸಲಾದ್ರೂ ನಿನ್ ಕಡೆ ತಿರುಗಿ ನೋಡಿದ್ಲ? ಹಂಗೇನಿಲ್ಲ ಅಣ್ಣ, ಇಷ್ಟ ದಿನ ಈ ಮ್ಯಾಟರ್ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಸೀರಿಯಸ್ ಆಗಿ ತಗೊಳ್ಳೋದಕ್ ಭಯ ಬೀಳ್ತಾ ಇದೀಯ? ನನಗೇನ್ ಭಯ? ಹಾಗಾದ್ರೆ ಹೋಗಿ ಹೇಳು. ಹೇಳ್ಬಿಡ್ತೀನಿ, ಹೂ ಕೊಟ್ಟು ಆಮೇಲೆ ಹೇಳ್ತೀನಿ. ಕೀರ್ತಿ ಏನು ಕೈಯಲ್ಲ ಹೂ ಯಾಕೆ? ಅದು ಈ ಹೂವು ಬಾಡೋಗಿತ್ತು, ಚೇಂಜ್ ಮಾಡೋಣ ಅಂತ. ಕೆಲಸ ಮಾಡ್ತಿದ್ಯಾ? ಇಲ್ಲ, ಮಲ್ಕೊಂಡಿದ್ದೀನಿ. ಮಲ್ಕೊ ಮಲ್ಕೊ. ಅಯ್ಯಪ್ಪ, ಅದೇನಣ್ಣ, ಹೋಗ್ಬೇಕಾದ್ರೆ ಧೈರ್ಯವಾಗೇ ಹೋದೆ. ಹತ್ರ ಹೋದ್ಮೇಲೆ ಗುಂಡ್ಗೆ ಏನಣ್ಣ ಹಂಗ್ ಬಡ್ಕೊಳುತ್ತೆ? ಅದನ್ನೇ ಭಯ ಅಂತಾರೆ ಸೀನು. ಪ್ರೀತಿ ಇರೋ ಕಡೆನೆ ಭಯ ಕೂಡ ಇರುತ್ತೆ. ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲಿ ರಿಜೆಕ್ಟ್ ಮಾಡ್ತಾರೋ ಅನ್ನೋ ಭಯ, ಹತ್ರ ಆದ್ಮೇಲೆ ಎಲ್ಲಿ ಕಳ್ಕೋತೀವೋ ಅನ್ನೋ ಭಯ. ನಮಗೆ ಬೇಕಾಗಿರೋರು ದೂರ ಆದ್ರೆ ಹೇಗಿದ್ದಾರೋ ಅನ್ನೋ ಭಯ. ನಿಜವಾಗ್ಲೂ ಭಯ ಇದ್ರೆ ಪ್ರೀತಿ ಇದ್ದಾಕೆ. ನೀವು ಹೇಳೋ ವಿಷಯದಲ್ಲಿ ತುಂಬಾ ಡೆಪ್ತ್ ಇದೆ. ನೀವು ಒನ್ ಟೈಮಲ್ಲಿ ತುಂಬಾ ರೊಮ್ಯಾಂಟಿಕ್ ಅನ್ಸುತ್ತೆ. ಒನ್ ಟೈಮಲ್ಲೇನು, ಈಗ್ಲೂ ಕೂಡ ಇನ್ನೂ ರೊಮ್ಯಾಂಟಿಕ್ಕಾ? ನಿಮ್ಗೆ ಎಣ್ಣೆ ಜಾಸ್ತಿ ಆಗಿದೆ, ಹೋಗೋಣ. ಏನ್ ನಂಬಿಕೆ ಇಲ್ವಾ? ನಾನ್ ನಂಬಲ್ಲ. ಹಾಗಾದ್ರೆ ಟ್ರೈ ಮಾಡು. ಇಲ್ಲಿ ಯಾವ್ದಾದ್ರು ಒಂದು ಹುಡುಗಿಗೆ ತೋರಿಸು, ಎರಡು ದಿನದಲ್ಲಿ ಬಿಡಿಸ್ತೀನಿ. ಸೆಲೆಕ್ಟ್ ಮಾಡು.
ಡ್ಯಾನ್ಸ್ ಮಾಡ್ತಿದ್ದಾಳಲ್ವಾ ಆ ಹುಡುಗಿ. ಬೆಟ್ಟೆಷ್ಟು? ಏನು? ಆ ಹುಡುಗಿನ ಎರಡು ದಿನದಲ್ಲಿ ಬೀಳಿಸ್ತೀನಿ. ಬೆಟ್ಟೆಷ್ಟು? ಅದನ್ನು ನೀವೇ ಹೇಳಿ. ಆ ಹುಡುಗಿ ನನಗೆ ಎರಡು ದಿನದಲ್ಲಿ ಬಿದ್ದರೆ ನಿನ್ನ ಮನಸ್ಸಿನ ಮಾತನ್ನ ಕೀರ್ತಿಗೆ ನೀನು ಹೇಳಬೇಕು. ಬಿದ್ದರೆ ತಾನೆ? ಸರಿ ಬೆಟ್ಟು, ಏನಾಗುತ್ತೆ ನೋಡೋಣ. ಬಂದಾಯ್ತು, ಇವಾಗ ಎಲ್ಲಿಗೆ ಕಳಿಸ್ಬೇಕು? ಇನ್ನು ಸಾಕು, ದುಡ್ಡು ಕೊಟ್ಟು ಕಳಿಸ್ಬಿಡು ಅವನ್ನ. ಅಣ್ಣಯ್ಯ, ಈ ಬಿಳಿ ಜರಳೆಗೆ ಥ್ಯಾಂಕ್ಸ್ ಕಣೋ, ನಿನ್ ಕೆಲಸ ಮುಗೀತು ಅಂತ. ಅವಳ ಭಾಷೆಲಿ ಹೆಂಗೆ ಹೇಳೋದು? ಜತ ಸರ್ವೇ ಸಮೋಯ್ ಆಮ್ರೆ ಸಮೋಯ್. ಸರ್ವೇ ಸಮೋ ಅಂಬ್ರಸೇಸಿ. ಏನು ಹೇಳಲ್ಲ ಅನ್ಕೊಂಡಿದ್ಯಾ? ನೋಡ್ತೀಯಾ ಸರ್, ಹಾಗೆ ಹೇಳ್ತಾನೋ ಏನೋ. ಹೇಳಿ ಬಿಡು. ಚೇಟೆ ಸರ್ವೇಸೆಮೋ ಅಂಬ್ರೆಸೆಮೋ. ಕೈ ಯಾಕೋ ಹಿಡ್ಕೊಂಡಿದ್ಯಾ? ನಿನ್ ಕೆಲ್ಸ ಮುಗೀತು ಕಣ, ಹೊರಡೋ. ಕೈ ಯಾಕೋ ಹಾಕ್ತಿದ್ಯಾ? ನಾನ್ ಆತರ ಅಲ್ಲ ಕಣ. ಸ್ಟಾಪ್. ಏನಣ್ಣ ಇವನು, ಥ್ಯಾಂಕ್ಸ್ ಹೇಳಿದ್ರೆ ಮೈ ಮೇಲೆ ಬೀಳ್ತಾ ಇದ್ದಾನೆ. ತಪ್ಪ ನನ್ ಮಗ. ಆದ್ರೆ ನೀನೇ ಅಲ್ವಾ ಐ ಲವ್ ಯು ಹಗ್ ಮಾಡ್ಕೋ ಕಿಸ್ ಮಾಡ್ಕೋ ಅಂದಿದ್ದು. ಏಯ್ ನಾನ್ಯೋ? ಏನಣ್ಣ ನೀವು ಕೂಡ. ಹೋಗೋ. ಅಣ್ಣಯ್ಯ ಬರ್ತಾರೆ ಅಂತೀರಾ? ಖಂಡಿತ ಬರ್ತಾಳೆ. ಹೂ ಕಳಿಸಿದ ತಕ್ಷಣ ಬಂದ್ಬಿಡ್ತಾರಾ? ನೀ ಒಳ್ಳೆ. ನಾನು ಕಳಿಸಿದ್ದು ಹೂಗಳಲ್ಲ, ಕ್ಯೂರಿಯಾಸಿಟಿ. ಯಾವ ಸಿಟಿ? ಕ್ಯೂರಿಯಾಸಿಟಿ, ಆತುರ. ನನಗೆ ನಂಬಿಕೆ ಇಲ್ಲ. ಬಂದ್ಬಿಟ್ರು ಅಣ್ಣ, ಆತುರ ಬಂದ್ಬಿಟ್ರು. ನಿನಗೆ ಇಲ್ಲೇನು ಕೆಲಸ? ಹೋಗು. ಎಲ್ರೂ ಇಷ್ಟ. ಆ ಹುಡುಗಿ ಬರ್ತಾಳಂತ ಮುಂಚೆನೆ ಗೊತ್ತಿತ್ತಾ? ಇಲ್ಲಿ ಬಂದು ಕೂತಿದ್ಯಾ? ಜೆನಿ, ಯು ಲುಕಿಂಗ್ ಫಾರ್ ಮೀ? ವಿಕ್ರಮ್? ಯಾ, ಇಟ್ಸ್ ಮೀ. Is it you that sent me the flowers? Yeah. But why? Beauty not admired. It's a sin. You are beautiful. Hello. Subtitles. ಏನು ಅವರು ಏನಂತ ಕೇಳಿದ್ರು? ಅಹೋ ಯಾಕೆ ಕಳಿಸಿದ್ರು ಅಂತ ಕೇಳ್ತಿದ್ಲು. ಅದಕ್ಕೆ ಅಣ್ಣ ಏನಂದ್ರು? ಅಂದಾನ ಆರಾಧಿಸದೆ ಇರೋದು ಪಾಪ. ನೀನು ತುಂಬಾ ಅಂದವಾಗಿದೀಯ. ಅಯ್ಯೋ, ಇದನ್ನ ಯಾವತ್ತಿಂದ ನಿಂಗೆ ಹೇಳಬೇಕು ಅಂದ್ಕೊಂಡಿದ್ದೆ ಗೊತ್ತಾ? Why did you send me those flowers? I want to go on a date with you. A date? Yeah. With you? Don't go by the looks. Looks can be deceiving. And what if I say no? Think before you say no. You just might miss one of the most beautiful day in your life. He's amazing. Ivaga avre enandru gotta? Hudgi nakkaito in biddange. Game over.
ಹಲೋ ಹಲೋ, ಅವ್ರ ಮಧ್ಯೆ ನೀನ್ ಯಾಕೆ? ಬಾ, ನಾವ್ ಹೋಗೋಣ. ಅದೇ, ನಿಮ್ಮಿಬ್ಬರ ಮಧ್ಯೆ ನಾನ್ ಯಾಕೆ? ನಮ್ಮಿಬ್ರ ಮಧ್ಯನ? ಅಯ್ಯೋ, ಇವನ್ ಗೋಳ್ ತಡಿಯಕ್ಕಾಗಲ್ಲ. Where you been hiding this, all these things, Jenny? ಸರ್, ನಾ ಇಷ್ಟ ಹ್ಯಾಪಿಯಾಗಿ ಯಾವತ್ತೂ ನೋಡಿರ್ಲಿಲ್ಲ. ಇಲ್ಲ ಕರ್ಕೊಂಡ್ ಬಂದ್ರೆ ಹ್ಯಾಪಿ ಆಗಿರ್ತಾರೆ ಅಂತ ನಿನ್ ಮಂದ ಬುದ್ಧಿಗೆ ಹೇಗ್ ಗೊತ್ತಾಯ್ತು? ನನಗೇನ್ ಗೊತ್ತು, ನಮ್ಮ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ ಎಲ್ಲಿ ಕಳ್ಕೋತೀವೋ ಅಲ್ಲೇ ಹುಡುಕ್ಬೇಕು ಅಂತ. ಅವ್ರು ಇಲ್ಲೇ ತಾನೇ ಕಳ್ಕೊಂಡಿದ್ದು, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದೆ. Is there some show happening here? Yeah, it's your show. My show? Yes. Perfect date is not over without a dance. Will you dance with me? Dance with you? How is that possible? Just dance for me. Every breath move you make, I'll be there with you. Yes, it's a promise. That was magical. You were right. It was one of the most beautiful days of my life. Thank you. La 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 la. ಇವಾಗ್ಲೇ ಹೀಗಿದ್ದೀರಾ ಅಂದ್ರೆ ಅವಾಗೆಲ್ಲ ಹೆಂಗಿರ್ಬೋದ್ ನೀವ್ ಅಣ್ಣಯ್ಯ? ಹೂ ಕೊಟ್ರೆ ಬರೋದೇನು, ಮಾತಾಡಿದ್ರೆ ನಗೋದೇನು, ಕೇಳಿದ್ರೆ ಡ್ಯಾನ್ಸ್ ಏನು, ಆ ಮುತ್ ಕೊಡೋದೇನು, ಅಬ್ಬಾ! ಮಾತಲ್ಲಿ ಮಾಯೆ ಮಾಡಿದ್ರೆ ಬೆಟ್ಟನ ಮರ್ತು ಹೋಗ್ತೀನಿ ಅಂತ ಅನ್ಕೊಂಡಿದ್ಯ? ಬೆಟ್ಟ ಯಾವ ಬೆಟ್ಟು? ನೀನ್ ಹೋಗಿ ಕೀರ್ತಿ ಹತ್ರ ಮಾತಾಡ್ಬೇಕು. ಲೇಟ್ ಆಯ್ತು, ನೀವ್ ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ಮಾತ್ ತಪ್ತಾ ಇದೀಯಾ? ನಿಮ್ ತರ ಮಾತಾಡಕ್ ನನಗೆ ಬರಲ್ಲ ಅಣ್ಣ. ಅದೆಲ್ಲ ಬೆಟ್ಟ ಹಾಕೋ ಮೊದ್ಲೇ ಯೋಚನೆ ಮಾಡ್ಬೇಕಿತ್ತು. ಅಯ್ಯೋ ಸೀನು, ನಿನ್ ಮನ್ಸಲ್ಲಿ ನಿನಗೆ ಏನನ್ಸುತ್ತೆ ಅದನ್ನ ಹೇಳ್ಬಿಡು, ಹೋಗು. ನಿಮ್ಮ ನಂಬ್ಕೊಂಡೆ ಹೋಗ್ತಿದ್ದೀನಿ. ಪೊಲೀಸ್ ಬಂದ್ರೆ ಕಾಪಾಡಿ ಸೀನು. ಹೂ ಮರ್ತು ಹೋಗ್ತಾ ಇದೀಯಾ?
ಕೀರ್ತಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಬೇಡ ಬೇಡ, ತಿರ್ಗ್ಬೇಡ. ನೀನ್ ತಿರ್ಗಿದ್ರೆ ನಾನು ಮಾತಾಡಲ್ಲ. ಒಂದ್ ನಿಜ ಹೇಳ, ನೀನಂದ್ರೆ ನಂಗೆ ತುಂಬಾ ಭಯ. ಯಾಕಂದ್ರೆ ನೀನು ಬೇರೆ ರೇಂಜು, ನಾನು ಬೇರೆ ರೇಂಜು. ಹಂಗಂತ ನಮ್ಮಿಬ್ರಿಗೆ ಸೆಟ್ ಆಗಲ್ಲ ಅಂತ ನೀನ್ ಅನ್ಕೋಬಾರ್ದು. ನಾನು ಮೀನಾಕ್ಷಿನೂ ಒಂದೇ ರೇಂಜು, ಆದ್ರೆ ಸೆಟ್ ಆಯ್ತಾ? ಆಗ್ಲಿಲ್ಲ ಅಲ್ವಾ? ಅಂದ್ರೆ ನಮ್ಮಿಬ್ರಿಗೆ ಸೆಟ್ ಆಗತ್ತೆ, ಆದ್ರೆ ಮೀನಾಕ್ಷಿ ನಿನ್ನಷ್ಟು ಫಿಗರ್ ಅಲ್ಲ. ನೀನ್ ಸಖತ್ತಾಗಿದೀಯ. ಇಲ್ಲಿ ನೋಡು, ನೀನ್ ತಿರುಗಿದ್ರೆ ನಾನು ಏನೇನೋ ಮಾತಾಡ್ತೀನಿ ಅನ್ನೋ ಭಯ. ಆದ್ರೆ ಅಣ್ಣ ಹೇಳಿದ್ರು, ಭಯ ಇರೋ ಕಡೆನೆ ಪ್ರೀತಿ ಇರುತ್ತೆ ಅಂತ. ಹೇಳ್ತಿದ್ದೀನಿ, ಹೇಳ್ಬಿಡ್ತೀನಿ. ಐ ಲವ್ ಯು. ಏ, ನೀನೇನು ಬೈಲೇ ಇಲ್ಲ ಅಂದ್ರೆ ನಿಂಗೂ ಓಕೆನಾ? ಏನಾ ಕಣ್ಣು ಮಂದಾಗಿದ್ಯಾ ನಿಂಗೆ? ಎದುರುಗಡೆ ಹುಡುಗಿ ಇದ್ರೆ ಗ್ಲಾಸ್ ಇರೋದು ನಿಂಗೆ ಗೊತ್ತಾಗಿಲ್ಲ. ಮರ್ಯಾದೆ ಎಲ್ಲ ಹೋಯ್ತು, ಈಗ ಯಾವ ಮುಖ ಇಟ್ಕೊಂಡು ಇಂಡಿಯಾಗ ಹೋಗ್ತೀಯಾ? ಅಯ್ಯೋ, ನನ್ನ ಕರ್ಮಕ್ಕೆ ಇವನೊಬ್ಬ. ಯಾಯ್, ಎಲ್ಲಿದ್ಯಲ್ಲ, ಬಾರೋ ಬಾರೋ. ನಿನ್ ದೇಶ ನೋಡಕ್ ಬಂದ್ರೆ ನನ್ನೇ ಕರೀತಿಯಾ? ವಾಟ್ ಇಸ್ ದ ಪ್ರಾಬ್ಲಮ್? ಫ್ಲವರ್ ಹೂ ವೇರ್? ಎಕ್ಸ್ಕ್ಯೂಸ್ ಮೀ, ಐ ಆಮ್ ಸಾರಿ. ಇಟ್ಸ್ ಓಕೆ ಮ್ಯಾಮ್, ಥ್ಯಾಂಕ್ ಯು. ಯಾಕೆ ಕಿರಿಸ್ತಿದ್ಯಾ? ನೋಡು, ಅವನ್ ನನಗೆ ಹೂ ಕಳ್ಸಿದಾನೆ. ಅವನೇ ಕಳ್ಸಿದ್ದ? ಮತ್ತೆ ಅವನ್ ಬಿಟ್ಟರೆ ನನಗೆ ಇನ್ಯಾರು ಕಳಿಸ್ತಾರೆ? ಆ ಹೂನೆಲ್ಲ ಸರಿಯಾಗಿ ನೋಡು. ನಾನ್ ಕೊಡ ಕೊಟ್ಟಿದ್ದು ಅಂದ್ರೆ ಹೂವು ನಾನೇ ಅಲ್ಲಿಟ್ಟಿದ್ದು ಅಂದ್ರೆ. ಕೇಳ್ಬೇಡ, ನೀನ್ ನನಗೆ ಯಾಕೆ ಇಷ್ಟ ಆದ್ಯೋ ನನಗೆ ಗೊತ್ತಾಗ್ತಿಲ್ಲ. ಆದ್ರೆ ನೀನ್ ಯಾರನ್ನೇ ಪ್ರೀತಿಸಿದ್ರು ಅವರನ್ನ ಎಷ್ಟು ಹ್ಯಾಪಿಯಾಗಿ ಇಟ್ಟಿರ್ತೀಯ. ನಾನು ಸರ್ನ ನೋಡ್ದಾಗ ಅರ್ಥ ಆಯ್ತು, ಅಷ್ಟು ಸಾಕು ನಂಗೆ ನೀನ್ ಇಷ್ಟ ಆಗಕ್ಕೆ. ಹೇ ನಿಂತ್ಕೋ, ನೀನು ಇನ್ಫಾರ್ಮೇಶನ್ ಮಾಡಿದ್ಯಾ ಕನ್ಫರ್ಮೇಶನ್ ಮಾಡಿದ್ಯಾ? ಏ ಸ್ಮೈಲು, ಅಯ್ಯೋ 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 ಅಯ್ಯೋ, ಭೂಮಿಗೆ ಬಂದು ಚಂದ ಮಾಮ ಮುತ್ತು ಕೊಟ್ರೆ. ಅಯ್ಯೋ ಅಯ್ಯೋ ಅಯ್ಯಯ್ಯಯ್ಯೋ, ಅಂದ ಹಾಗೆ ಕಣ್ಣ ಮುಂದೆ ಬಂದು ಬಿಟ್ಟೆ. ಕನಸುಗಳು ನನಸಾಗೋದಂತೆ, ಮನಸ್ಸಿನಲ್ಲಿ ಒಲವಾಗೋದಂತೆ, ತುಂಬಿಗಳು ನಿನ್ನ ಸುತ್ತ ಇರುವಂತೆ, ಹೂವಿನಲ್ಲೂ ನಿನ್ನ ಘಮ ಇರುವಂತೆ. ಸುಂದ್ರೇ
ಬಂದು ಚಂದ ಮಾಮ ಮುತ್ತು ಕೊಟ್ರೆ ಅಣ್ಣಯ್ಯ ಒಂದ್ ನಿಮಿಷ ಬಂದೆ. ಅಣ್ಣಯ್ಯ ಸೀನು 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 ಬಾ. ಮತ್ತೆ ಓಡ್ ಹೋಗ್ತಾ ಇದ್ಯಾ? ಬಿಟ್ಟು ಹೊರಟೋಗ್ತೀಯಾ ಅನ್ನೋ ಅನುಮಾನನ ನನಗೊಂಚೂರು ಬರೆಸ್ದೆ ಪ್ರೀತಿಸ್ತಿದ್ಯಾ ಅಂತ ನಂಬಿಸಿ ನೀ ನನ್ನ ಬಿಟ್ಟು ಹೋಗಿದ್ದ ಕ್ಷಣ ಇನ್ನೂ ನೆನಪಿದೆ ವಿಕ್ರಮ್. ಅದಾದ್ಮೇಲೆ ನಿನ್ನ ಲೈಫಲ್ಲಿ ಯಾವತ್ತೂ ನೆನೆಸ್ಕೋಬಾರ್ದು,
ನೀನ್ ಯಾವತ್ತೂ ನೋಡಬಾರ್ದು ಅನ್ಕೊಂಡೆ. ನಿನ್ ನೆನ್ಸ್ಕೊಂಡಿದ್ ಪ್ರತಿ ಸಲಾನು ನಿನ್ನಂಥೋರ್ನ ನಾನ್ ಹೇಗ್ ಪ್ರೀತಿಸ್ದೆ ಅಂತ ನನಗೆ ನನ್ ಮೇಲೆ ಕೋಪ ಬರ್ತಾ ಇತ್ತು. ನಿನ್ ಮೇಲಿನ ದ್ವೇಷ ತುಂಬಾ ಜಾಸ್ತಿ ಆಗಿತ್ತು. ಆದ್ರೆ 1 week ಬ್ಯಾಕ್ ಸೀನು ನನಗ್ ಫೋನ್ ಮಾಡಿ ನಡೆದಿದ್ದೆಲ್ಲಾನು ಹೇಳ್ದ. ನನ್ ಮನ್ಸಲ್ಲಿ ಅಷ್ಟು ದ್ವೇಷ ಇದ್ರು ನಾನು ಇಷ್ಟೇ ಹ್ಯಾಪಿಯಾಗಿ ಹೇಗಿರ್ತಿದ್ದೆ ಅಂತ ನನಗೆ ಅರ್ಥನೇ ಆಗಲಿಲ್ಲ. ಆದರೆ ಸೀನು ಹತ್ರ ಮಾತಾಡಿದ ಮೇಲೆ ಅರ್ಥ ಆಯಿತು. ನಾನು ನಿನ್ನ ದ್ವೇಷ ಮಾಡಿದ್ಕಿಂತ ನಾನು ಸಂತೋಷವಾಗಿರಬೇಕು ಅನ್ನೋ ನಿನ್ನ ಕೋರಿಕೆ ತುಂಬ ಗಟ್ಟಿಯಾಗಿತ್ತು. ಹೇಗೆ ವಿಕ್ರಮ್, ಯಾರಾದರೂ ಒಬ್ಬರನ್ನ ಇಷ್ಟೊಂದು ಪ್ರೀತಿ ಮಾಡೋಕ್ಕೆ ಸಾಧ್ಯನಾ? ಈ 5 ವರ್ಷ ನನಗೋಸ್ಕರ ನಿನ್ನ ನೀನೇ ದೂರ ಮಾಡ್ಕೊಂಡ್ಯಾ? ನಾನು ಹೇಗಿದ್ದೀನೋ ಅಂತ ತಾನೇ ನಿನ್ ಭಯ? ನಾನು ಸಂತೋಷವಾಗಿರಬೇಕು ಅಂತ ತಾನೇ ವಿಕ್ರಮ್ ನೀನ್ ನನ್ನಿಂದ ದೂರ ಆಗಿದ್ದು? ಆ ಸಂತೋಷನ ನೀನ್ ನೋಡ್ದೇನೆ ಮತ್ತೆ ಓಡೋಗ್ತೀಯಾ? ನನ್ನ ಮಗಳು ಆದ್ಯ ಆ್ಯಂಡ್ ಮೈ ಹಸ್ಬೆಂಡ್ ಅಭಿನವ್, ದಿಸ್ ಇಸ್ ಮೈ ಫ್ಯಾಮಿಲಿ, ಮೈ ಹ್ಯಾಪಿನೆಸ್. ನಿನ್ನಿಂದ ಎಲ್ಲ ಬದಲಾಗಿ ಹೋಗಿದೆ. ಕಣ್ಣಿಂದ ಒಂದು ಹನಿ ಇಳಿದು ಹೇಳಿದೆ, ಮೌನವೇ ಮಾತನಾಡಿ ನಿನ್ನಲ್ಲಿ ನಗುವ ನೋಡಿದೆ. ಹೃದಯ ಬಡಿಯುವಾಗ ನೋವೆಲ್ಲ ಅಳಿಸಿ ಹೋಗದೆ ನನ್ನವರೆಗೂ ಹೊಸದಾಗಿ ಅರಿತಿರುವೆ ಆನಂದ ಅಂದರೇನು. ನಿನ್ನಿಂದ ಎಲ್ಲ ಕಲಿತಿರುವೆ ಈಗ ನಾನು. ಥ್ಯಾಂಕ್ಸ್ ವಿಕ್ರಮ್, ಥ್ಯಾಂಕ್ಸ್ ಫಾರ್ ಮೀಟಿಂಗ್ ಮೀ. ನೀ ನನಗೆ ಸಿಕ್ಕಿರ್ಲಿಲ್ಲ ಅಂದ್ರೆ ಲೈಫ್ ಲಾಂಗ್ ನಿನ್ನ ದ್ವೇಷಿಸ್ತಾನೆ ಇರ್ತಿದ್ದೆ. ಪ್ರೀತಿಸ್ತೀನಿ ಅನ್ನೋ ಮಾತಲ್ಲಿ ಕೊಡ್ತೀನಿ ಅನ್ನೋದು ಇದೆಯೇ ಹೊರತು ಎಕ್ಸ್ಪೆಕ್ಟ್ ಮಾಡೋದು ಏನೂ ಇಲ್ಲ ಅಂತ ಹೇಳ್ಕೊಟ್ಟೆ. ನಾನು ಎಷ್ಟು ಸಂತೋಷವಾಗಿರಬೇಕು ಅಂತ ನೀನು ಅನ್ಕೊಂಡಿದ್ಯೋ ಅದಕ್ಕಿಂತ ಜಾಸ್ತಿ ಸಂತೋಷವಾಗಿ ನೀನಿರಬೇಕು ಅಂತ ನಾನು ಅನ್ಕೋತಿದ್ದೀನಿ. ಹೋಪ್ ಯು ಮೇಕ್ ಮೈ ವಿಶ್ ಟ್ರೂ. ನೀ ಭೇಟಿ ಮಾಡಿಸಿದೆ ಅವಿತಿರುವ ನನ್ನಗೂ ಆಯಾ ನಿಂಗ್ ಸೆಂಟ್ ತಗೊಂಬಂದಿದ್ದೀನಿ, ಇನ್ಮೇಲೆ ಸ್ನಾನ ಮಾಡೋದು ಬೇಕಾಗಿಲ್ಲ ಬಿಡು. ಹಾಯ್ ವಿಕ್ರಮ್. ಏನೋ ಮುದ್ಕಪ್ಪ, ಹೇಗಿದ್ಯಾ? ಯಾರೋ ಮುದ್ಕ ಲೈ, ನಿನಗೋಸ್ಕರ ಪ್ಯಾರಿಸ್ ಅಲ್ಲಿ ಒಳ್ಳೆ ಪೇಂಟಿಂಗ್ ನೋಡಿದೀನೋ? ಪ್ಯಾರಿಸ್ ಅಲ್ಲೂ ನನಗೋಸ್ಕರ ಪೇಂಟಿಂಗ್ ಬಿಟ್ರೆ ಬೇರೆ ಏನು ಕಾಣಲಿಲ್ವ ನಿನಗೆ? ಲಕ್ಷ್ಮಿ ಅಣ್ಣ, 10 ದಿನದಿಂದ ಅಲ್ಲೇನೋ ತಿಂದು ನಾಲ್ಗೆ ಒಂಥರ ಆಗ್ಬಿಟ್ಟಿದೆ. ನಿನ್ ಕೈಯಾರೆ ಒಳ್ಳೆ ರಸಂ ಮಾಡ್ಕೊಡ್ತೀಯ? ಒಂದ್ ನಿಮಿಷ ಅಣ್ಣ. ಅಮ್ಮ ಆ ಪಾತ್ರೆ ಕೊಡು, ಲೈಟ್ರಲ್ಲಿಟ್ಟೆ. ಅಯ್ಯೋ ಅದಲ್ಲಮ್ಮ, ರಸ ಮಾಡ್ಬೇಕು, ಅದನ್ ಕೊಡು. ತೊಳೆದಿದ್ಯಾ ತಾನೆ? ಚೆನ್ನಾಗ್ ತೊಳೆದಿದ್ಯಾ ತಾನೆ? ಅಮ್ಮ ಆ ಸಾಂಬಾರ್ ಪುಡಿ ಧನಿಯ ಪುಡಿ ಎಲ್ಲಿದೆ ಅಂತ ಸ್ವಲ್ಪ ನೋಡು. ಯಾಕಿಷ್ಟು ಟೆನ್ಷನ್? 5 ವರ್ಷ ಆಯ್ತು ಅವರು ನಂಗೇನಾದ್ರೂ ಮಾಡ್ಕೊಡು ಅಂತ ಕೇಳಿ. ಅಯ್ಯೋ ನಂಗ್ ಟೈಮ್ ಇಲ್ಲಮ್ಮ, ನಾನು ರಸ ಮಾಡ್ಬೇಕು. ಅಮ್ಮ ಬೇಳೆನ ಕುಕ್ಕರ್ ನಲ್ಲಿಡು. ಟ್ರಿಪ್ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ. ನಂದಿನಿನ ಭೇಟಿಯಾದೆ ಕಣೋ. Thank you.
ಸೀನು. ಏನ್ ಸರ್ ಇಲ್ಲಿ ಬಂದಿದ್ದೀರಾ? ಅವತ್ತು ಅವನನ್ನು ಕೇಳಿದ್ದೆ, ನಿನ್ನಂಥವನ್ನ ಯಾಕೆ ಕೆಲಸಕ್ಕಿಟ್ಕೊಂಡೆ ಅಂತ. ಈ ದಿನಕ್ಕೆ ಈ ಕ್ಷಣಕ್ಕೆ ಅವನನ್ನ ಪಕ್ಕ ಇರೋದೆ ಕರೆಕ್ಟ್ ಅಂತ ಹೇಳ್ದ. ತಪ್ಪು ಮಾಡ್ದೇನೋ ಅಂತ ಅನಿಸ್ತು. ತಪ್ಪು ನಂದೆ. ಅವನ ಬಗ್ಗೆ ಗೊತ್ತಿದ್ದು 5 ವರ್ಷ ನಾನೇನು ಮಾಡೋಕ್ಕಾಗ್ಲಿಲ್ಲ ಅವನಿಗೆ. ಬರೀ 5 ನಿಮಿಷ ಅವನ ಬಗ್ಗೆ ನಿನ್ನ ಹತ್ರ ಹೇಳ್ದೆ, ಅವನ ಜೀವನನ ಬದಲಾಯಿಸ್ಬಿಟ್ಟಲ್ಲೋ. ಥ್ಯಾಂಕ್ ಯು. ಅವನನ್ನು ಬಿಟ್ಟೆಲ್ಲೂ ಹೋಗಲ್ಲ ತಾನೆ. ಸುಮ್ಮನಿರಿ ಸರ್, ಈ ಬೆಡ್ರೂಮು ಬಾತ್ರೂಮ್ ಬಿಟ್ಟು ಯಾರಾದರೂ ಹೋಗ್ತಾರಾ? ಆದರೂ ಹೋಗೋದಕ್ಕೆ ನನಗೆ ಮನೆ ಇಲ್ಲ ಸರ್. ನನಗೊಂದು ಚಿಕ್ಕ ಡೌಟು. ಏನು ಸರ್? ಪೇಂಟಿಂಗ್ ನೀನೇ ಬಿಡಿಸಿದ್ದ? ನಿಮ್ದೊಳ್ಳೆ ಕತೆ ಸರ್, ನಿಮ್ಮನ್ನು ನಂಬ್ಕೊಂಡು ಇನ್ನೊಂದು ಪೇಂಟಿಂಗ್ ಬೇರೆ ಶುರು ಮಾಡಿದ್ದೀನಿ. ನಂಗೆ ಬಿಡ ಸರ್. ಸರ್ ನಂಗೆ ಟೈಮ್ ಇಲ್ಲ, ಸಾರಿ. ಅಂದ್ರೆ ಪ್ರಸಾದಿ ಗೊತ್ತಾ ಪೇಂಟಿಂಗ್ ನೀನೇ ಮಾಡಿದ್ದು ಅಂತ? ಹೌದಣ್ಣ. ಸ್ರೀನು, ನಿನ್ನ ನೋಡಕ್ ಯಾರೋ ಬಂದಿದ್ದಾರೆ. ನನಗೋಸ್ಕರನ? ಯಾರು ಹೇಳಿದ್ದು ನಾನು ಇಲ್ಲಿದ್ದೀನಿ ಅಂತ? ಅಕ್ಕ ಹೇಳಿದ್ಲು. ಏಯ್, ಯಾಕೇನು ಮಾತಾಡ್ತಿಲ್ಲ? ಏ, ನಿನ್ನೆ ಕೇಳ್ತಿರೋದು, ನಿನ್ ಮಗ ಎಲ್ಲಿ? ಬುಕ್ ಆಗಿರೋದು ಮಾಮೂಲಿ ಕೇಸ್ ಅಲ್ಲ, ಅಟೆಂಪ್ಟ್ ಟು ಮರ್ಡರ್ ಕೇಸ್. ನಿನ್ ಮಗನ್ ಫ್ರೆಂಡ್ಸು ಬಾರಲ್ಲಿ ಕುಡ್ದು ಯಾರಿಗೋ ಹೊಡೆದಿದಾರಂತೆ. ಇಬ್ರು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇದು ಪೊಲೀಸ್ ವಿಷಯ. ಅವನ್ ಎಲ್ಲಿದ್ದಾನೆ ಅಂತ ನಿನ್ ಗೊತ್ತು ಅನ್ನೋದು ನನಗ್ ಗೊತ್ತು. ನಾಳೆ ಬಂದ್ ಸರೆಂಡರ್ ಆದ್ರೆ ಓಕೆ. ನಮ್ ಕೈಗೇನಾದ್ರೂ ಸಿಗಾಕೊಂಡ್ರೆ ಗೊತ್ತಲ್ಲ ಏನಾಗುತ್ತೆ ಅಂತ. ನಾಳೆವರೆಗೂ ಟೈಮ್ ಇದೆ. ಏನ್ ಮಾಡ್ದ್ಯೋ ಹೇಳೋ? ಏನ್ ಮಾಡ್ದೆ? ನಾನೇನು ಮಾಡ್ಲಿಲ್ಲ. ಅವರವರೇ ಹೊಡ್ಕೊಳ್ತಿದ್ರು, ನಾನು ಅಲ್ಲಿ ಇದ್ದೆ ಅಷ್ಟೇ. ನಂಗೇನು ಗೊತ್ತಿಲ್ಲ, ನಾನು ಯಾರಿಗೋ. ಸರಿ ಕೂತ್ಕೋ, ಇಲ್ಲೇ ಇರು. ಒಂದ್ ನಿಮಿಷ ಅಣ್ಣ. ಸ್ವಾತಿ ಅಣ್ಣ, ಅವ್ನು ನನ್ನ ಜೊತೆಗಿದ್ದಾನೆ, ನಾನು ನೋಡ್ಕೋತೀನಿ. ಅಮ್ಮನ ಹುಷಾರಾಗಿ ನೋಡ್ಕೋ. ಏನ್ ನಡಿಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ನಡೀತು. ಈಗಾಗ್ಲೇ ಒಬ್ಬ ಮಗ ದೂರ ಆಗಿದ್ದಾನೆ, ಈಗ ಇನ್ನೊಬ್ಬ. ನಾನೇನ್ ಪಾಪ ಮಾಡಿದೀನೋ ಅಮ್ಮ? ಸೀನು ಕಣ, ಏನಂತ ನೋಡೋ. ಸೀನು, ತುಂಬಾ ದಿನ ಆದ್ಮೇಲೆ ಕಾಲ್ ಮಾಡಿದ್ಯಾ? ಏಯ್, ನನ್ನ ತಮ್ಮ ಯಾವುದೋ ಕೇಸಲ್ಲಿ ಫಿಟ್ ಆಗಿದ್ದಾನೆ, ಅರ್ಜೆಂಟಾಗಿ ಅವನ್ನ ನಿನ್ನೂರಿಗೆ ಕರ್ಕೊಂಡು ಹೋಗು. 2-3 ವಾರ ಸಿಟಿಲಿ ಕಾಣಿಸ್ಕೋಬಾರ್ದು. ನೀನು ನೀನು ಕೂಡ ಬರ್ತೀಯ ತಾನೆ? ಏಯ್, ನಾನು ಇಲ್ಲಿಂದ ಬರೋಕ್ಕಾಗಲ್ಲ ಗೊತ್ತು ತಾನೆ. ನೀನು ಬೇಗ ಬಾ. ಸರಿ ಸರಿ, ಲೇ ಗಾಡಿ ತೆಗಿಯೋ. ಅಣ್ಣ ಮಲ್ಕೋತೀರಾ? ಸೀನು ಏನಾಯ್ತು? ಏನಿಲ್ಲ ಅಣ್ಣ, ಚಿಕ್ಕ ಮ್ಯಾಟ್ರು. ಅವ್ನು ನಿನ್ನ ತಮ್ಮನ? ಇವಾಗ ಯಾಕಣ ಅದೆಲ್ಲ, ಲೇಟ್ ಆಗಿದೆ, ಮಲ್ಕೊಳ್ಳಿ. ಇಷ್ಟು ದಿನ ಅಣ್ಣ ಅಣ್ಣ ಅಂತ ಕರಿತಾ ಇದ್ರೆ ನಿಜ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಹತ್ರ ಮುಚ್ಚಿಡೋ ವಿಷಯಗಳು ನಿನ್ನ ಹತ್ರ ಇನ್ನೂ ಇದೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ. ಸರಿ, ಅವನು ನನ್ನ ತಮ್ಮ ಅಲ್ಲ, ಅವನು ನನ್ನ ಸ್ವಂತ ತಮ್ಮ ಅಲ್ಲ ಅಣ್ಣ. ನಾನು ಅಮ್ಮ ಅಮ್ಮ ಅಂತ ಕರಿತೀನಲ್ಲ, ಅವ್ರು ನನ್ನ ಸ್ವಂತ ತಾಯಿ ಅಲ್ಲ ಅಣ್ಣ. ಅವರು ಚಿಕ್ಕಮ್ಮ, ನನ್ನ ತಾಯಿ ತಂಗಿ. ನಾನು ಚಿಕ್ಕವನಾಗಿದ್ದಾಗ ಆಕ್ಸಿಡೆಂಟಲ್ಲಿ ಅಪ್ಪ ಅಮ್ಮ ಸತ್ತೋದ್ರು. ಎಲ್ಲರೂ ನನ್ನ ಅನಾಥಾಶ್ರಮಕ್ಕೆ ಹಾಕಬೇಕು ಅಂತಿರುವಾಗ ಚಿಕ್ಕಮ್ಮ ಬಂದು ಇವನ ನಾನು ಸಾಕ್ತೀನಿ ಅಂದರು. ಅದಾದಮೇಲೆ ತಂಗಿ ತಮ್ಮ ಹುಟ್ಟಿದ್ರು.
ಚಿಕ್ಕಪ್ಪ ಸತ್ತೋದ್ಮೇಲೆ ನಮ್ಮ ಮೂರು ಜನನ ಓದ್ಸೋಕೆ ಸಾಕೋದಕ್ಕೆ ಅಮ್ಮ ತುಂಬಾ ಕಷ್ಟಪಟ್ರು. ಅಮ್ಮನ ಕಷ್ಟ ನೋಡ್ದಾಗೆಲ್ಲ ನನಗನ್ಸಿದ್ದು ನಾನು ಆ ಮನೆಯವನಲ್ಲ ಅಂತ. ಅದಕ್ಕೆ ಓದೋದನ್ನು ನಿಲ್ಲಿಸ್ದೆ. ಆದರೆ ಯಾಕೆ ನಿಲ್ಲಿಸ್ದೆ ಅಂತ ಅಮ್ಮಂಗೆ ಯಾವತ್ತೂ ಹೇಳಿಲ್ಲ. ಅವತ್ತಿಂದ ನನಗೆ ಅಮ್ಮಂಗೆ ದೂರ ಜಾಸ್ತಿ ಆಗ್ತಾನೆ ಹೋಯ್ತು. ಅಮ್ಮಂಗೆ ತುಂಬ ಸಹಾಯ ಮಾಡಬೇಕು ಅನಿಸ್ತು ಅಣ್ಣ. ಹೇಗಾದರೂ ಮಾಡಿ ದುಡ್ಡು ಮಾಡಿ ಅಮ್ಮಂಗೆ ಕೊಡಬೇಕು ಅನ್ಸೋದು. ಆದರೆ ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ. ಅದಕ್ಕೆ ಕಳ್ಳತನ ಶುರು ಮಾಡಿಕೊಂಡೆ. ಮನೆಯಿಂದ ಹೊರಗೆ ಹೋಗು ಅಂದರು. ನನಗಿವತ್ತು ದುಡ್ಡು ಸಂಪಾದನೆ ಮಾಡಬೇಕು ಅನ್ಸೋದು ನನಗೋಸ್ಕರ ಅಲ್ಲ ಅಣ್ಣ, ಅಮ್ಮನ ಸಂತೋಷ ನೋಡೋದಕ್ಕೆ. ಆದರೆ ಅಮ್ಮ ಯಾವತ್ತೂ ನಾನು ಅರ್ಥ ಮಾಡಿಕೊಂಡಿಲ್ಲ. ಇವಾಗ ಕೂಡ ನನಗೆ ಬೈತಾರೆ. ದುಡ್ಡೇ ಸಂತೋಷ ಕೊಡುತ್ತೆ ಅಂತಂದ್ರೆ ಈ ಪ್ರಪಂಚದಲ್ಲಿ ನನಗಿಂತ ಸಂತೋಷವಾಗಿರೋನ್ ಬೇರೆ ಯಾರೂ ಇಲ್ಲ. ಆದರೆ ನನಗೆ ಜೈಲಿಂದ ಒಬ್ಬ ಬಂದು ತೋರಿಸೋವರೆಗೂ ಗೊತ್ತೇ ಆಗಲಿಲ್ಲ ಸಂತೋಷ ಅಂದ್ರೆ ಏನು ಅಂತ. ಸೀನು, ನಿನ್ ಸಂತೋಷ ಎಲ್ಲಿದೆ ಅಂತ ನಿನಗೆ ಗೊತ್ತಾ? ಅಮ್ಮನ ಹತ್ರ. ಅಮ್ಮನಿಗೆ ಹತ್ರ ಆಗ್ಬೇಕನ್ಕೊಂಡು ಯಾಕೆ ದೂರ ಆಗ್ತಾ ಇದೀಯ? ಹೋಗು ಸೀನು. ಲೈಫ್ ಲಾಂಗ್ ನೀನು ಈ ತರ ವೀಲ್ ಚೇರ್ ಅಲ್ಲಿ ಕೂತ್ಕೊಂಡು ಬದುಕೋಕಾಗಲ್ಲ ಅಲ್ವಾ? ಈಗ ನನಗಿಂತ ನಿನ್ನ ಅವಶ್ಯಕತೆ ಅಮ್ಮನಿಗೆ ಜಾಸ್ತಿ ಇದೆ. ಯಾವುದೇ ಸಂಬಂಧ ಇಲ್ದಿರೋ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ ಅಂದ್ರೆ ಇನ್ನು ಅಮ್ಮನ ಹೇಗೆ ನೋಡ್ಕೋಬಹುದು? ನಾವು ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲೇ ಹುಡುಕ್ಬೇಕು ಸೀನು. ನಾನು 5 ನಿಮಿಷದಲ್ಲಿ ಬರ್ತೀನಿ, ಕಣ್ಣನ್ನ ಹೊರ ಕರ್ಕೋ ಬಾ. ನೀನು ವಾಪಸ್ ಹೋಗು, ನಾನೇ ಮನೆಗೆ ಬರ್ತಿದ್ದೀನಿ. ಜೊತೆಗೆ ಇರದು ಎಂದಿಗೂ ಕಣ್ಣಿಗೂ ಕೂಡ ಕಾಣದು, ಭವಿಷ್ಯವೇನೋ ಹೇಳದು ಮದುವೆ ಸಮಯ. ನೆನಪು ಮರೆಯಲು ಆಗದು, ನೆನೆದರೆ ಮತ್ತೆ ಬಾರದು, ಒಂಟಿತನದ ಕೂಗಿದು ಕ್ಷಮಿಸು ಹೃದಯ. ನಿನ್ನಿಂದ ಕೂಡ ಕಾಣದು, ಭವಿಷ್ಯವೇನೋ ಹೇಳದು ಮದುವೆ ಸಮಯ. ಏಯ್ ಸರ್, ಕರಿತಾ ಇದ್ದಾರಾ? ತಮ್ಮನ್ ಕರ್ಕೊಂಡು ಮನೆಗೆ ಹೋಗು. ಸಾಕು ಅನ್ನೋದಕ್ಕೆ ಕಾಲ ನಮ್ಮ ಕೈಲಲ್ಲಿದೆ, ಇದು ತಾನೇ ಸಂಗತಿಯು. ಮತ್ತೆ ಮತ್ತೆ ಕೇಳೋದಕ್ಕೆ ಅನಿಸಿದ್ದೆಲ್ಲ ಹೇಳೋದಕ್ಕೆ ಸ್ವಾತಂತ್ರ್ಯವು ಇಲ್ಲಲ್ಲಿದೆ, ಇದು ತಾನೇ ದುರ್ಗತಿಯು. ಮನಕ್ಕೆ ತಿಳಿಸು ಕೂಡ ಕಾಣದು, ಭವಿಷ್ಯವೇನೋ ಹೇಳದು ಮದುವೆ ಸಮಯ. ಏ
ನನ್ಗೊತ್ತಮ್ಮ, ಇವತ್ತು ಮಕ್ಕಳ ಮದುವೆ ಬಗ್ಗೆ ಮಾತಾಡಕ್ಕೆ ಕಾರಣ ಇವನೇಲ್ವಾ? ಮದುವೆ ಬಗ್ಗೆ ಮಾತಾಡ್ತಿದ್ದೀವಿ. ಒಂದ್ ನಿಮಿಷ ಸರ್. ಅಮ್ಮ, ಮುಹೂರ್ತ ಎಲ್ಲ ಯಾವಾಗ ಎಲ್ಲಿ ಅಂತ ನಿರ್ಧಾರ ಆದ್ರೆ ಅದನ್ನೆಲ್ಲ ನನ್ನ ದೊಡ್ಡ ಮಗನ ಹತ್ರ ಮಾತಾಡಿ. ಅವನು ಹೇಗ್ ಹೇಳ್ತಾನೋ ಹಾಗೆ. ಸರ್ ಕರೆದ್ರ ನನ್ನ ಹೊರಗಡೆ ಕರ್ಕೊಂಡು ಹೋಗು. ಡಾಕ್ಟರ್ ಹೊರಗೆ ಕರ್ಕೊಂಡು ಹೋಗ್ಬಾರ್ದು ಅಂದಿದ್ದಾರೆ. ಹೋಗು. ಏನೋ ಸೀನನ್ ಕರಿಬೇಕಾ? ಬೇಡ ಕಣು, ಅವನ್ ಲೈಫ್ ಅವನ್ ನಡೆಸ್ಲಿ. ಸೀನನ್ನ ಡಿಸ್ಟರ್ಬ್ ಮಾಡ್ಬೇಡ. ನಿನ್ನಿಂದ ಶುರುವಾಯ್ತು, ನಿನ್ನಿಂದ ಮುಗಿದೋಯ್ತು. ಸರ್ ಹೇಳಿ ಸರ್. ಒಂದ್ಸಲ ವಿಕ್ರಮನಿಗೆ ಬರ್ತೀಯ? ಬರ್ತೀನಿ ಸರ್. ಏನ್ ಸರ್? ಅವನ್ ಪ್ಯಾರಿಸ್ಗೆ ಹೋಗಿ ಬಂದ್ಮೇಲೆ ಅವನ್ ಲೈಫಲ್ಲಿ ಏನು ಮಿಸ್ ಆಗಿಲ್ಲ ಅನ್ಕೊಂಡೆ, ಆದ್ರೆ ನೀನ್ ಹೋದಾಗಿಂದ ಅವನ್ ಲೈಫ್ ಮಿಸ್ ಆಗಿದೆ. ನಿನ್ನ ಕರಿಬೇಡ ಅಂತ ಹೇಳ್ದ, ಆದ್ರೆ ಅವನನ್ನ ನೋಡಿ ಭಯ ಆಗಿ ಹೋಗು. ಅಣ್ಣಯ್ಯ ಏನಡ ಇದು, ಮಜ್ನು ತರ ತಯಾರಾಗಿದ್ದೀರ? ಇಲ್ಲಿ ಉಸಿರಾಡಕ್ಕಾಗ್ತಿಲ್ಲ, ಹೊರಗೆ ಕರ್ಕೊಂಡು ಹೋಗು. ಏನ್ ಮಾಡೋಣ? ಅದನ್ನ ನಾನ್ ಡಿಸೈಡ್ ಮಾಡ್ತೀನಿ. Oh,
ಇವಾಗ ನೋಡಿ, ಒಂದು ಕ್ಯಾಪ್ ಹಾಕಿದ್ರೆ ಕ್ವಿಕ್ ಗನ್ ಮುರುಗನ್. ಬಿಡ, ಚೆನ್ನಾಗಿಲ್ಲ, ತಗಿ. ಚೈನೀಸ್ ಪಿಕ್ಚರ್ ವಿಲನ್ ತರ ಇದೀರ ಅಣ್ಣ. ಏನೋ ತಮಾಷೆ ಮಾಡ್ತಾ ಇದೀಯಾ? ತುಂಬಾ ದಿನ ಆಯ್ತಲ್ಲ. ಇವಾಗ ನೋಡಿ, ಮನ್ಮಥನ್ ತರ ಇದ್ದೀರಾ ನೀವು. ಗಡ್ಡ ಬಿಟ್ರೆ ಇಲ್ಲಿರೋ ಹುಡುಗಿರೆಲ್ಲ ಎಲ್ಲಿಗೆ ಹೋಗ್ಬೇಕಣ? ನಾನು ವೇಸ್ಟ್ ಪೇಪರ್ ತರ ಇದ್ದೆ ಅಣ್ಣ, ನನ್ನ ಪೇಂಟಿಂಗ್ ಆಗಿ ಬದಲಾಯಿಸಿದ್ರೆ. ನೀವು ಅಮ್ಮನ ಹತ್ರ ಹೋಗುವಂದಾಗ ತುಂಬ ಭಯ ಆಗಿತ್ತು ಅಣ್ಣ, ಆದರೆ ಇಷ್ಟು ದಿನ ಅಮ್ಮನ ಜೊತೆ ಇದ್ದು ನನಗೆ ಅರ್ಥ ಆಯಿತು. ಬದುಕೋಕೆ ದುಡ್ಡು ಬೇಕಿಲ್ಲ ಅಣ್ಣ, ಒಳ್ಳೆ ಸಂಗಾತಿ ಇದ್ರೆ ಸಾಕು, ಬದುಕ್ಬೋದು. ಇವಾಗ ನಿಮಗೆ ಬೇಕಿರೋದು ಕಣ್ಣಲ್ಲಿ ಬಂದಿರೋ ನೀರು ಒರೆಸೋ ಒಬ್ಬ ಫ್ರೆಂಡ್ ಅಲ್ಲ, ಕಣ್ಣೀರೇ ಬರದೇ ಇರೋ ಥರ ನೋಡ್ಕೊಳ್ಳೋ ಸಂಗಾತಿ. ಆ ದಿನ ಬಿಟ್ಟೋಗು ಅಂದ್ರಲ್ಲ, ಇವಾಗ ಹೋಗ್ತಿದ್ದೀನಿ. ಇವಾಗ ನೀವು ಎಲ್ಲೂ ಓಡೋಗಲ್ಲ, ಕೆಲಸ ಮಾಡದೇ ಇರೋದು ನಿಮ್ಮ ಕಾಲು ಕೈ ಅಷ್ಟೇ, ನಿಮ್ಮ ಮನಸ್ಸಿನ ಓಡ್ತಾನೆ ಇದೆ. ಅದನ್ನ ನಿಲ್ಲಿಸ್ಬೇಡಿ ಅಣ್ಣಯ್ಯ. ಹೇಯ್ ಸೀನು, 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 ಹೇಗಿದ್ದೀರಾ ವಿಕ್ರಮ್?